ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಣಿ ಬಾಳೆಕೊಪ್ಪ. ನಮ್ಮ ಭಾರತದಲ್ಲಿ ಕ್ಯಾನ್ಸರ್ ಅಂದರೆ ಭಯ ಹಾಗೆ ಭೀತಿ ಸಾಕಷ್ಟಿರುತ್ತೆ. ಇನ್ನು ಮಹಿಳೆಯರಲ್ಲಿ ಕ್ಯಾನ್ಸರ್ ಅಂತ ಹೇಳಿದ್ರೆ ಎಲ್ಲೋ ಕುಟುಂಬದವ್ರನ್ನ ತಾತ್ಸಾರ ಮಾಡ್ತಾರೆ ಅಂತ ವನಿತೆಯರು ಹೆದರ್ತಾರೆ. ಹಾಗೆ ಇನ್ನು ಗುಪ್ತಾಂಗಗಳ ಕ್ಯಾನ್ಸರ್ ಬಂದರೆ ಅಂತೂ ಮಾನಸಿಕ ಹಿಂಸೆಯ ಜೊತೆಗೆ ಮಾರಕ ಕಾಯಿಲೆಯ ಒಂದು ಹಿಂಸೆ ಕೂಡ ಇರುತ್ತೆ. ಮಹಿಳೆಯರಲ್ಲಿ ಯಾಕೆ ಕ್ಯಾನ್ಸರ್ ಕಾಣುತ್ತೆ, ಯಾವ ಯಾವ ವಿಧಗಳಲ್ಲಿ ಮಹಿಳೆಯರನ್ನ ಕಾಣುತ್ತೆ, ಅದಕ್ಕೆ ಚಿಕಿತ್ಸೆ ಕ್ರಮಗಳೇನು, ಹಾಗೆ ಪೂರ್ವ ಸಿದ್ಧತೆಗಳು ಯಾವ ರೀತಿ ಇರುತ್ತೆ, ಇದೆಲ್ಲದನ್ನ ಸುವಿಸ್ತಾರವಾಗಿ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸ್ತ್ರೀರೋಗ ತಜ್ಞೆ ಹಾಗೆ ಪ್ರಸೂತಿ ತಜ್ಞೆ ಡಾಕ್ಟರ್ ರಕ್ಷಾ ಯೂರಾವ್. ಮೇಡಮ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಕ್ಯಾನ್ಸರ್ ಅಂದ ತಕ್ಷಣ ಎಲ್ರಿಗೂ ಭಯ ಇದ್ದೇ ಇರುತ್ತೆ, ಭೀತಿ ಇರುತ್ತೆ. ಅದರಲ್ಲೂ ಮಹಿಳೆ ಅಂದ ತಕ್ಷಣ ಒಂದು ಕುಟುಂಬವನ್ನ, ಒಂದು ಕುಟುಂಬ ನಿಂತಿರೋದೆ ಅವಳ ಮೇಲೆ. ಸೊ ಮಹಿಳೆಗೆ ಈ ಒಂದು ಮಾರಕ ಕಾಯಿಲೆ ಬರೋದು ಈಗ ಕಾಮನ್ ಆಗಿಬಿಟ್ಟಿದೆ. ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನಾಚರಣೆ ಆಚರಣೆ ಮಾಡ್ತೀವಿ. ಯಾಕೆ ಫೆಬ್ರವರಿ 4 ವಿಶ್ವ ಮಹಿಳಾ ಕ್ಯಾನ್ಸರ್ ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ? ಸೊ ಎಲ್ಲರಿಗೂ ತಿಳಿದಿರೋ ಹಾಗೆ ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನ ಅಂತ ವಿಶ್ವದಾದ್ಯಂತ ಆಚರಿಸ್ತಾರೆ. ಇದು ಶುರುವಾಗಿದ್ದು 2000 ಇಸ್ವಿಯಲ್ಲಿ. ಸೊ ಯೂನಿಯನ್ ಆಫ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಅನ್ನೋ ಒಂದು ಸಂಸ್ಥೆ, ಈ ಒಂದು ವಿಶ್ವದಾದ್ಯಂತ ಕ್ಯಾನ್ಸರ್ ತಡೆಗಟ್ಟುವಿಕೆಗಾಗಿ ಹುಟ್ಕೊಂಡಿರುವಂಥ ಒಂದು ಸಂಸ್ಥೆ, ಜನರಲ್ಲಿ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಪಸರಿಸಬೇಕು ಅಂತ ಹೇಳಿಬಿಟ್ಟು, ಹಾಗೂ ಒಂದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ, ಒಂದು ವ್ಯಕ್ತಿ ಏನು ಮಾಡ್ಬೋದು ಕ್ಯಾನ್ಸರ್ ಬಗ್ಗೆ, ಹಾಗೂ ಒಂದು ಸಮಾಜದಲ್ಲಿ ಏನೇನು ಮಾಡ್ಬೋದು ಈ ಕ್ಯಾನ್ಸರ್ ತಡೆಗಟ್ಟುವಿಕೆ ಬಗ್ಗೆ ಅಂತ ಒಂದು ಪ್ರತಿಪಾದಿಸ್ಲಿಕ್ಕೋಸ್ಕರ, ಈ ಒಂದು ಕ್ಯಾನ್ಸರ್ ನಿಯಂತ್ರಣಕ್ಕೆ ಹೆಚ್ಚು ಒಂದು ಕಾಳಜಿಯನ್ನು ವಹಿಸಲಿಕ್ಕೆ ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಫೆಬ್ರವರಿ 4 2000 ಆಚರಿಸ್ತಾ ಬರ್ತಿದ್ದಾರೆ. ಸೊ ಇದು ಈ ವರ್ಷ ಒಂದು 21ನೇ ವರ್ಷ ಈ ಒಂದು ಆಚರಣೆಯದ್ದು. ಈಗ ನಾವು 21ನೇ ವರ್ಷದ ಕ್ಯಾನ್ಸರ್ ಆಚರಣೆ ಅಂತ ಹೇಳಿದರೆ, ಯಾಕೆಂದರೆ ಮಹಿಳೆಯರಲ್ಲಿ ಸಾಕಷ್ಟು ಕಾಯಿಲೆಗಳು ಬಾಧಿಸ್ತಾ ಇರುತ್ತೆ, ಅದರಲ್ಲಿ ಕ್ಯಾನ್ಸರ್ ಕಾಯಿಲೆ ಕೂಡ ಸೇರ್ಪಡೆ ಆಗಿದೆ ಈಗ. ಸೊ ಸಾಕಷ್ಟು ಮಹಿಳೆಯರು ಇದರಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮಹಿಳೆಯರಿಗೆ ಸಾಕಷ್ಟು ಮಾಹಿತಿ ಇರಲಿಕ್ಕಿಲ್ಲ ಅವರಲ್ಲಿ ಯಾವ್ಯಾವ ರೀತಿಯಾದ ಕ್ಯಾನ್ಸರ್ ಕಾಯಿಲೆಗಳು ಕಾಡುತ್ತೆ ಅಂತ. ಮಹಿಳೆಯರಲ್ಲಿ ಯಾವೆಲ್ಲ ಕ್ಯಾನ್ಸರ್ಗಳು ಬಾಧಿಸ್ತಾವೆ ಹಾಗಾದರೆ? ಮಹಿಳೆಯರ ಸಮಸ್ಯೆಗಳು ನಾವು ತಗೊಂಡ್ರೆ, ಒಂದು ಸ್ತ್ರೀರೋಗಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳನ್ನು ತಗೊಂಡ್ರೆ, ಅದರಲ್ಲಿ ಕ್ಯಾನ್ಸರ್ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಒಂದು ಜನನಾಂಗಗಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಮಹಿಳೆಯರಲ್ಲಿ ಹೆಚ್ಚು. ಸೊ ಒಂದು ಸ್ಟಿಗ್ಮಾ ಇರುತ್ತೆ, ತನ್ನ ಬಗ್ಗೆ ಒಂದು ಕಾಳಜಿ ವಹಿಸದೇ ಇರೋವಂಥದ್ದು, ಮತ್ತು ಒಂದು ನಾಚಿಕೆ ಕುಟುಂಬದೊಂದಿಗೆ ಹೇಳ್ಕೊಳ್ಳೋವಂಥದ್ದು. ಸೊ ಎಲ್ಲ ಕಾರಣಗಳಿಂದ ಅತಿ ಹೆಚ್ಚು ನಾವು ನಮ್ಮ ದೇಶವನ್ನು ತೆಗೆದುಕೊಂಡ್ರೆ, ಅದರಲ್ಲಿ ಅತಿ ಹೆಚ್ಚು ಮಹಿಳೆಯರು ಸ್ತನದ ಕ್ಯಾನ್ಸರ್ ಹಾಗೂ ಜನನಾಂಗಗಳಲ್ಲಿ ಗರ್ಭಗೊರಳಿನ ಕ್ಯಾನ್ಸರಿಂದ ಹೆಚ್ಚು ಬಾಧಿತರಾಗೋದನ್ನು ನಾವು ನೋಡ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಸ್ತ್ರೀಪರ ಕಾಳಜಿ ಅನ್ನೋದು ಸಮಾಜ ಹಾಗೂ ಒಂದು ಕುಟುಂಬ ವಹಿಸಬೇಕು. ಮಹಿಳೆಯರಲ್ಲಿ ಕಾಳಜಿಯನ್ನು ಇನ್ನೂ ಹೆಚ್ಚು ಮಾಡಬೇಕು. ಇದ್ರ ಬಗ್ಗೆ ತನಗೊಂದು ಮಾಹಿತಿ ತಿಳಿದಿದ್ರೆ, ಅವಳು ತನ್ನ ಹಾಗೂ ತನ್ನ ಕುಟುಂಬದ ರಕ್ಷಣೆಯನ್ನು, ಕುಟುಂಬದಲ್ಲಿ ಇರುವ ಇತರ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಈ ಕ್ಯಾನ್ಸರ್ನಿಂದ ಮಾಡಬಹುದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ತಡೆಗಟ್ಟುವಿಕೆ ಬಗ್ಗೆ, ಮತ್ತು ಹೇಗೆ ತಪಾಸಣೆಗಳನ್ನು ಅವಳು ಮಾಡಿಸ್ಕೊಳ್ಬೇಕು, ಯಾವುದು ಇದರ ರೋಗ ಲಕ್ಷಣ, ಇಂಥದನ್ನು ತಾನು ಅರಿತುಬಿಟ್ಟು ಅವಳು ಅದನ್ನು ಫಾಲೋ ಮಾಡೋದು ಅತ್ಯಗತ್ಯ ಈ ಒಂದು ನಿಟ್ಟಿನಲ್ಲಿ. ಒಂದು ಮಹಿಳೆಗೆ ಸ್ತನ ಕ್ಯಾನ್ಸರ್ ಆಗಿರ್ಬೋದು, ಗರ್ಭಗುರುಳಿನ ಕ್ಯಾನ್ಸರ್ ಆಗಿರ್ಬೋದು, ಕೆಲವೊಂದು ಗುಪ್ತಾಂಗಗಳ ಕ್ಯಾನ್ಸರ್ ಬಗ್ಗೆ ಹೇಳಿದ್ರೆ, ಈಗ ನಮ್ಮ ದೇಶದಲ್ಲಿ ಇನ್ನೂ ಮುಂದುವರೆದ ದೇಶ ಆದರೂ ಕೂಡ, ಮುಂದುವರೆದ ದೇಶ ಆದರೂ ಕೂಡ ಎಲ್ಲೋ ಒಂದು ಕಡೆ ತಾರತಮ್ಯ ಇದೆ, ಮೇಲು ಫಿಮೇಲ್ ಅನ್ನೋದಿರುತ್ತೆ. ಸೊ ಕ್ಯಾನ್ಸರು ಮೇಲ್ ಆ್ಯಂಡ್ ಫಿಮೇಲ್ ಅಂದರೆ ಹೆಣ್ಣು ಮಕ್ಕಳಲ್ಲಿ ಯಾವ ರೀತಿ ಕಾಡುತ್ತೆ, ಗಂಡು ಮಕ್ಕಳಲ್ಲಿ ಎಸ್ಪೆಷಲಿ, ಹೆಣ್ಮಕ್ಕಳಲ್ಲಿ ಗಂಡು ಮಕ್ಕಳಿಗಿಂತ ಯಾವ ರೀತಿ ಕ್ಯಾನ್ಸರ್ ಬಾಧಿಸುತ್ತೆ ಹಾಗಾದರೆ? ಈ ಅಂಕಿ ಅಂಶಗಳನ್ನು ನಾವು ತಗೊಂಡ್ರೆ, ನಮ್ಮ ದೇಶದಲ್ಲಿ ನ್ಯಾಷನಲ್ ಕ್ಯಾನ್ಸರ್ ರಿಜಿಸ್ಟ್ರಿ ಅಂತ ಒಂದು ಮೇಂಟೈನ್ ಮಾಡ್ತಾರೆ ಒಂದು ನ್ಯಾಷನಲ್ ಲೆವೆಲಲ್ಲಿ. ಸೊ ಈ ರಾಷ್ಟ್ರ ಮಟ್ಟದ ಒಂದು ಅಬ್ಸರ್ವೇಷನ್ ನಾವು ಮಾಡಿದಾಗ, ಕೇವಲ 2020ರ ಅಂಕಿ ಅಂಶಗಳನ್ನು ನೋಡಿದಾಗ, 1 ಲಕ್ಷ ಜನರಲ್ಲಿ ಪುರುಷರಲ್ಲಿ ಸಾಧಾರಣವಾಗಿ 94 ಜನರಲ್ಲಿ ನಾವು ಕ್ಯಾನ್ಸರ್ನ ನೋಡಿದ್ರೆ, 1 ಲಕ್ಷ ಮಹಿಳೆಯರಲ್ಲಿ 110 ಮಹಿಳೆಯರಲ್ಲಿ ನಾವು ಕ್ಯಾನ್ಸರ್ನ ನಾವು ಕಾಣ್ಬೋದು. ಅಂದರೆ ಪುರುಷರಿಗಿಂತ ಮಹಿಳೆಯರಲ್ಲಿ ಕ್ಯಾನ್ಸರ್ ಹೆಚ್ಚು ಅಂತ ನಾವು ಹೇಳ್ಬೋದು.
ಇನ್ನು ಪುರುಷರಲ್ಲಿ ಕಾಣುವಂಥ ಕ್ಯಾನ್ಸರ್ ಯಾವುದು ಅಂತ ಹೇಳಿದ್ರೆ ಹೆಚ್ಚು ಶ್ವಾಸಕೋಶದ ಕ್ಯಾನ್ಸರ್ ನಮ್ಮ ದೇಶದಲ್ಲಿ. ಹಾಗೆ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಅತಿ ಹೆಚ್ಚು ಮಹಿಳೆಯರು ಬಾಧಿತರಾಗುವಂಥದ್ದು. ಸೊ 64ರಲ್ಲಿ ಒಂದು ಪುರುಷರು ಲಂಗ್ ಕ್ಯಾನ್ಸರಿಂದ ಬಾಧಿತರಾದರೆ, ಅದೇ 29ರಲ್ಲಿ ಒಂದು ಮಹಿಳೆ ಈ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರಿಂದ ಬಾಧಿತರಾಗ್ತಾರೆ. ಅಂದರೆ ಅಷ್ಟು ಇಂಟೆನ್ಸಿಟಿ ಈ ಕ್ಯಾನ್ಸರ್ದು ಇದೆ ಅಂತ ಹೇಳಿಬಿಟ್ಟು. ಸೊ ಆ ನಿಟ್ಟಿನಲ್ಲಿ ಯಾಕೆ ಮಹಿಳೆಯರಲ್ಲಿ ಪ್ರತಿ 8 ನಿಮಿಷಕ್ಕೆ ಒಬ್ಬ ಮಹಿಳೆ ಕ್ಯಾನ್ಸರಿಂದ ತನ್ನ ಪ್ರಾಣವನ್ನು ಕಳೆದುಕೊಳ್ತಾಳೆ ನಮ್ಮ ಒಂದು ದೇಶದಲ್ಲಿ? ಇದು ತುಂಬ ಗಾಬರಿಯನ್ನು ತಂದು ಕೊಡುವಂಥ ಒಂದು ಅಂಶ. ಸೊ ಅವಾಗ ನಾವು ಥಿಂಕ್ ಮಾಡಿದಾಗ, ನಾನು ಆಗಲೇ ಹೇಳ್ದಂಗೆ ಒಂದು ಕೌಟುಂಬಿಕ ನಿರ್ವಹಣೆ ಇರ್ಬೋದು, ಹೊರಗೆ ತನ್ನ ಕೆಲಸದ ನಿರ್ವಹಣೆ ಇರ್ಬೋದು, ಮಕ್ಕಳ ಕಾಳಜಿ ಇರ್ಬೋದು, ಇದನ್ನೆಲ್ಲ ಮಾಡ್ತಾ ಇಡೀ ತನ್ನ ಒಂದು ಜೀವನದಲ್ಲಿ ಮಹಿಳೆ ತನ್ನ ಬಗ್ಗೆ ತನ್ನ ಕಾಳಜಿ ಬಗ್ಗೆ ಅದನ್ನು ಕೊನೆ ಲಾಸ್ಟ್ ಆಗಿ ಅದನ್ನು ಅವಳು ಪರಿಗಣಿಸ್ತಾಳೆ. ಹಾಗೆ ತನ್ನ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಆಗಿರ್ಬೋದು, ತನ್ನ ಒಂದು ಜೀವನ ಶೈಲಿಯ ಬಗ್ಗೆ ಒಂದು ಕಾಳಜಿ ಆಗಿರ್ಬೋದು, ಇದು ತುಂಬ ಅತಿ ಕಡಿಮೆ ಒಂದು ಅಂಕಿಯಲ್ಲಿದ್ದಾಗ ಈ ಥರದ ಕ್ಯಾನ್ಸರ್ಗಳು ಹೆಚ್ಚಾಗಿ ಕಾಣಿಸ್ತವೆ. ಮತ್ತು ಈ ಜನನಾಂಗಗಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಗಳು ಸುಮಾರಾಗಿ ಕಾಮನ್ ರೋಗ ಲಕ್ಷಣ ರಕ್ತಸ್ರಾವ. ಸೊ ತಿಂಗಳ ರಕ್ತಸ್ರಾವನ್ನೇ ಅವಳು ನಾರ್ಮಲ್ ಅಂತ ಅಂದ್ಕೊಳ್ತಾಳೆ. ಸೊ ಅದು ಒಂದು ಕ್ಯಾನ್ಸರಿನ ಲಕ್ಷಣ ಇರ್ಬೋದು ಅನ್ನೋದು ಅದು ತನ್ನ ಗಮನಕ್ಕೆ ಬರೋದಿಲ್ಲ, ಬಂದರೂ ಕೂಡ ಅದನ್ನು ನಿರ್ಲಕ್ಷಿಸ್ತಾಳೆ. ಸೊ ಎಲ್ಲ ನಿಟ್ಟಿನಲ್ಲಿ ಮಹಿಳೆಯರಲ್ಲಿ ಕಾಣುವ ಕ್ಯಾನ್ಸರ್ ಅತಿ ಹೆಚ್ಚು ನಮ್ಮ ದೇಶದಲ್ಲಿ, ಅದರಲ್ಲೂ ಕೂಡ ಸ್ತನದ ಕ್ಯಾನ್ಸರ್ ಮತ್ತು ಗರ್ಭಗೊರಳಿನ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅಂತ ನಾವು ಹೇಳ್ಬೋದು. ಓಕೆ, ಎಲ್ಲ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳೇ ಮುಂದಿದ್ದಾರೆ ಕ್ಯಾನ್ಸರನ್ನು ಪಡೆಯುವಲ್ಲಿ ಅಂತ ಹೇಳ್ಬೋದು. ಯಾಕೆಂದ್ರೆ ಹೇಳಿದ್ರೆ ನೀವು ಮಹಿಳೆಯರೇ ಸಾಕಷ್ಟು ಜನ ಬಾಧಿತರಾಗ್ತಿದ್ದಾರೆ ಸ್ತನ ಕ್ಯಾನ್ಸರ್ಗಾಗಿರ್ಬೋದು ಅಥವಾ ಗರ್ಭಗುರುಳಿನ ಕ್ಯಾನ್ಸರ್ ಅಂತ ಹೇಳಿದ್ರೆ, ಖಂಡಿತ ಹೆಣ್ಮಗಳು ಇಡೀ ಫ್ಯಾಮಿಲಿನ ನೋಡ್ಕೋತಾಳೆ ಅಂದರೆ ಅವಳನ್ನ ಖಂಡಿತ ಫ್ಯಾಮಿಲಿ ಅವಳನ್ನ ನೋಡ್ಕೋಬೇಕು. ನೀವು ಹೇಳಿದ್ರೆ ಅವಳು ಕೇರನ್ನು ಲಾಸ್ಟಿಗೆ ಇಡ್ತಾಳೆ, ಅವಳು ಎಲ್ಲರನ್ನ ನೋಡ್ಬಿಟ್ಟು ನನಗೇನಾಯ್ತಾ ಅದನ್ನು ನೆಕ್ಸ್ಟ್ ನೋಡೋಣ, ಫಸ್ಟ್ ಅವಳ ಆರೋಗ್ಯ ಮುಖ್ಯ, ಯಾಕಂದರೆ ಅವಳು ಆರೋಗ್ಯವಾಗಿದ್ದರೆ ಇಡೋ ಕುಟುಂಬ ಚೆನ್ನಾಗಿರುತ್ತೆ. ಅದರೊಂದಿಗೆ ಇನ್ನೊಂದು ಅಂಶ, ತನ್ನ ಬಗ್ಗೆ ಕಾಳಜಿನ ಕೊನೆಗಿಡೋದ್ರ ಜೊತೆಗೆ ಒಂದು ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಅಯ್ಯೋ ನನಗೋಸ್ಕರ ಕುಟುಂಬ ಇಷ್ಟು ಖರ್ಚು ಮಾಡಬೇಕಲ್ಲ, ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತಪಾಸಣೆ ಮಾಡಿಸ್ಬೇಕು, ಮತ್ತು ಕ್ಯಾನ್ಸರ್ ಅಂತ ಅದು ಕಂಡಿಡಿದಾದಮೇಲೆ ಅದಕ್ಕೆ ತಕ್ಕಂತಹ ಒಂದು ಏನು ಟ್ರೀಟ್ಮೆಂಟ್ ಇದೆ ಅದೆಲ್ಲದೂ ಕೂಡ ಆರ್ಥಿಕವಾಗಿ ಒಂದು ಬರ್ಡನ್ ಒಂದು ಕುಟುಂಬಕ್ಕೆ. ಸೊ ಆ ನಿಟ್ಟಿನಲ್ಲಿ ಕೂಡ ಅವಳು ಅದನ್ನು ನಿರ್ಲಕ್ಷಿಸ್ತಾ ಬರ್ತಾಳೆ, ಅಯ್ಯೋ ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಥವಾ ಒಂದು ಕುಟುಂಬನೇ ಕೂಡ ಒಂದು ಮಹಿಳೆ ತನ್ನ ಒಂದು ಕುಟುಂಬದಲ್ಲಿ ಬಾಧಿತರಾಗಿದ್ದಾಳೆ ಕ್ಯಾನ್ಸರಿಂದ ಅಂತ ಹೇಳಿದ್ರೆ ಅಷ್ಟು ಅದನ್ನು ಒಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲ್ಲ ಅಂತ ನಾವು ಹೇಳ್ಬೋದು. ಹೌದು, ಗಂಡು ಮಕ್ಕಳಿಗಿಂತ ಅದು ಒಂದು ಕಾರಣ ಇರಬಹುದು. ಹೌದು, ಸಾಕಷ್ಟು ಜನಕ್ಕೆ ಈ ಒಂದು ಕಾಯಿಲೆಯ ಬಗ್ಗೆ ಇರ್ತಕ್ಕಂಥ ಅರಿವಿನ ಕೊರತೆ ಆಗಿರ್ಬೋದು, ಭಯ ಆಗಿರ್ಬೋದು, ನಿರ್ಲಕ್ಷ್ಯತೆ ಆಗಿರ್ಬೋದು, ಹಾಗೆ ಬಡತನ, ಲಿಂಗ ತಾರತಮ್ಯ ಕೂಡ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ರೀತಿ ಯಾವುದೇ ರೀತಿಯ ಭೇದವನ್ನು ಮಾಡದೆ ಸಮಾನಳೆಯಿಂದ ಅವಳಿಗೂ ಕೂಡ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಖಂಡಿತ ಅವಳು ಈ ಕ್ಯಾನ್ಸರ್ನಿಂದ ಹೊರಗೆ ಬರ್ತಾಳೆ. ಹೌದು, ಓಕೆ, ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ನೀವು ಹೇಳಿದ್ರೆ, ಗರ್ಭಕೋಶದ ಕ್ಯಾನ್ಸರು ಯಾವ ವಯಸ್ಸಿನಲ್ಲಿ ಒಂದಷ್ಟು ಏಜ್ ಇರುತ್ತೆ ಚಿಕ್ಕ ಅಂತ ಹೇಳ್ಬಿಟ್ಟು, ಹೆಣ್ಣು ಅಂತ ಹೇಳಿದ್ರೆ ಅವಳಿಗೆ ಟೀನೇಜ್ ಒಂದಷ್ಟು ಸ್ಟಾರ್ಟ್ ಆಗೋದು ಬೇರೆ ಇರುತ್ತೆ, ಯಾವ ವಯಸ್ಸಲ್ಲಿ ಅವಳಿಗೆ ಒಂದು ಗರ್ಭಕೋಶದ ಕ್ಯಾನ್ಸರ್ ಆಗುತ್ತೆ, ಅದರ ಲಕ್ಷಣಗಳು ಯಾವ ರೀತಿ ಇರುತ್ತೆ? ಈ ಗರ್ಭಕೋಶದ ಕ್ಯಾನ್ಸರ್ ಅಂದರೆ ಯೂಟ್ರೈನ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ. ಇದು ನಾವು ಸುಮಾರಾಗಿ ನೋಡೋದು ನಮ್ಮ ದೇಶದಲ್ಲಿ ತನ್ನ ಒಂದು ಋತು ಬಂಧದ ಸಮಯದ ಹತ್ತಿರ ಇರುವಂತಹ ಮಹಿಳೆಯರು, ಅಂದರೆ 45 ಆಸುಪಾಸು ಇರುವಂತಹ ಮಹಿಳೆಯರು, 45ರಿಂದ 60 ವಯಸ್ಸಿನ ಮಹಿಳೆಯರಲ್ಲಿ ಇದು ಹೆಚ್ಚಾಗಿ ನಾವು ನೋಡ್ತೇವೆ. ಇದರ ರೋಗ ಲಕ್ಷಣಗಳು ಅಂತ ಹೇಳಿದ್ರೆ, ಒಂದು ತಿಂಗಳ ಋತುಚಕ್ರ ನಾವು ಕನ್ಸಿಡರ್ ಮಾಡಿದಾಗ ಅತಿ ಹೆಚ್ಚು ಮುಟ್ಟು ಹೋಗುವಂಥದ್ದು, ಅಥವಾ ಲೆಕ್ಕ ಇಲ್ಲದ ಹಾಗೆ ಮಧ್ಯ ಬ್ಲೀಡಿಂಗ್ ಹೆಚ್ಚಾಗಿ ಕಾಣಿಸುವಂಥದ್ದು, ಮತ್ತು ಇದು ಹೊಟ್ಟೆ ನೋವು, ಕೆಳ ಹೊಟ್ಟೆ ಕಿಬ್ಬೊಟ್ಟೆ ನೋವು ಅಂತ ಏನು ಹೇಳ್ತೀವಿ ಅದು, ಮೂತ್ರ ಮಾಡುವಾಗ ಕೆಲವೊಂದು ತೊಂದರೆಗಳು ನೋವಿರ್ಬೋದು, ಈ ಥರ ಎಲ್ಲ ರೋಗ ಲಕ್ಷಣಗಳಿದ್ದರೆ, ಮತ್ತು ಇನ್ನೂ ಹೆಚ್ಚು ಮುಖ್ಯ ಅಂತ ಹೇಳಿದ್ರೆ ಈ ಋತುಬಂಧದ ಹತ್ತಿರ ಕೆಲವು ಮೆನ್ಸ್ಟ್ರುವಲ್ ಇರೆಗ್ಯುಲರಿಟೀಸ್ ಸಹಜವಾಗೇ ಇರುತ್ತೆ. ಎಷ್ಟೊಂದು ಜನ ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ತಿಳುವಳಿಕೆ ಕಡಿಮೆ ಇರುವ ಮಹಿಳೆಯರು ತಪಾಸಣೆಗೆ ಬರೋ ಬದಲು ಏನು ಅಂದ್ಕೊಳ್ತಾರೆ ಅಂದರೆ ರಜಾ ನಿಲ್ತಾ ಬರ್ತಿದೆ, ಅದಕ್ಕೋಸ್ಕರ ಈ ಥರ ವೇರಿಯೇಷನ್ ಅಂತ ಅದನ್ನು ಕಡೆಗಣಿಸ್ತಾರೆ. ಸೊ ಅದು ಅದ್ರ ಜೊತೆಗೆ ಋತುಬಂಧದ ನಂತರ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಋತುಬಂಧದ ನಂತರ ಆಗುವಂತಹ ಬ್ಲೀಡಿಂಗು ಕೂಡ ಅದರಲ್ಲಿ 100ರಲ್ಲಿ 10 ಮಹಿಳೆಯರಲ್ಲಿ ಈ ಗರ್ಭಕೋಶದ ಕ್ಯಾನ್ಸರ್ ಲಕ್ಷಣ ಅದು. ಸೊ ಬ್ಲೀಡಿಂಗ್ ನಿಂತ ಮೇಲೆ ಆಗುವಂತಹ ಯಾವುದೇ ರೀತಿಯ ಮುಟ್ಟು ಅದನ್ನು ಕೂಡ ಕಡೆಗಣಿಸಬಾರ್ದು. ಇದು ಕೂಡ ಅತಿ ಒಂದು ಪ್ರಮುಖ ರೋಗ ಲಕ್ಷಣ ಈ ಗರ್ಭಕೋಶದ ಕ್ಯಾನ್ಸರ್. ಅದರೊಟ್ಟಿಗೆ ಸಹಜವಾಗಿ ಏನು ಊಟ ಸೇರದೇ ಇರುವಂಥದ್ದು, ಮತ್ತು ಲಾಸ್ ಆಫ್ ವೆಯ್ಟ್, ತುಂಬ ಅತಿ ವೀಕ್ ಆಗಿರ್ತಾರೆ. ಸೊ ಇದೆಲ್ಲದೂ ಕೂಡ ಈ ರೋಗ ಲಕ್ಷಣ ಈ ಗರ್ಭಕೋಶದ ಕ್ಯಾನ್ಸರ್ದು ಇರಬಹುದು. ಓಕೆ, ಈಗ ಗರ್ಭಕೋಶದ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದ್ರೆ ಇದಿಷ್ಟೇ ಲಕ್ಷಣಗಳು ಕಾಣಿಸುತ್ತೆ ಅಥವಾ ಬೇರೆ ಯಾವ್ದಾದ್ರು ಲಕ್ಷಣಗಳು ಕಾಣಿಸುತ್ತೆ? ಹೇಗೆ ಪತ್ತೆ ಹಚ್ಚೋದು, ತಪಾಸಣೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದರೆ ಗರ್ಭಕೋಶದ್ದು? ಸೊ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಬ್ಲೀಡಿಂಗ್ ಇರೆಗ್ಯುಲಾರಿಟೀಸ್ ಜೊತೆ ಒಂದು 40 ವರ್ಷದ ನಂತರ ಬರುವಂತಹ ಮಹಿಳೆಯರಲ್ಲಿ ಒಂದು ಬೇಸಿಕ್ಕು
ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ತಪಾಸಣೆಯನ್ನು ಮಾಡಿಸಿ ಅಂತ ಹೇಳ್ತೀವಿ. ಅದರಲ್ಲಿ ನಾವು ನೋಡೋದು ಈ ಗರ್ಭಕೋಶದ ಕ್ಯಾನ್ಸರ್ ಗರ್ಭಕೋಶದ ಒಳಪದರ ಎಂಡೋಮೆಟ್ರಿಯಂನಿಂದ ಶುರು ಆಗುತ್ತೆ. ಸೊ ಆ ಎಂಡೋಮೆಟ್ರಿಯಂ ಎಷ್ಟು ದಪ್ಪ ಇದೆ ಅಂತ ನಾವು ಅದರಲ್ಲಿ ಸ್ಕ್ಯಾನಿಂಗಲ್ಲಿ ನೋಡ್ತೀವಿ. ಸುಮಾರು 5 ಮಿಲಿಮೀಟರ್ಕ್ಕಿಂತ ಹೆಚ್ಚಿದೆ ಅಂತ ಹೇಳಿದ್ರೆ ಅವರಲ್ಲಿ ಬಯೋಪ್ಸಿ ಅನ್ನೋ ಒಂದು ತಪಾಸಣೆ ಅಗತ್ಯ ಅಂತ ತಿಳಿಸ್ತೀವಿ. ಬಯೋಪ್ಸಿಯಲ್ಲಿ ಈ ಗರ್ಭಕೋಶದ ಒಳಪದರದ ಒಂದು ಸಣ್ಣ ತುಂಡನ್ನು ನಾವು ತಗೊಳ್ತೀವಿ. ಈಗ ನಾನು ಹೇಳ್ತಿರೋ ಈ ತಪಾಸಣೆ ಯಾವುದೇ ರೀತಿ ನೋವನ್ನು ಉಂಟು ಮಾಡಲ್ಲ. ಹೆಂಗಸರು ಫಸ್ಟ್ ಆಫ್ ಆಲ್ ಆಸ್ಪತ್ರೆ ಒಳಗೆ ಕಾಲಿಡೋಕ್ಕೆ ಹೆದರ್ತಾರೆ, ಯಾಕಂದರೆ ಈ ಎಲ್ಲ ತಪಾಸಣೆಗಳು ಎಲ್ಲೋ ನೋವು ಉಂಟು ಮಾಡುತ್ತೆ, ಆ ಥರ ಒಂದು ಭಯದ ಬಗ್ಗೆ. ಸೊ ಈಗೆಲ್ಲ ಆಫೀಸ್ ಎಂಡೋಮೆಟ್ರಲ್ ಬಯೋಪ್ಸಿ ಅಂತ ಬಂದಿದೆ, ಅಂದರೆ ಯಾವುದೇ ರೀತಿ ಎಚ್ಚರ ತಪ್ಪಿಸದೇ ಕೂಡ ಸಾಮಾನ್ಯ ಪರೀಕ್ಷೆ ಮಾಡುವ ಹಾಗೆ 5 ನಿಮಿಷದಲ್ಲಿ ನಾವು ಒಂದು ಸ್ಯಾಂಪಲನ್ನು ತೆಕ್ಕೊಂಡು ಬಿಡ್ಬೋದು. ಅವರು ಅದರ ನಂತರ ಮನೆಗೂ ಕೂಡ ಹೋಗ್ಬೋದು. ಈ ತೆಕ್ಕೊಂಡಂತಹ ಈ ಒಂದು ಬಯೋಪ್ಸಿಯನ್ನು ಪೆಥಾಲಜಿಸ್ಟ್ ಹತ್ರ ನಾವು ಅದನ್ನು ಸ್ಟಡಿ ಮಾಡಲಿಕ್ಕೆ ಕಳಿಸ್ತೀವಿ. ಇದರಲ್ಲಿ ಅವರು ಕ್ಯಾನ್ಸರ್ ಕಣಗಳಿದೆಯಾ ಅಂತ ಎಲ್ಲ ಟೆಸ್ಟ್ ಮಾಡಿ ನೋಡಿ, ಅಥವಾ ಕೇವಲ ಹಾರ್ಮೋನ್ ಬದಲಾವಣೆನ ಅಂತ ನಮಗೆ ರಿಪೋರ್ಟನ್ನು ಕೊಡ್ತಾರೆ. ಸೊ ಇದರ ಈ ಥರ ಟೆಸ್ಟ್ ಮಾಡೋದ್ರಿಂದ ಡೈರೆಕ್ಟಾಗಿ ನಾವು ಸ್ಯಾಂಪಲ್ ತೊಗೊಂಡಿರ್ತೀವಿ ಮತ್ತು ಕ್ಯಾನ್ಸರ್ನ ಡಿಟೆಕ್ಟ್ ಮಾಡ್ತೀವಿ. ಅದರೊಟ್ಟಿಗೆ ಇನ್ನೂ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದರೆ ಈ ಸ್ಕ್ಯಾನಿಂಗಲ್ಲಿ ಇನ್ನೇನು ಕಾಣಿಸುತ್ತೆ, ಗರ್ಭಕೋಶದ ಎಷ್ಟು ಮಟ್ಟಿಗೆ ಅದು ಹರಡಿದೆ, ಗರ್ಭಕೋಶ ಇಡೀ ಅದು ಕ್ಯಾನ್ಸರಿಂದ ಬಳಲಿದೆಯಾ, ಮತ್ತು ಅಕ್ಕಪಕ್ಕ ಇರುವಂಥ ಅಂಗಾಂಗಗಳು, ಮುಂದೆ ಮೂತ್ರಕೋಶ ಇರುತ್ತೆ, ಹಿಂದೆ ಮೋಷನ್ ಮಾಡೋ ಜಾಗ ಇರುತ್ತೆ ರೆಕ್ಟಮ್, ಅಕ್ಕಪಕ್ಕದಲ್ಲಿ ಓವರೀಸ್ ಇರುತ್ತೆ, ಹೊಟ್ಟೆಯಲ್ಲಿ ಯಾವ ಪೋರ್ಷನ್ಗೆ ಹರಡಿದೆ ಅಂತ ಗೊತ್ತಾಗುತ್ತೆ. ಮತ್ತಿನ್ನು ತಪಾಸಣೆಗಳು ಕಂಪಲ್ಸರಿ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದಮೇಲೆ ಎಲ್ಲೆಲ್ಲಿ ಹರಡಿದೆ, ಮೆಟಾಸ್ಟೈಸಿಸ್ ಅಂತ ಹೇಳ್ತೀವಿ ನಾವು. ಸೊ ಅದು ಲಿವರಿಗೆ ಹರಡಿದ್ಯಾ, ಮತ್ತೆ ಎಕ್ಸ್ರೇ ಮಾಡಿ ಶ್ವಾಸಕೋಶಕ್ಕೆ ಹರಡಿದ್ಯಾ, ಮತ್ತೆ ಇನ್ನು ಎಕ್ಸ್ರೇದಲ್ಲಿ ಇನ್ನೇನು ಗೊತ್ತಾಗುತ್ತೆ ಬೋನ್ ಸ್ಪೈನಿಗೆ ಹರಡಿದ್ಯಾ, ಈ ಥರ ಎಲ್ಲ ಯಾವ ಹಂತದಲ್ಲಿ ಇದೆ ಕ್ಯಾನ್ಸರ್, ಯಾವ ಸ್ಟೇಜ್ನಲ್ಲಿದೆ ಅಂತ ಡಿಟೆಕ್ಟ್ ಮಾಡಲಿಕ್ಕೆ ಕೂಡ ಕೆಲವು ತಪಾಸಣೆಗಳು ಬೇಕಾಗುತ್ತೆ. ಓಕೆ, ಈಗ ನೀವು ಹೇಳಿದ್ರಿ ಇವಾಗ ಆ ಒಂದು ಕ್ಯಾನ್ಸರ್ ಬಂದಾಗ ಬೇರೆ ಕಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಲಿವರ್ಗಾಗಿರ್ಬೋದು, ಶ್ವಾಸಕೋಶಗಳಿಗೆ. ಸೊ ಅದು ಯಾವ ಸ್ಟೇಜ್ ಮುಂಚೆ ಯಾವಾಗ ನಾವು ಅವ್ರಿಗೆ ತಪಾಸಣೆ ಮಾಡಿಸ್ಬೇಕಾಗತ್ತೆ? ಹಾಗಾದ್ರೆ ಈ ಕ್ಯಾನ್ಸರ್ ಬಗ್ಗೆ ಎಲ್ಲರೂ ಗೊತ್ತಿರೋ ಹಾಗೆ ಅದು ಒಂದು ಮಹಾಮಾರಿ ಅಂತ ಹೇಳಿ ಖಂಡಿತ, ಯಾಕಂದ್ರೆ ಕ್ಯಾನ್ಸರ್ ಅಂದ್ರೆ ಏನೋ ಡೆತ್ ಸೆಂಟೆನ್ಸ್ ಅಂತ ಅನ್ಕೊಂಡ್ಬಿಡ್ತಾರೆ, ಸಾವು ಖಂಡಿತ ಅಂತ ಹೇಳಿ. ಆದರೆ ಈಗ ಒಂದು ನಾವು ಒಂದು ಅಡ್ವಾನ್ಸ್ಡ್ ಮೆಡಿಕಲ್ ಇದರಲ್ಲಿ ಇದ್ದೀವಿ ನಾವು, ಮುಂದುವರೆದ ಒಂದು ವೈದ್ಯಕೀಯ ತಪಾಸಣೆ ಹಾಗೂ ಚಿಕಿತ್ಸೆಯಿಂದ ಎಷ್ಟು ಬೇಗ ಕ್ಯಾನ್ಸರ್ನ ನಾವು ಕಂಡುಹಿಡಿತೇವೋ ಅಷ್ಟು ಒಳ್ಳೆಯ ಟ್ರೀಟ್ಮೆಂಟ್ ಇದ್ದುಬಿಟ್ಟು ಕ್ಯಾನ್ಸರಿಂದ ಅವರು ಪೂರ್ಣ ಗುಣಮುಖರಾಗಲಿಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು ಈ ಒಂದು ಹಂತದಲ್ಲಿ. ಸೊ ಅಡ್ವಾನ್ಸ್ಡ್ ಸ್ಟೇಜ್ ಅಂತ ಯಾವಾಗ ಹೇಳ್ತೀವಿ, ಕ್ಯಾನ್ಸರ್ ಅಂತ ಹೇಳಿದ್ರೆ ಒಂದು ಗೆಡ್ಡೆ ಅಥವಾ ಗಂಟು ನಮ್ಮ ದೇಹದಲ್ಲಿರುವ ಕಣಗಳು ಒಂದು ಲಿಮಿಟಲ್ಲಿ ಅದು ಡಿವೈಡ್ ಆಗ್ತಾ ಇರುತ್ತೆ. ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಡಿವೈಡಿಂಗ್ ಕೆಪಾಸಿಟಿ ಏನಿದೆ ಈ ಕಣಗಳದು, ಅದು ಮಿತಿ ಮೀರಿದಾಗ ಅದು ಅಲ್ಲಲ್ಲೇ ದೊಡ್ಡ ದೊಡ್ಡ ಗಂಟುಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಅದು ಯಾವ ಅಂಗಾಂಗದಲ್ಲಿದೆ ಅಲ್ಲಿ ಒಂದು ಗಂಟು ಫಾರ್ಮ್ ಆಗುತ್ತೆ. ಅದರಲ್ಲಿ ಬಿನೈನ್ ಗೆಡ್ಡೆಗಳಿರುತ್ತೆ. ಬಿನೈನ್ ಗೆಡ್ಡೆ ಅಂದ್ರೆ ಅದು ಕ್ಯಾನ್ಸರ್ ಏತರ ಗೆಡ್ಡೆಗಳು, ಅದು ತನ್ನ ಒಂದು ಅಂಗಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಇನ್ನು ಕ್ಯಾನ್ಸರ್ ಗೆಡ್ಡೆಗಳು ಹೇಗೆ ಇದು ಮ್ಯಾಲಿಗ್ನೆಂಟ್ ಡಿಸೀಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇದು ತನ್ನ ಒಂದು ಅಂಗಾಂಗವನ್ನ ಹೊರತುಪಡಿಸಿ ರಕ್ತದ ಮುಖಾಂತರ ಆಗಿರ್ಬೋದು, ಇಲ್ಲ ಲಿಂಫಾಟಿಕ್ ಸಿಸ್ಟಮ್ ಮುಖಾಂತರ ಆಗಿರ್ಬೋದು, ಇತರ ಅಂಗಾಂಗಗಳಿಗೆ ಹರಡುತ್ತೆ. ಅದು ತನ್ನ ಅಕ್ಕಪಕ್ಕದ ಅಂಗಾಂಗಗಳು ಮತ್ತೆ ಲಿವರ್, ಕಾಮನ್ ಆಗಿ ನಾವು ನೋಡುವಂಥದ್ದು ಲಿವರ್ ಮೆಟಾಸ್ಟೇಸಿಸ್, ಬೋನ್ ಮೆಟಾಸ್ಟೇಸಿಸ್, ಲಂಗ್ ಮೆಟಾಸ್ಟೇಸಿಸ್, ಮತ್ತೆ ಬ್ರೈನ್ ಮೆಟಾಸ್ಟೇಸಿಸ್, ಈ ತರ ಮೆದುಳಿನವರೆಗೂ ಹರಡ್ಬೋದು. ಸೊ ಈ ತರ ಹರಡಿದೆ ಅಂತ ಹೇಳಿದಾಗ ಇದು ಅಡ್ವಾನ್ಸ್ಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಆ ಒಂದು ಹಂತ ಮೀರಿದಾಗ ಅವಾಗ ಚಿಕಿತ್ಸೆ ಸ್ವಲ್ಪ ಕಷ್ಟ ಆಗುತ್ತೆ. ಇಂಥದ್ದೇ ಟ್ರೀಟ್ಮೆಂಟ್ ಅಂತ ಇರಲ್ಲ, ಎಲ್ಲ ರೀತಿಯ ರೇಡಿಯೋಥೆರಪಿ, ಕೀಮೋಥೆರಪಿ ಅದೆಲ್ಲ ವಯಸ್ಸಿಗೆ ಅನುಗುಣವಾಗಿ ನಾವು ಮಾಡಬೇಕಾಗತ್ತೆ. ತೀರಾ ವಯಸ್ಸು ಮುಂದುವರೆದಿದೆ ಅಂತ ಹೇಳಿದ್ರೆ ಆ ಒಂದು ಟ್ರೀಟ್ಮೆಂಟ್ ತಗೊಳ್ಳೋ ಶಕ್ತಿ ಕೂಡ ಅವರಲ್ಲಿರಲ್ಲ. ಅಂಥವ್ರಿಗೆ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂದ್ರೆ ಆ ನೋವು ಉಪಶಮನ ಮಾಡಲಿಕ್ಕೆ ಒಂದು ಕೇರ್ ಅನ್ನೋದು ಕೊಡ್ತಾರೆ ಅಷ್ಟೇ. ಓಕೆ ಓಕೆ, ಇಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ. ಹಲೋ, ದಯವಿಟ್ಟು ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ, ವಾಯ್ಸ್ ಬ್ರೇಕ್ ಆಗ್ತಿದೆ. ಹಲೋ, ನಮಸ್ತೆ, ನಮ್ಮ ಜೊತೆ ಉಷಾ ನರಸಿಂಗಮ್ನ ಪ್ರಸೂತಿ ತಜ್ಞೆ ಹಾಗೆ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ರಕ್ಷಾ ಯುರಾವ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ. ಹಾ ಕೇಳಿ, ನಿಮ್ಮ ಜೊತೆ ನಿಮ್ಮ ಕ್ಯಾನ್ಸರ್ ಬಗ್ಗೆ ಏನಾದರೂ ಗೊಂದಲಗಳಿದ್ರೆ ಅದ್ರ ಬಗ್ಗೆ ನೀವು ಪರಿಹಾರನ ಕಂಡುಕೊಳ್ಬಹುದು. ಓಕೆ ಮೇಡಮ್, ಆಯ್ತು ಮೇಡಮ್. ಓಕೆ ಮಾತಾಡಿ ಮೇಡಮ್. ನಮಸ್ತೆ. ನಮಸ್ತೆ, ಹೇಳಿ ಮಾ ಮೇಡಮ್. ನಾನು ಶಿಲ್ಪ ಕಾಲ್ ಮಾಡ್ತಿರೋದು. ಹಾ ಹೇಳಿ ಮೇಡಮ್. ನನ್ನ ಹೆಸರು ಶಿಲ್ಪಾ ಅಂತ ಅಂದಿ. ಹಾ ಹೇಳಿ ಮೇಡಮ್. ನನಗೇನು ಅಂದ್ರೆ ಮೇಡಮ್, ವೈದ್ಯರು ಸರ್ದು ಈಗಿನ ಇದ್ರಲ್ಲಿ ವೈದ್ಯರು ಸರ್ದು ತುಂಬಾ ಹೆದರಿಸ್ತಾರಲ್ಲ, ಅಂದ್ರೆ ಕ್ಯಾನ್ಸರ್ ಮುಂದೆ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಈಗ ನನ್ನ ರಿಲೇಟಿವ್ಸ್ ನೆಗ್ಲಿಜೆನ್ಸ್ ಇಂದ ಒಬ್ಬರು ವೈದ್ಯರ್ಸ್ ನೆಗ್ಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಕ್ಯಾನ್ಸರ್ ಅಂತ ಹೇಳಿ ಗೊತ್ತಾಯ್ತು ಮೇಡಮ್. ಓಕೆ, ಸೊ ನಾವು ಯಾವ ತರ ಪ್ರಿಕಾಷನ್ ತಗೊಂಡಿರ್ತೀವಿ ಮೇಡಮ್?
ಆಯ್ತು ಶಿಲ್ಪಾ, ತುಂಬಾ ಒಳ್ಳೆಯ ಒಂದು ಪ್ರಶ್ನೆಯನ್ನ ಕೇಳಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಬಿಳಿ ಮುಟ್ಟು, ವೈಟ್ ಡಿಸ್ಚಾರ್ಜ್, ಮಹಿಳೆಯರಲ್ಲಿ ತುಂಬಾ ಸಹಜವಾದ ಒಂದು ಲಕ್ಷಣ ಇದು. ಸೊ ಸಾಮಾನ್ಯವಾಗಿ ಒಂದು 20 ವರ್ಷದಿಂದ 60 ವರ್ಷದ ಮಹಿಳೆಯರಿಗೆ 100ರಲ್ಲಿ 90 ಜನರಿಗೆ ಈ ಬಿಳಿ ಸ್ರಾವ ಅನ್ನೋದು ಇರುತ್ತೆ. ಅದರಲ್ಲಿ ತೊಂದರೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು 50ರಿಂದ 60ರಷ್ಟು ಮಂದಿಗೆ ಅದು ಸಹಜ ಲಕ್ಷಣ, ಅದು ಯಾವುದೇ ರೀತಿ ತೊಂದರೆ ಅಲ್ಲ. ಯಾಕಂದ್ರೆ ಎಷ್ಟೊಂದು ಜನ ಹೆದರ್ಕೊಂಡು ಬರ್ತಾರೆ, ಒಂದು ಸ್ತ್ರೀರೋಗ ತಜ್ಞರಾಗಿ ನಮ್ಮಲ್ಲಿ ಹೆದರ್ಕೊಂಡು ಬರ್ತಾರೆ. ನಾವೇನು ಹೇಳ್ತೀವಿ ಅಂದರೆ ಅದು ಒಂದು ಸಹಜ ಸ್ರಾವ, ಕಣ್ಣಿಂದ ಹೇಗೆ ಕಣ್ಣೀರು ಬರುತ್ತೆ, ಬಾಯಿಂದ ಹೇಗೆ ಎಂಜಲು ಬರುತ್ತೆ, ಅದೇ ರೀತಿ ಒಂದು ಯೋನಿಯ ಮುಖಾಂತರ ಬರುವಂಥ ಸ್ರಾವ ಅದು. ಆದರೆ ಯಾವಾಗ ಅದು ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಇರುತ್ತೆ, ಅಂದರೆ ಅದರಲ್ಲಿ ಒಂದು ಸ್ಮೆಲ್ ಇರುತ್ತೆ, ಬಣ್ಣದಲ್ಲಿ ವ್ಯತ್ಯಾಸ ಇರುತ್ತೆ, ಕಡ್ತ ಇರುತ್ತೆ, ಇಂಥವರಲ್ಲಿ ಇದು ಗರ್ಭಗೊರಳಿನ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರಿನ ಲಕ್ಷಣ ಕೂಡ ಇರಬಹುದು. ಹಾಗಂತ ಇದು ಮಹಿಳೆ ಮದುವೆ ಆದ ಮಹಿಳೆಯರಲ್ಲಿ ಅತಿ ಮುಖ್ಯ. ಸೊ ಸಣ್ಣ ಸಣ್ಣ ಮಕ್ಕಳು ಕಾಲೇಜ್ ಹೋಗುವಂತ ಹದಿಹರೆಯದ ಹುಡುಗಿಯರು ಹೆದರ್ಕೊಂಡು ಬರ್ತಾರೆ, ಮನೇಲಿ ಹೆದರ್ಸಿರ್ತಾರೆ, ಬಿಳಿ ತುಂಬಾ ಹೋಗ್ತಿದೆ, ನಾವು ವೀಕ್ ಆಗ್ತಿದೀವಿ ಅಂತ ಹೇಳ್ಬಿಟ್ಟು. ಸೊ ಅಂಥವರಲ್ಲಿ ಅದು ಸಹಜ ಒಂದು ಬದಲಾವಣೆ ಅಷ್ಟೇ ಹೊರತು ಕ್ಯಾನ್ಸರ್ ಚಿಹ್ನೆ ಅಲ್ಲ. ಲೈಂಗಿಕ ಸಂಪರ್ಕ ಶುರುವಾದ ನಂತರ, ಅಂದ್ರೆ ಮದುವೆ ಆದ ನಂತರ ಇರುವಂತಹ ಮಹಿಳೆಯರು, 30ರಿಂದ 60 ವರ್ಷದ ಮಹಿಳೆಯರಲ್ಲಿ ಪದೇ ಪದೇ ಬಿಳಿ ಸ್ರಾವ ಹೋಗ್ತಿದೆ ಅಂತ ಹೇಳಿದ್ರೆ ಇದು ಸರ್ವೈಕಲ್ ಕ್ಯಾನ್ಸರ್ನ ಲಕ್ಷಣ, 100ರಲ್ಲಿ 1% ಮಹಿಳೆಯರಲ್ಲಿ ಇರ್ಬೋದು. ಸೊ ಎಲ್ಲರೂ ಕೂಡ ಬಂದು ಪ್ಯಾಪ್ಸ್ಮಿಯರ್ ಅನ್ನೋ ಒಂದು ತಪಾಸಣೆಯನ್ನು ಮಾಡಿಸಿದ್ರೆ ಇದು ತೊಂದರೆ ಮುಂದೆ 10-15 ವರ್ಷ ಬಿಟ್ಟು ಕ್ಯಾನ್ಸರ್ ಆಗಿ ಮಾರ್ಪಡುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಆ ರೀತಿ ಯಾವುದೇ ಭಯವಿಲ್ಲದೆ 30ವರ್ಷದ ನಂತರ ಇದ್ರೆ ನೀವು ಬಂದು ತಪಾಸಣೆ ಮಾಡಿಸ್ಬೋದು ಆಸ್ಪತ್ರೆಯಲ್ಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಅವಾಗಲೇ ನೀವು ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ರಿ, ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು, ಹಾಗೆ ಹೆಣ್ಮಗಳು ಹೇಗೆಲ್ಲ ನಾವು ಸರ್ವೈವ್ ಆಗಬೇಕು ಅಂತ ಹೀಗೆ ಹೇಳಿದ್ರೆ, ಮುಟ್ಟಿನ ಸಮಸ್ಯೆಯಲ್ಲಿರ್ಬೋದು, ಹಾಗೆ ವೈಟ್ ಡಿಸ್ಚಾರ್ಜ್ ಬಗ್ಗೆ ಹೇಳ್ತಾ ಇದ್ರಿ, ಇನ್ನು ಗರ್ಭಗುರುಳಿನ ಬಗ್ಗೆ ಕೂಡ ಹೇಳಿದ್ರಿ ನೀವು. ಗರ್ಭಗುರುಳಲ್ಲಿ ಒಂದು ಕ್ಯಾನ್ಸರ್ ನಮ್ಮ ಮಹಿಳೆಯರು, ನಮ್ಮ ಭಾರತದಲ್ಲಿ ಮಹಿಳೆಯರು ಎಷ್ಟು ನರಳುತ್ತಾ ಇದ್ದಾರೆ? ಹಾಗಾದರೆ ಈ ಗರ್ಭಗುರುಳಿನ ಬಗ್ಗೆ ನಾವು ಮಾತಾಡುವಾಗ ಗರ್ಭಕೋಶದ ಕೆಳಗಿನ ಒಂದು ಭಾಗ, ಸರ್ವಿಕ್ಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಸೊ ಈ ಸರ್ವೈಕಲ್ ಕ್ಯಾನ್ಸರ್ ಸುಮಾರು ಇತ್ತೀಚಿನವರೆಗೂ ಭಾರತೀಯ ಮಹಿಳೆಯರಲ್ಲಿ ಕಾಣಿಸುವಂಥ ಅತಿ ಹೆಚ್ಚಿನ ಕ್ಯಾನ್ಸರ್ ಆಗಿತ್ತು. ಈಗ ಒಂದು 2 ವರ್ಷದಿಂದ ಸ್ತನ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಈ ಗರ್ಭಗುರುಳಿನ ಕ್ಯಾನ್ಸರ್ ಯಾಕೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳಿದ್ರೆ, ಇದರಿಂದ ಬಳಲುವಂತಹ ಮಹಿಳೆಯರು ತುಂಬಾ ಕಡಿಮೆ ವಯಸ್ಸಿನವರು, ಅಂದ್ರೆ ಒಂದು 25ರಿಂದ 40 ವರ್ಷದ ಮಹಿಳೆಯರು ಇದರಿಂದ ಬಳಲ್ತಾರೆ. ಮತ್ತೆ ಒಂದು ಕ್ಯಾನ್ಸರ್ಗೆ ಖಂಡಿತವಾಗಿ ನಾವು ಒಂದು ಮುಂಜಾಗ್ರತೆ ಕ್ರಮವಾಗಿ ನಾವು ಕಂಡುಹಿಡಬಹುದು ಅಂತ ಬಾಯ್ಬಿಟ್ಟು ಹೇಳುವಂತ ಕ್ಯಾನ್ಸರ್ ಇದು, ಅಂದ್ರೆ ಇದಕ್ಕೊಂದು ಸ್ಕ್ರೀನಿಂಗ್ ಇದೆ. ಇದು ಯಾಕೆ ಅಂತ ಹೇಳಿದ್ರೆ ಇದು ಒಂದು ವೈರಾಣುವಿಂದ ಆಗುವಂಥದ್ದು. ಸೊ ಬೇರೆ ಕ್ಯಾನ್ಸರ್ಗಳಿಗೆಲ್ಲ ಜೆನೆಟಿಕ್ ಕಾಸಸ್ಸು, ಫ್ಯಾಮಿಲಿಯಲ್ ಡಿಸೀಸು, ಬೇರೆ ವಾತಾವರಣ, ಈ ಥರ ಎಲ್ಲ ತೊಂದರೆಗಳಿದ್ದರೆ, ಇದು ಒಂದು ವೈರಾಣು, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಾಣುವಿಂದ ಆಗುವಂಥ ಒಂದು ಕಾಯಿಲೆ ಇದು. ಪದೇ ಪದೇ ಇನ್ಫೆಕ್ಷನ್ ಆಗಿ ಗರ್ಭಕೋಶದ ಬಾಯಿಯಲ್ಲಿ ಈ ವೈರಾಣು ಅತಿ ಹೆಚ್ಚಾಗಿ ಸ್ರಾವಿಸಿದಾಗ, ನಂತರ ಸಣ್ಣ ಪುಟ್ಟ ಹುಣ್ಣುಗಳಾಗಿ ಅಲ್ಲೇ ಒಂದು ಗ್ರೋತ್ ಆಗ್ಲಿಕ್ಕೆ ಶುರುವಾಗಿ ಸಣ್ಣ ಗುಳ್ಳೆಗಳು, ಗೆಡ್ಡೆಗಳು ಎಲ್ಲ ಆಗ್ಲಿಕ್ಕೆ ಶುರುವಾಗಿ ಕ್ಯಾನ್ಸರ್ನ ಬದಲಾವಣೆ ಆಗುತ್ತೆ. ಹಾಗಂತ ಈ ಒಂದು ಕ್ಯಾನ್ಸರ್ ಆಗಬೇಕು ಅಂದ್ರೆ ಒಂದು 5ರಿಂದ 10 ವರ್ಷ ಈ ಇನ್ಫೆಕ್ಷನ್ ಪದೇ ಪದೇ ಆಗಬೇಕು. ಹೇಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ, ಲೈಂಗಿಕ ಸಂಪರ್ಕದಿಂದ, ಆಮೇಲೆ ಶುಚಿತ್ವ, ಕಡಿಮೆ ಶುಚಿತ್ವ, ಅನ್ಹೈಜಿನಿಕ್ ಎನ್ವೈರನ್ಮೆಂಟು, ಪಾವರ್ಟಿ, ಬಡತನ, ಈ ಥರ ಎಲ್ಲ ಇದ್ದಾಗ ಮಹಿಳೆ ಕಾಳಜಿ ವಹಿಸಲಿಕ್ಕೆ ಸೂಕ್ತ ಕ್ರಮಗಳಿಲ್ಲದೆ ಇರ್ಬೋದು, ಮತ್ತು ತುಂಬ ಅತಿ ಕಡಿಮೆ ವಯಸ್ಸಿನಲ್ಲಿ ಮದುವೆ ಆಗುವಂಥದ್ದು, ಮತ್ತು ಬೇಗ ಮಕ್ಕಳಾಗೋದು, ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಗ್ಯಾಪ್ ಅನ್ನೋದು ಕಡಿಮೆ ಇರುವಂಥದ್ದು, ಮತ್ತು ಏಕಪತಿತ್ವ ಅಥವಾ ಏಕಪತ್ನಿತ್ವವನ್ನು ಪಾಲಿಸದೆ ತುಂಬ ಜನರೊಟ್ಟಿಗೆ ಲೈಂಗಿಕ ಸಂಪರ್ಕವನ್ನು ಇಟ್ಕೊಂಡಾಗ ಈ ರೀತಿಯಾದಂಥ ವೈರಾಣು ಅನ್ನೋದು ಪದೇ ಪದೇ ಇನ್ಫೆಕ್ಷನ್ ಮುಖಾಂತರ ಈ ಸರ್ವೈಕಲ್ ಕ್ಯಾನ್ಸರ್ ಆಗಿ ಬದಲಾವಣೆಯನ್ನು ಮಾಡುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ವೈರಾಣುವನ್ನು ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ, ಈ ಪ್ಯಾಪ್ಸ್ಮಿಯರ್ ಅನ್ನೋ ಒಂದು ಟೆಸ್ಟ್ ಮುಖಾಂತರ ಈ ಗರ್ಭಕೋರಳಿನ ಹತ್ತಿರ ಏನು ಆ ಬಿಳಿ ಸ್ರಾವ ಇರುತ್ತೆ ಅದನ್ನು ತೆಗೆದುಕೊಂಡು ಅದರಲ್ಲಿ ಯಾವುದಾದ್ರು ಕ್ಯಾನ್ಸರ್ ಈ ಥರ ಕ್ಯಾನ್ಸರ್ ರಹಿತ ಇದು ಕಣಗಳಿದೆಯಾ ಅಂತ ಟೆಸ್ಟ್ ಮಾಡ್ತಾರೆ, ಮತ್ತು ಆ ಕಣಗಳಲ್ಲಿ ಇನ್ಫೆಕ್ಷನ್ ಇದೆಯಾ, ಈ HPV ಇನ್ಫೆಕ್ಷನ್ ಇದೆಯಾ ಅಂತ ನಾವು ಕಂಡುಹಿಡಿಬೋದು. ಅಂಥ ಮಹಿಳೆಯರಲ್ಲಿ ನಾವು ಪ್ರತಿ ವರ್ಷಕ್ಕೊಮ್ಮೆ ಪರೀಕ್ಷೆಗೆ ಕರೆದು ಕ್ಯಾನ್ಸರ್ ಬದಲಾವಣೆ ಆಗೋ ಮುಂಚೆನೆ ಟ್ರೀಟ್ಮೆಂಟ್ ಅನ್ನ ನಾವು ಕೊಡಬಹುದು. ಓಕೆ, ಮುಂಚಿತವಾಗಿ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಖಂಡಿತ ಗರ್ಭಗುರುಳಿನ ಕ್ಯಾನ್ಸರ್ನ ತಡೆಗಟ್ಟಬಹುದು. ಯಾಕೆಂತ ಹೇಳಿದ್ರೆ ಅದು ಬೇರೆ ಯಾರಿಂದ ಬರೋದಿಲ್ಲ, ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ವೈರಾಣುವಿನಿಂದ ಬರುತ್ತೆ ಅಂತ ಹೇಳಿದ್ರೆ, ಅದೇ ರೀತಿ ಇದು ಒಂದು ವೈರಾಣುವಿನಿಂದ ಆಗಿರೋದ್ರಿಂದ ಇದಕ್ಕೆ ಒಂದು ವ್ಯಾಕ್ಸಿನ್ ಕೂಡ ಇದೆ. ಯಾವುದೇ ಒಂದು ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇಲ್ಲ, ಬಟ್ ಸರ್ವೈಕಲ್ ಕ್ಯಾನ್ಸರ್ಗೆ ಮಾತ್ರ ವ್ಯಾಕ್ಸಿನ್ ಇದೆ, ಯಾಕಂದ್ರೆ ಇದು ವೈರಾಣುವಿಂದ. ಸೊ HPV ವ್ಯಾಕ್ಸಿನ್ ಅಂತ ಬರುತ್ತೆ. ಇದನ್ನ ಲೈಂಗಿಕ ಚಟುವಟಿಕೆ ಪ್ರಾರಂಭವಾಗುವ ಮುನ್ನ
ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಒಂದು ಹದಿಹರೆಯದ ಹೆಣ್ಣು ಮಕ್ಕಳು 10-15 ವರ್ಷದ ಹೆಣ್ಣು ಮಕ್ಕಳಲ್ಲಿ 3 ಡೋಸ್ ಇಂಜೆಕ್ಷನ್ ನ ಇದು ಕೊಟ್ಟರೆ ಆ ಒಂದು ವೈರಾಣುನ ಇನ್ಫೆಕ್ಷನ್ ತಡೆಗಟ್ಟಬಿಟ್ಟು ಮುಂದೊಂದಿನ ಸರ್ವೈಕಲ್ ಕ್ಯಾನ್ಸರ್ ಕೂಡ ಪ್ರಿವೆಂಟ್ ಮಾಡಬಹುದು. ಓಕೆ, ಅದ್ಭುತದ ಮಾಹಿತಿಯನ್ನು ನೀಡಿದ್ರೆ. ಇನ್ನಷ್ಟು ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಹಲೋ ಡಾಕ್ಟರ್, ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಗರ್ಭಗರುಳಿನ ಕ್ಯಾನ್ಸರ್ ಬಂದ್ಬಿಟ್ಟು ಅದಕ್ಕೆ ಮೆಡಿಸಿನ್ ಇದೆ, ವ್ಯಾಕ್ಸಿನ್ ಇದೆ, ಸೊ ಹಾಗಾಗಿ ನಾನು ತಗೋಬಹುದು ಅಂತ. ಇದರ ಚಿಹ್ನೆಗಳೇನು, ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನೀವು ಚಿಹ್ನೆಗಳು ಒಂದಷ್ಟು ಕಾಡುತ್ತೆ ಇವಾಗ, ಸಿಂಪ್ಟಮ್ಸ್ ಇರ್ಬೋದು, ಸ್ಕ್ರೀನಿಂಗ್ ಮತ್ತೆ ಅದು ಟೆಸ್ಟಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಒಬ್ಬ ಮಹಿಳೆಗೆ. ಈ ಸರ್ವೈಕಲ್ ಕ್ಯಾನ್ಸರ್ ನಾನಾಗಲೇ ಹೇಳ್ದಂಗೆ ಈ ರೀಪ್ರೊಡಕ್ಟಿವ್ ಏಜಲ್ಲಿರುವಂಥ ಮಹಿಳೆಯರು 25-40 ವರ್ಷದ ಮಹಿಳೆಯರಿಗೆ ಅತಿಯಾಗಿ ಬಾಧಿತರಾಗ್ತಾರೆ. ಸೊ ಇದರಲ್ಲಿ ಲಕ್ಷಣಗಳೇನು ಅಂತ ಹೇಳಿದ್ರೆ, ಒಂದು ಬಿಳಿ ಮುಟ್ಟು, ಅದರೊಟ್ಟಿಗೆ ತುಂಬ ಅದು ವಾಸನೆ ಭರಿತ ಒಂದು ಬಿಳಿ ಮುಟ್ಟು, ಮತ್ತು ಲೈಂಗಿಕ ಚಟುವಟಿಕೆಯ ನಂತರ ಬ್ಲೀಡಿಂಗ್ ಅನ್ನೋದು ಕಾಣಿಸೋದು, ಸ್ಪಾಟಿಂಗ್, ಒಂದು ಸ್ವಲ್ಪ ರಕ್ತಸ್ರಾವ ಆಗುವಂಥದ್ದು, ಮತ್ತು ಕಿಬ್ಬೊಟ್ಟೆಯಲ್ಲಿ ನೋವು, ಮೂತ್ರ ಮಾಡುವಾಗ ಅದರಲ್ಲಿ ರಕ್ತ ಕಣಗಳು ಕಾಣಿಸುವಂಥದ್ದು, ಸೊ ಹೆಮಚೂರಿಯ ಅಂತ ಹೇಳ್ತೀವಿ ಇದು. ಮತ್ತು ಲೈಟಾಗಿ ಬೆನ್ನೋವು ಇರ್ಬೋದು ಅಥವಾ ಪೆಲ್ವಿಕ್ ಪೇಯ್ನ್, ಒಟ್ಟು ಕಿಬ್ಬೊಟ್ಟೆಯಲ್ಲಿ ನೋವು ಆಗಾಗ ಎಳ್ತಾ ಸಳ್ತಾ, ತೂಕ ಕಡಿಮೆ ಆಗುವಂಥದ್ದು, ಹಸು ಇಲ್ಲದೆ ಇರುವಂಥದ್ದು, ಇದೆಲ್ಲದೂ ಕೂಡ ಸರ್ವೈಕಲ್ ಕ್ಯಾನ್ಸರಿನ ಸಿಂಪ್ಟಮ್ಸು. ಸೊ ಇದನ್ನು ನಾವು ತಪಾಸಣೆ ಮಾಡೋದು ಅಂತ ಹೇಳಿದ್ರೆ, ಈ ಸ್ಕ್ರೀನಿಂಗನ್ನು ಯಾರಲ್ಲಿ ಮಾಡ್ತೀವಿ ಅಂದರೆ ರೋಗ ಲಕ್ಷಣಗಳೆಲ್ಲ ಇರದೇ ಇರುವಂಥ ಮಹಿಳೆಯರಲ್ಲಿ ಮಾಡಬೇಕು. ಯಾಕಂದ್ರೆ ಆಗಲೇ ಹೇಳಿದೆ, 5-10 ವರ್ಷದ ಮುಂಚೆನೇ ನಾವು ಇದನ್ನು ಕಂಡುಹಿಡಿಬೇಕು ಅಂತ ಹೇಳಿ. ಸೊ ಮದುವೆಯಾದ ಎಲ್ಲ ಮಹಿಳೆಯರು ಅಥವಾ ಲೈಂಗಿಕ ಚಟುವಟಿಕೆಯಲ್ಲಿ ನುರಿತರಾದ ಎಲ್ಲ ಮಹಿಳೆಯರು ಕೂಡ ಪ್ರತಿ ಒಂದು 25ನೇ ವರ್ಷದಿಂದ ಪ್ರತಿ 3 ವರ್ಷಕ್ಕೊಮ್ಮೆ ಈ ಪ್ಯಾಪ್ಸ್ಮಿಯರ್ ಅನ್ನೋ ಒಂದು ಟೆಸ್ಟನ್ನು ಮಾಡಿಸ್ಬೇಕು. ಇದು ಕೂಡ ಒಂದು 5 ನಿಮಿಷ ಹಿಡಿಯುವಂಥ ಒಂದು ತಪಾಸಣೆ, ಯಾವುದೇ ರೀತಿ ನೋವು ಅನ್ನೋದು ಆಗೋದಿಲ್ಲ. ಅಲ್ಲಿ ಏನು ಬಿಳಿ ಸ್ರಾವ ಸಹಜವಾಗೇ ಇರುತ್ತೆ, ಅದನ್ನು ಒಂದು ಹತ್ತಿಯಲ್ಲಿ ನಾವು ತೆಕ್ಕೊಳ್ತೀವಿ ಅಷ್ಟೇ, ಅದನ್ನು ಮತ್ತೆ ಪರೀಕ್ಷೆ ಕಳಿಸ್ತೀವಿ, ಒಂದು ದಿನದಲ್ಲಿ ರಿಪೋರ್ಟ್ ಬರುತ್ತೆ. ಸೊ ಈ ರಿಪೋರ್ಟಲ್ಲಿ ನಾರ್ಮಲ್ ಅಥವಾ ಇನ್ಫೆಕ್ಷನ್ ಅಂತ ಬಂತು ಅಂದರೆ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಇಲ್ಲ ಇದು ಸ್ವಲ್ಪ ಡೌಟ್ಫುಲ್ ಇದೆ ಅಂತ ಹೇಳಿದ್ರೆ ಅಂಥವರಲ್ಲಿ ಕಾಲ್ಪೋಸ್ಕೋಪಿ ಅಂತ ಒಂದು ಟೆಸ್ಟ್ ಇರುತ್ತೆ. ಹೇಗೆ ಎಲ್ಲ ಎಂಡೋಸ್ಕೋಪಿ ಬಗ್ಗೆ ಕೇಳಿರ್ತಾರೆ ಅಂದರೆ ಉದರ ದರ್ಶಕ ಚಿಕಿತ್ಸೆ, ಸಣ್ಣ ಸ್ಕೋಪ್ ಹಾಕಿಬಿಟ್ಟು ಹೊಟ್ಟೆ ಯಾವ ಭಾಗ ಕೂಡ ಟೆಸ್ಟ್ ಮಾಡುವಂಥದ್ದು, ಅದೇ ರೀತಿ ಯೋನಿ ಮುಖಾಂತರ ಈ ಒಂದು ಸ್ಕೋಪ್ ಹೋಗುತ್ತೆ. ಅಲ್ಲಿ ಏನು ಗರ್ಭ ಗೊರಳಿರುತ್ತೆ, ಸರ್ವಿಕ್ಸು 50 ಪಟ್ಟು ದೊಡ್ಡದಾಗಿ ನಮಗೆ ಕಾಣಿಸುತ್ತೆ. ಸಣ್ಣ ಪುಟ್ಟ ಹುಣ್ಣುಗಳು ಎಲ್ಲ ಇದ್ದಾಗ ಅದನ್ನು ನಾವು ಆ ರಿಪೋರ್ಟಲ್ಲಿ ಇದು ಕ್ಯಾನ್ಸರ್ ಈ ಥರ ಹುಣ್ಣುಗಳ ಅಂತ ನಾವು ರಿಪೋರ್ಟ್ ಮಾಡ್ಬೋದು. ಮತ್ತು ಸ್ಪೆಸಿಫಿಕ್ ಆಗಿ ಇಂಥ ಜಾಗನೇ ಡೌಟ್ಫುಲ್ ಅಂದಾಗ ಅಲ್ಲಿಂದ ಒಂದು ಬಯೋಪ್ಸಿ ತೆಕ್ಕೊಳ್ಳಿಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಈ ಪ್ಯಾಪ್ಸ್ಮಿಯರ್, ಕಾಲ್ಪೋಸ್ಕೋಪಿ ಇದೆಲ್ಲದೂ ಕೂಡ ಈ ಸರ್ವೈಕಲ್ ಕ್ಯಾನ್ಸರನ್ನ ಸ್ಕ್ರೀನಿಂಗ್ಗೋಸ್ಕರ ನಾವು ಯೂಸ್ ಮಾಡುವಂಥದ್ದು. ಸೊ ಇದು ಯೂಸ್ ಮಾಡಾದ್ಮೇಲೆ ಡೌಟ್ಫುಲ್ ನಮಗೆ ಬಂತು ಅಂದಾಗ ಬಯೋಪ್ಸಿ ಖಚಿತಗೊಳಿಸ್ಲಿಕ್ಕೆ ಮಾಡುವಂಥ ಟೆಸ್ಟು. ಬಯೋಪ್ಸಿಯಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಕಂಡುಹಿಡಿದ್ಮೇಲೆ ಯಾವುದೇ ಕ್ಯಾನ್ಸರ್ ಆಗಲಿ ನೆಕ್ಸ್ಟು ಸ್ಟೇಜ್ ಮಾಡಬೇಕು ಅಂದರೆ ಎಷ್ಟೆಷ್ಟು ಹರಡಿದೆ, ಎಲ್ಲಿವರೆಗೂ ಅದು ಸೀಮಿತ ಇದೆ ಅಂತ. ಸೊ ಇದನ್ನು ಸ್ಕ್ಯಾನಿಂಗು, MRI ಸ್ಕ್ಯಾನಿಂಗು, CT ಸ್ಕ್ಯಾನು ಇದ್ರ ಮುಖಾಂತರ ಎಲ್ಲ ಮಾಡಿ ಗರ್ಭಗೊರಳಿಗೆ ಮಾತ್ರ ಸೀಮಿತ ಇದೆಯಾ, ಅದರ ಅಡ್ಡಗೋಡೆಗಳಿಗೆಲ್ಲ ಹರಡಿದೆಯಾ, ಪೆಲ್ವಿಕ್ ವಾಲ್ಸು ಬೋನ್ಸಿಗೆಲ್ಲ ಹರಡಿದೆಯಾ, ಗರ್ಭಕೋಶಕ್ಕೆ ಹರಡಿದೆಯಾ, ಮತ್ತು ಲಿಂಫ್ ನೋಡ್ಸು ಅದು ಎಲ್ಲೆಲ್ಲಿ ಅದರ ಒಂದು ರಕ್ತ ಅಥವಾ ಲಿಂಫ್ ಅಂತ ಡ್ರೈನ್ ಆಗುತ್ತೆ ಆ ನೋಡ್ಸ್ ಎಲ್ಲ ದಪ್ಪ ಆಗಿದ್ರೆ ಅದು ಅಲ್ಲಿಂದ ಕೂಡ ಆ ಕ್ಯಾನ್ಸರ್ನ ನಾವು ತೆಗಿಬೇಕು. ಸೊ ಬರೀ ಗರ್ಭಗೊರಳಿಗೆ ಮಾತ್ರ ಸೀಮಿತವಾಗಿದ್ದು ಅದು 1-2 ಸೆಂಟಿಮೀಟರ್ ಒಳಗಿದ್ರೆ ಮಾತ್ರ ಇದಕ್ಕೆ ಶಸ್ತ್ರಚಿಕಿತ್ಸೆ ಸಾಧ್ಯ, ಇಲ್ಲಾಂದ್ರೆ ಗರ್ಭಗೊರಳಿನ ಕ್ಯಾನ್ಸರಿಗೆ ಮೇನ್ ಟ್ರೀಟ್ಮೆಂಟೇ ರೇಡಿಯೋಥೆರಪಿ. ಸೊ ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿ ಅದೆಲ್ಲ ಕೊಟ್ಬಿಟ್ಟು ಈ ಕ್ಯಾನ್ಸರ್ನ ಆದಷ್ಟು ಅದು ಹರಡದೇ ಇರೋ ಹಂಗೆ, ಎಲ್ಲಿವರೆಗೂ ಇದೆ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಹರಡದೇ ಇರೋ ಹಂಗೆ ಮತ್ತು ಇರೋವಂಥ ಸೆಲ್ಸ್ನ ಕಡಿಮೆ ಆಗೋ ಹಾಗೆ ಈ ಕ್ಷಕಿರಣ ಚಿಕಿತ್ಸೆಯನ್ನು ಯೂಸ್ ಮಾಡ್ತಾರೆ. ಓಕೆ, ಆದಷ್ಟು ಬಿಳಿ ಸರಗೆ ಏನಾಗ್ತಾ ಇರುತ್ತೆ ಅವರು ಆದಷ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನಿದೆ ಸ್ಕ್ರೀನಿಂಗು ಹಾಗೆ ತಪಾಸಣೆಯನ್ನು ಅವ್ರು ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ರೆ ಅಲ್ವಾ ನೀವು. ಇದು ಮತ್ತೆ 25-50 ವರ್ಷದ ಮಹಿಳೆಯರು, ಆ ಮನೆಯಲ್ಲಿರುವಂಥ ಇತರ ಹಿರಿಯ ಮಹಿಳೆಯರು ಹೆದರ್ಕೊಂಡ್ಬಿಟ್ಟು ಬರೀ ಸಣ್ಣ ಮಕ್ಕಳು ಹದಿಹರೆಯದವ್ರನ್ನ ಬಿಳಿ ಮುಟ್ಟು ಅಂತ ಕಳಿಸ್ತಾರೆ ಹೊರತು ತಾವು ತಪಾಸಣೆಗೆ ಬರೋದಿಲ್ಲ. ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು, ಇದ್ರ ಬಗ್ಗೆ ಭಯ ಪಡದೆ ಬಂದು ತಪಾಸಣೆ ಮಾಡಿಸ್ಕೊಳ್ಬೇಕು. ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ, ಒಂದು ಎದೆ ನೋವು ಅಂತ ಬಂದಾಗ ಹೇಗೆ ECG ಮಾಡಿಬಿಟ್ಟು ನಿಮಗೆ ಹಾರ್ಟಿದ್ದು ಏನು ತೊಂದರೆ ಇಲ್ಲ
ಅಂತ ನಾವು ಒಂದು ಧೈರ್ಯ ಕೊಡ್ಬೋದು. ಅದೇ ರೀತಿ ಬಿಳಿ ಮುಟ್ಟಿರೋರು ಬಂದು ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್ ನ ಪ್ರತಿ 2 ವರ್ಷಕ್ಕೊಂದ್ಸಲ ಮಾಡಿಸ್ಕೊಳ್ತಿದ್ರೆ ತಮ್ಮ ಒಂದು ಆ ಜನನಾಂಗದ ಅತಿ ಮುಖ್ಯವಾದ ಕ್ಯಾನ್ಸರ್ ನ ಅತಿ ಬೇಗನೆ ಅದನ್ನ ನಾವು ಕಂಡುಹಿಡಿಬಹುದು, ಮತ್ತೆ ತನಗೆ ಇಲ್ಲ ಅಂತ ಹೇಳಿದಾಗ ತಾನು ಕೂಡ ಆ ಬಿಳಿ ಮುಟ್ಟಿನ ಬಗ್ಗೆ ಧೈರ್ಯ ವಹಿಸಬಹುದು. ಓಕೆ, ನೆಗ್ಲಿಜೆನ್ಸಿ ಬೇಡ ಈ ಒಂದು ಕಾಯಿಲೆಯಲ್ಲಿ ಅಂತ ನೀವು ಹೇಳ್ತಿದ್ರೆ, ಯಾಕೆ ಅಂತ ಹೇಳಿದ್ರೆ ಇವಾಗ ಚಿಕ್ಕ ಮಕ್ಕಳಿಗೆ ಮಾತ್ರ ಆಗತ್ತೆ, ದೊಡ್ಡವ್ರಿಗೆ ಆಗಲ್ಲ. ಆ ಒಂದು ನೆಗ್ಲಿಜೆನ್ಸಿ ಬೇಡ. ಇ ಸಿ ಜಿ ಏನು ಯಾವ ರೀತಿ ಈಸಿಯಾಗಿ ಮಾಡಿ ಕಳಿಸ್ತಾರಲ್ವಾ, ಅದೇ ರೀತಿ ಇದು ಕೂಡ ಈಸಿ ಆಗಿರುತ್ತೆ. ಯಾವುದೇ ರೀತಿಯ ಗೊಂದಲ ಬೇಡ, ಹಾಗೆ ಯಾವುದೇ ರೀತಿಯ ನೋವು ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ. ಇನ್ನು ನೀವು ಕ್ಯಾನ್ಸರ್ಗಳ ವಿಧಗಳನ್ನು ಹೇಳ್ತಾ ಇರುವಾಗ ಅಂಡಾಶಯ ಕ್ಯಾನ್ಸರ್ ಕೂಡ ಹೇಳಿದ್ರೆ, ಅಂಡಾಶಯ ಕ್ಯಾನ್ಸರ್ಗೂ ಗರ್ಭಗುಳ್ಳಿನ ಕ್ಯಾನ್ಸರ್ಗೂ ಏನು ಡಿಫ್ರೆನ್ಸ್ ಇದೆ, ಇದಕ್ಕೆ ತಪಾಸಣೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಯಾವ ರೀತಿ ಚಿಹ್ನೆಗಳಿರುತ್ತೆ ಹಾಗಾದರೆ? ಈ ಒಂದು ಹೆಣ್ಣಿನ ಜನನಾಂಗನ ನಾವು ತಗೊಂಡಾಗ ಮೇಯ್ನ್ ಆಗಿ ಗರ್ಭಕೋಶ, ಅದರ ಕೆಳಗಿನ ಭಾಗ ಗರ್ಭಗೊರಳು, ಇದು ಬಿಟ್ಟು ಹೊರತುಪಡಿಸಿ ಅದರ ಗರ್ಭಕೋಶದ ಅಕ್ಕಪಕ್ಕವಿರುವಂತಹ ಅಂಡಾಶಯ ಓವರೀಸ್ ಅಂತ ಏನು ಹೇಳ್ತೀವಿ, ಆ ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ನೀವು ಕೇಳಿದ್ದು. ಸೊ ಈ ಓವೇರಿಯನ್ ಕ್ಯಾನ್ಸರಿನ ಒಂದು ವಿಶಿಷ್ಟವಾದ ಸಂಗತಿ ಅಂತ ಹೇಳಿದ್ರೆ, ಈ ಗರ್ಭಕೋಶ ಇರ್ಬೋದು, ಗರ್ಭಗೊರಳಿರ್ಬೋದು, ಯಾವುದೇ ರೀತಿ ಒಂದು ರಕ್ತಸ್ರಾವನೋ ಬಿಳಿ ಸರ್ಗೋ ಬಂದ್ಬಿಟ್ಟು ಒಂದು ಚಿಹ್ನೆ ತರ ಕಾಣಿಸ್ಬಹುದು. ಬಟ್ ಈ ಅಂಡಾಶಯ ಒಳಗಡೆ ಇದೆ, ಹೊಟ್ಟೆ ಒಳಗೆ, ಯಾವುದೇ ರೀತಿ ಅದು ರೋಗ ಲಕ್ಷಣವಿಲ್ಲದೆ ಪಸರಿಸ್ತಾ ಹೋಗುವಂತಹ ಒಂದು ಕ್ಯಾನ್ಸರ್ ಇದು. ಆ ರೀತಿ ತುಂಬಾ ಡೇಂಜರಸ್. ಮತ್ತೆ ಇದು ಕಾಣಿಸುವಂತದ್ದು ಹೆಚ್ಚು ವಯಸ್ಸಾದ ಮಹಿಳೆಯರಲ್ಲಿ, 55-60 ವರ್ಷದ ನಂತರ ಈ ಒವೇರಿಯನ್ ಕ್ಯಾನ್ಸರ್ ಆಲ್ಮೋಸ್ಟ್ 80% ಈ ತರ ವಯಸ್ಸಾದ ಮಹಿಳೆಯರಲ್ಲಿ, ಋತುಬಂಧದ ನಂತರ ಇರುವಂತಹ ಮಹಿಳೆಯರಲ್ಲಿ ಕಾಣಿಸುತ್ತೆ. ಸೊ ನಾನು ಆಗ್ಲೇ ಹೇಳಿದೆ, ಹೆಚ್ಚಾಗಿ ಇದು ಏನು ರೋಗ ಲಕ್ಷಣವನ್ನ ತೋರಿಸಲ್ಲ, ಅತಿ ವೇಗವಾಗಿ ಬೆಳೆಯುತ್ತೆ, ಮತ್ತೆ ಗೆಡ್ಡೆ ರೂಪದಲ್ಲಿ ಇರುತ್ತೆ. ಸೊ ನಮ್ಮ ಹತ್ರ ಬರುವಾಗ ಆಲ್ಮೋಸ್ಟ್ 5-6 ತಿಂಗಳಷ್ಟು ದೊಡ್ಡ ಗೆಡ್ಡೆಯನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಬರ್ತಾರೆ. ಸೊ ಅಷ್ಟು ವೇಗವಾಗಿ ಅದು ಬೆಳೆದಿರುತ್ತೆ. ಸೊ ಹೊಟ್ಟೆ ಗೆಡ್ಡೆ ಆಗಿ ರೋಗ ಲಕ್ಷಣ ಕಾಣಿಸ್ಬೋದು. ಇನ್ನು ಸಣ್ಣ ಹಂತದಲ್ಲೇ ಇರುವಾಗ ಕರುಳನ್ನೆಲ್ಲ ಸ್ವಲ್ಪ ಇರಿಟೇಟ್ ಮಾಡಿಬಿಟ್ಟು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್, ಸೊ ಎಷ್ಟೊಂದು ಜನ ವರ್ಷಾನ್ಗಟ್ಟಲೆ ಗ್ಯಾಸ್ಟ್ರಿಕ್ ಅಂತ ಮಹಿಳೆಯರು ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ, ಕೆಳ ಹೊಟ್ಟೆ ಉಬ್ಬರ್ಸೋದು, ಸ್ವಲ್ಪ ಊಟ ಮಾಡಿದ ತಕ್ಷಣನೇ ಹೊಟ್ಟೆ ತುಂಬದಂಗೆ ಅನ್ಸೋದು, ಇದೆಲ್ಲದೂ ಕೂಡ ಈ ಅಂಡಾಶಯದ ಕ್ಯಾನ್ಸರಿನ ರೋಗ ಲಕ್ಷಣ. ಸೊ ಈ ರೀತಿಯಾದ ಒಂದು ಕೆಲವೊಂದು ಗೆಡ್ಡೆ ರೂಪ ಇರ್ಬೋದು, ಇಲ್ಲ ತೂಕದಲ್ಲಿ ಇಳಿತಾ ಇರ್ಬೋದು, ಹಸಿವು ಕಡಿಮೆ ಆಗೋದು, ಹೊಟ್ಟೆ ಉಬ್ಬರ್ಸ್ದಂಗೆ ಆಗೋದು, ಇದೆಲ್ಲ ಕೂಡ ಈ ಅಂಡಾಶಯದ ಕ್ಯಾನ್ಸರಿನ ರೋಗ ಲಕ್ಷಣ. ಇದರ ತಪಾಸಣೆ ಮತ್ತೆ ಹಿಂಗೆ ಡೌಟ್ ಬಂದಾಗ ನಾವು ಸ್ಕ್ಯಾನಿಂಗ್ ಮಾಡೇ ನೋಡಬೇಕು. ತುಂಬಾ ದೊಡ್ಡದಿದ್ದಾಗ ನಾವು ತಪಾಸಣೆ ಮಾಡಿದಾಗ ಮುಟ್ಟಿ ನೋಡಿದಾಗ್ಲೂ ಕೂಡ ಕೆಳ ಹೊಟ್ಟೆಯಲ್ಲಿ ಒಂದು ದೊಡ್ಡ ಗೆಡ್ಡೆ ರೂಪದಲ್ಲಿ ಇರುತ್ತೆ. ಈ ಗೆಡ್ಡೆಗಳಲ್ಲೂ ಕೂಡ ಕೆಲವೊಂದು ಕ್ಯಾನ್ಸರ್ ಏತರ ಗೆಡ್ಡೆಗಳು, ಬಿನೈನ್ ಲಂಪ್ಸ್ ಇರುತ್ತೆ, ಕೆಲವೊಂದು ಕ್ಯಾನ್ಸರ್ ಆಗಿ ಮಾರ್ಪಟ್ಟಿರುವಂತಹ ಗೆಡ್ಡೆಗಳಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದು ರಕ್ತ ತಪಾಸಣೆ CA125 ಅಂತ ಒಂದು ಹಾರ್ಮೋನ್ ಟೆಸ್ಟ್ ಮಾಡಿ ನೋಡ್ತೀವಿ. ಕ್ಯಾನ್ಸರ್ ಗೆಡ್ಡೆ ಆಗಿದ್ರೆ ಈ ಅಂಶ ಹೆಚ್ಚಾಗಿರುತ್ತೆ ರಕ್ತದಲ್ಲಿ, ಅದನ್ನ ನೋಡಿಕೊಂಡು ಟ್ರೀಟ್ಮೆಂಟ್ ಪ್ಲಾನ್ ಮಾಡಿ. ಅಂಡಾಶಯದ ಕ್ಯಾನ್ಸರ್ಲಿ ಫಸ್ಟ್ ಸ್ಟೆಪ್ ಟ್ರೀಟ್ಮೆಂಟ್ ಸರ್ಜರಿ, ಇದನ್ನ ಫಸ್ಟ್ ತೆಗಿಲೇಬೇಕು. ಗರ್ಭಕೋಶದ ಒಟ್ಟಿಗೆ ಇದನ್ನ ನಾವು ತೆಗಿಬೇಕು, ಶಸ್ತ್ರಚಿಕಿತ್ಸೆ ಮಾಡಿ. ಹಾ, ಗರ್ಭಕೋಶದ ಜೊತೆನೆ ತೆಗಿತೀವಿ, ಯಾಕಂದ್ರೆ 60 ವರ್ಷದ ನಂತರದ ಮಹಿಳೆಯವರು ಗರ್ಭಕೋಶದ ಅವಶ್ಯಕತೆ ಏನು ಇರಲ್ಲ, ರಾದರ್ ಕ್ಯಾನ್ಸರ್ ಅದಕ್ಕೆ ಹರಡಿದ್ರೆ ಅದರಿಂದ ಮುಂದೆ ತೊಂದರೆ ಆಗುತ್ತೆ. ಸೊ ಇಡೀ ಒಂದು ಗರ್ಭಕೋಶ ಅಕ್ಕಪಕ್ಕದ ಎರಡೂ ಅಂಡಾಶಯ, ಒಂದಕ್ಕಿರ್ಲಿ ಎರಡಕ್ಕಿರ್ಲಿ, ಅದಷ್ಟು ಕಂಪ್ಲೀಟ್ ಆಗಿ ತೆಗೆಯುವಂತ ಶಸ್ತ್ರಚಿಕಿತ್ಸೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಅದರ ನಂತರ ಕೀಮೋಥೆರಪಿ ಇದರಲ್ಲಿ ಮೇನ್, ಅಂದ್ರೆ ಈ ಒಂದು ಕ್ಯಾನ್ಸರ್ ಕಣಗಳನ್ನ ಟಾರ್ಗೆಟ್ ಮಾಡುವ ಚಿಕಿತ್ಸೆ. ಈ ಕೀಮೋಥೆರಪಿ ಅಂದ ತಕ್ಷಣ ಜನ ಭಯ ಪಡದೆ ಹೆಚ್ಚು, ಇದರಲ್ಲಿ ಕೂದಲೆಲ್ಲ ಉದುರೋಗತ್ತೆ ಅಂತ ಹೇಳ್ಬಿಟ್ಟು. ಸೊ ಕ್ಯಾನ್ಸರ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಾನು ಆಗ್ಲೇ ಹೇಳಿದೆ, ಇದು ರ್ಯಾಪಿಡ್ಲಿ ಡಿವೈಡಿಂಗ್ ಸೆಲ್ಸ್, ತುಂಬಾ ವೇಗವಾಗಿ ಬೆಳೆಯುವಂತಹ ಕಣಗಳು. ಸೊ ಈ ಕೀಮೋಥೆರಪಿಯಲ್ಲಿರೋ ಮೆಡಿಕೇಶನ್ಸ್ ಏನ್ ಟಾರ್ಗೆಟ್ ಮಾಡುತ್ತೆ ಅಂತ ಹೇಳಿದ್ರೆ, ಅತಿ ಬೇಗ ಬೆಳೆಯುವಂತಹ ಸೆಲ್ಸ್ ನ ಟಾರ್ಗೆಟ್ ಮಾಡಿ ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ನಾಶ ಮಾಡುತ್ತೆ. ಸೊ ನಮ್ಮ ದೇಹದಲ್ಲಿ ಇನ್ಯಾವುದು ಅತಿ ವೇಗವಾಗಿ ಬೆಳೆಯೋ ಸೆಲ್ಸ್ ಅಂತ ಹೇಳಿದ್ರೆ, ಕಣಗಳು ಅಂದ್ರೆ ಕರುಳಿನ ಕಣಗಳು ಮತ್ತೆ ಹೇರ್ ಸೆಲ್ಸ್. ಸೊ ಕೀಮೋಥೆರಪಿ ಕೊಟ್ಟಾಗ ಅದು ಕೂಡ ಡೆಸ್ಟ್ರಾಯ್ ಆಗೋಗತ್ತೆ. ಸೊ ಕೀಮೋಥೆರಪಿ ತಗೊಳ್ತಿರೋರಿಗೆ ಸ್ವಲ್ಪ ಇದು ಕೂದಲು ಎಲ್ಲ ಕಡಿಮೆ ಆಗೋದು, ಹೇರ್ ಲಾಸ್ ಆಗೋದು, ಮತ್ತೆ ಬೇದಿ ಡೈರಿಯಾ ಇರುತ್ತೆ, ಯಾಕಂದ್ರೆ ಕರುಳಿನ ಕಣಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಬಟ್ ಅದೆಲ್ಲ ಟೆಂಪೊರರಿ. ಒಂದು ನಾವು ಇಷ್ಟು ದೊಡ್ಡ ಮಹಾಮಾರಿ ಯುದ್ಧ ಜೊತೆಗೆ ಒಂದು ಯುದ್ಧ ಸಾಧಿಸ್ತಿರುವಾಗ ಒಂದಷ್ಟು ಸೈನಿಕರನ್ನ ಕಳ್ಕೊಳ್ಬೇಕಾಗತ್ತೆ. ಮತ್ತೆ ನಂತರ ತದನಂತರ ಚಿಕಿತ್ಸೆ ಮುಗಿದು ಕೀಮೋಥೆರಪಿ ಎಲ್ಲ ಯೂಶಲಿ ಒಂದು 3-6 ಸೈಕಲ್ಸ್ ಹಂಗೆಲ್ಲ ಕೊಡ್ತಾರೆ ಪ್ರತಿ ತಿಂಗಳು. ಅದರ ನಂತರ ಮತ್ತೆ ಅದು ಸರಿಯಾಗಿ ಅದು ಮಾರ್ಪಾಡಾಗತ್ತೆ. ಸೊ ಕೂದಲೇ ಅದು ಹೇರ್ ಲಾಸ್ ಏನು ಪರ್ಮನೆಂಟ್ ಅಲ್ಲ. ಓಕೆ, ಖಂಡಿತ ಬರುತ್ತೆ. ಅವರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ ಮೇಡಮ್. ನಮ್ಮ ಜೊತೆ ಇದ್ದಾರೆ ಉಷಾ ನರ್ಸಿಂಗ್ ಹೋಮ್ನ ಪ್ರಸೂತಿ ತಜ್ಞೆ ಹಾಗೆ ಸ್ತ್ರೀ ತಜ್ಞೆ ಡಾಕ್ಟರ್ ರಕ್ಷಾ ಯುರಾವ್. ಅವ್ರ ಜೊತೆ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು. ಮಾತಾಡಿ, ನಮ್ಮ ಜೊತೆ ಇದ್ದಾರೆ. ಹಲೋ ಹಲೋ, ಕೇಳಿಸ್ತಾ ಇದೆಯಲ್ವಾ? ತಮ್ಮ ಹೆಸರು? ನನ್ನ ಹೆಸರು ಮಾಲಾ ಅಂತ. ಓಕೆ ಮಾಲಾ ಅವರೇ, ನಮ್ಮ ಮೇಡಮ್ ಇದ್ದಾರೆ ಅವ್ರ ಜೊತೆ ಮಾತಾಡಿ ಹಾಗಾದ್ರೆ. ಹಾ ಓಕೆ, ಹೇಳಿ ಮಾಲಾ ಅವರೇ. ನಮಸ್ತೆ, ಹೇಳಿ.
ಮೇಡಮ್, ನಾನಿಲ್ಲಿ ಭದ್ರಾವತಿಯಿಂದ ಫೋನ್ ಮಾಡಿದ್ದೀನಿ. ಹೇಳಿ. ನನಗೆ ಇದು ಎದೆಯಲ್ಲಿ ಗಂಟಿರೋದ್ರ ಬಗ್ಗೆ ಮಾಹಿತಿಗಳು ಬೇಕಾಗಿತ್ತು. ಓಕೆ, ಸ್ತನದ ಕ್ಯಾನ್ಸರ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಹಾ ಹಾ, ಓಕೆ, ಸರಿ. ಸೊ ಅವರು ಇನ್ನೊಂದು ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಾಣುವಂತಹದ್ದು, ಅದರಲ್ಲೂ ನಾನು ಹೇಳಿದೆ ಭಾರತೀಯ ಮಹಿಳೆಯರಲ್ಲಿ ಒಂದು 28ರಲ್ಲಿ ಒಬ್ಬ ಮಹಿಳೆ ಬಳಲುತ್ತಿರುವಂತಹ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಈ ಸ್ತನದ ಕ್ಯಾನ್ಸರ್ ಯಾಕೆ ಅತಿ ಹೆಚ್ಚಾಗಿ ನಮ್ಮ ಮಹಿಳೆಯರು ಬಳಲುತ್ತಿದ್ದಾರೆ ಅಂತ ಹೇಳಿದ್ರೆ, ಇದು ಕೂಡ ಒಂದು ನೆಗ್ಲೆಕ್ಟೆಡ್ ಏರಿಯಾ. ತಾಯಿ ಒಂದು ಪ್ರೆಗ್ನೆನ್ಸಿ ಗರ್ಭಧಾರಣೆ ಆದ್ಮೇಲೆ ಹಾಲು ಕುಡಿಸೋದ್ರು ಇದ್ರ ಬಗ್ಗೆ ಎಲ್ಲ ಬ್ಯುಸಿ ಆಗಿಬಿಟ್ಟು ತನ್ನ ಒಂದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ನ ಮರೆತು ಬಿಡ್ತಾರೆ. ಯಾಕಂದ್ರೆ ತಾನಾಗೆ ಕಂಡು ಹಿಡ್ಕೊಳ್ಳೋದು, ಇದಕ್ಕೆ ಯಾವುದೇ ತಪಾಸಣೆ ಬೇಡ, ತನಗೆ ಅದೊಂದು ಗಂಟು ತರ ಫೀಲ್ ಆಗತ್ತೆ. ಬಟ್ ಅವಳು ಅದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲ್ಲ. ಸೊ ಆ ನಿಟ್ಟಿನಲ್ಲಿ ತುಂಬಾ ಅಡ್ವಾನ್ಸ್ಡ್ ಆಗಿ ಕೈಗೆ ಸಿಗುವಂತಹ ಗಂಟು ಆದ ನಂತರ ಇದನ್ನ ನಾವು ಕಂಡುಹಿಡಿದಾಗ ಆಲ್ಮೋಸ್ಟ್ ಅದು 5-5 ವರ್ಷ ತನ್ನ ಒಂದು ಜೀವನದಲ್ಲಿ ಕಡಿಮೆ ಮಾಡುತ್ತೆ, 5 ಇಯರ್ಸ್ ಅದು ಲೆಸ್ ಮಾಡುತ್ತೆ. ಅದು ಅಷ್ಟು ಅಷ್ಟು ಭಯಾನಕವಾದ ಕ್ಯಾನ್ಸರ್ ಅದು. ಟ್ರೀಟ್ಮೆಂಟ್ ಕೂಡ ಅದರಲ್ಲಿ ಶಸ್ತ್ರಚಿಕಿತ್ಸೆ ಮತ್ತು ಇದು ಕೀಮೋಥೆರಪಿ, ರೇಡಿಯೋಥೆರಪಿ ಆ ರೀತಿ ಎಲ್ಲ ಇದೆ. ಸೊ ಈ ಬ್ರೆಸ್ಟ್ ಕ್ಯಾನ್ಸರು ಯಾಕಾಗತ್ತೆ, ಇದರ ರೋಗ ಲಕ್ಷಣ ಏನು, ಇಂಥದ್ದೆಲ್ಲ ನಾವು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಪರಿಸರದ ಒಂದು ಪ್ರಭಾವ, ಈ ಮದ್ಯವ್ಯಸನ ಮತ್ತು ಸ್ಮೋಕಿಂಗು ಇದೆಲ್ಲ ಹೆಚ್ಚಾಗಿ ಇರುವಂತಹ ಮಹಿಳೆಯರಲ್ಲಿ ಇದು ಕಾಣ್ತೀವಿ. ಅಷ್ಟೇ ಅಲ್ಲದೆ ಒಂದು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್, ಅಂದರೆ ಅನುವಂಶಿಕವಾಗಿ ಕೂಡ ಇದು ಫ್ಯಾಮಿಲಿಯಲ್ಲಿ ಇರುತ್ತೆ. ಅಂದರೆ ಯೂಶಲಿ ದೊಡ್ಡಮ್ಮ, ಚಿಕ್ಕಮ್ಮ, ತಾಯಿ, ಅವರಿಂದ ಮಕ್ಕಳು, ಹೀಗೆಲ್ಲ ಕೂಡ ಈ ಬ್ರೆಸ್ಟ್ ಕ್ಯಾನ್ಸರ್ ಜೀನ್ ಅನ್ನೋದು ಅದು ಜನರೇಷನ್ ಟು ಜನರೇಷನ್ ಪಾಸ್ ಆಗ್ತಾ ಇರುತ್ತೆ. ಮತ್ತು ಕ್ಷ ಕಿರಣಗಳು, ಅಂದರೆ ಎಕ್ಸ್ರೇ ಎಕ್ಸ್ಪೋಜರ್ ತುಂಬ ಆಗ್ತಿರೋರಲ್ಲಿ, ಅಂದರೆ ಅಂಥ ಒಂದು ಎನ್ವೈರ್ಮೆಂಟಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬೋದು, ಆಸ್ಪತ್ರೆಯಲ್ಲಿ ಎಕ್ಸ್ರೇ ಟೆಕ್ನಿಷಿಯನ್ ಆಗಿರ್ಬೋದು, ಅವರೆಲ್ಲ ಅದಕ್ಕೆ ಒಂದು ಲೆಡ್ ಶೀಲ್ಡನ್ನು ಹಾಕ್ಕೊಳ್ತಾರೆ. ಸೊ ಕ್ಷ ಕಿರಣಗಳ ಎಕ್ಸ್ಪೋಜರ್ ಕೂಡ ಹೆಚ್ಚಾದಲ್ಲಿ ಇದನ್ನು ನಾವು ಬ್ರೆಸ್ಟ್ ಕ್ಯಾನ್ಸರ್ನ ನೋಡ್ತೀವಿ. ಮತ್ತು ಅತಿ ಮುಖ್ಯ, ಮುಂದುವರಿದ ದೇಶಗಳಲ್ಲಿ ಇದು ಕಾಣಿಸ್ತಾ ಇತ್ತು, ನಮ್ಮ ದೇಶದಲ್ಲಿ ಗರ್ಭಗೊರಳಿನ ಕ್ಯಾನ್ಸರ್ ಹೆಚ್ಚಿತ್ತು. ಬಟ್ ಈಗೀಗ ಯಾಕೆ ಜಾಸ್ತಿ ನೋಡ್ತೀವಿ ಅಂತ ಹೇಳಿದ್ರೆ, ಹೀಗೆ ಒಂದು ತಪಾಸಣೆಗೆ ಹೋಗಲಿಕ್ಕೆ ಹೆದರುವಂಥದ್ದು, ಅಂಜಿಕೆ, ಅದ್ರ ಬಗ್ಗೆ ಕಾಳಜಿ ಇಲ್ಲದೆ ಇರೋವಂಥದ್ದು. ಮತ್ತು ನಾ ಹೇಳಿದೆ, ಗಂಟು ಆಗಿ ಅದು ಕಾಣಿಸೋ ಮುಂಚೆನೇ, ಇದು ನಮಗೆ ಕೈಗೆ ಸಿಗೋ ಗಂಟಾಗಿ ಕಾಣಿಸೋ ಮುಂಚೆನೇ ನಾವು ಇದನ್ನು ಕಂಡುಹಿಡಿಬೇಕು ಅಂತ ಹೇಳಿ. ಸೊ ಅದಕ್ಕೆಲ್ಲ ಸೂಕ್ತ ತಪಾಸಣೆಗಳಿದೆ, ಅದನ್ನೆಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋವಂಥದ್ದು ಕಾರಣ ಇರ್ಬೋದು. ಇನ್ನು ಯಾವುದು ರೋಗ ಲಕ್ಷಣ ಅಂತ ಹೇಳಿದ್ರೆ, ಒಂದು ಕೈಗೆ ಸಿಗುವಂಥ ಗಂಟಾಗಿರ್ಬೋದು, ಅಥವಾ ಸ್ತನದ ಮೇಲಿನ ಚರ್ಮದಲ್ಲಿ ಬದಲಾವಣೆ, ಅದು ಚರ್ಮದ ಒಂದು ಬಣ್ಣದಲ್ಲಿ ಬದಲಾವಣೆ ಇರ್ಬೋದು, ಅಥವಾ ಅದರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಅದು ತುಂಬ ರಫ್ ಆಗಿ ಕಾಣಿಸ್ಬೋದು, ಕಿತ್ತಳೆ ಹಣ್ಣಿನ ಸಿಪ್ಪೆ ಆ ಥರ ಇರುತ್ತೆ ಆ ಚರ್ಮ ಯೂಶಲಿ ರಫ್ ಆಗಿಬಿಟ್ಟು. ಆಮೇಲೆ ಕಂಕುಳಲ್ಲಿ ಗೆಡ್ಡೆ, ಮತ್ತು ಎದೆ ತೊಟ್ಟೇನಿದೆ ಅದು ಒಳಗೆ ಹೋಗುವಂಥದ್ದು, ನಿಪ್ಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ. ಮತ್ತು ಗುಳಿ ಬಿಡುವಂಥದ್ದು, ಸ್ತನದ ಚರ್ಮದ ಮೇಲೆ ಗುಳಿ ಬಿದ್ದಿರೋವಂಥದ್ದು. ಸೊ ಇದೆಲ್ಲ ಒಂದು ಸ್ತನದ ಕ್ಯಾನ್ಸರ್ನ ರೋಗ ಲಕ್ಷಣ. ಓಕೆ, ಈಗ ನಿಮ್ಮ ಮಹಿಳೆಯರು ಹೇಳಿದ್ರೆ, ನೀವೀಗ ಸ್ತನ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಬಂದಾಗ ಸಣ್ಣ ಗಂಟೆಗಳು ಅವಳಿಗೆ ಗೊತ್ತಾಗುತ್ತೆ. ಸೊ ಒಂದು ನೆಗ್ಲಿಜೆನ್ಸಿ ಬೇಡ ಅಂತ ಹೇಳಿದ್ರಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಓಕೆ, ನೀವು ಹೇಳಿದ್ರೆ ಸ್ತನ ಕ್ಯಾನ್ಸರ್ ಅನ್ನೋದು ಭಾರತದಲ್ಲೇ ಕಾಡ್ತಾ ಇರ್ತಕ್ಕಂಥ ಮಹಾಮಾರಿ. ಸೊ ಅದಕ್ಕೆ ಮಹಿಳೆಯರಲ್ಲೇ ಗೊತ್ತಾಗತ್ತೆ, ಸೊ ಫೀಲ್ ಆಗುತ್ತೆ ಅವರಿಗೆ ಗಂಟಿದೆಯಾ, ಗಂಟು ದೊಡ್ಡದಾಗಿ ಕಾಣಿಸೋದಕ್ಕಿಂತ ಮುಂಚೆ ಅವರಿಗೆ ಚಿಕಿತ್ಸೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ಇನ್ನು ಮಾಮೋಗ್ರಫಿ ಅಂದರೆ ಏನು, ಸ್ತನ ಕ್ಯಾನ್ಸರ್ ಇದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕೆಂದರೆ ಸ್ತನ ಕ್ಯಾನ್ಸರ್ ಮಹಾಮಾರಿ ಅಂತ ಕೂಡ ನೀವು ಹೇಳಿದ್ದೀರಾ, ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ತಪಾಸಣೆ ಹಾಗೆ ಚಿಕಿತ್ಸೆ? ಅದೇ, ಈ ಸ್ತನ ಕ್ಯಾನ್ಸರ್ಗೆ ಸಂಬಂಧಪಟ್ಟ ತಪಾಸಣೆ ಮೊದಲು ಮಹಿಳೆ ತಾನಾಗೆ ಮಾಡ್ಕೊಳ್ಬೋದು, ಅದನ್ನು ಕೂಡ ಅರಿಯೋದು ತುಂಬ ಇಂಪಾರ್ಟೆಂಟು. ಸೊ ಈ 20-60 ವರ್ಷದ ಮಹಿಳೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಅಂದರೆ ಸ್ವಯಂ ಸ್ತನ ಪರೀಕ್ಷೆ ಬಗ್ಗೆ ಜಾಗೃತಳಾಗಬೇಕು. ಸೊ ಇದು ಯಾವಾಗ ಅಂತ ಹೇಳಿದ್ರೆ, ಪ್ರತಿ ಒಂದು 3-6 ತಿಂಗಳಿಗೆ ಒಮ್ಮೆ, ಒಂದು ಕೂತ್ಕೊಂಡಿರುವಂಥ ಪೊಸಿಷನ್ನು, ಬಾಗಿರುವಂಥ ಪೊಸಿಷನ್ ಮುಂದೆ, ಮತ್ತು ಮಲ್ಕೊಂಡಿರುವಂಥ ಪೊಸಿಷನ್, ಈ 3 ಪೊಸಿಷನ್ಲಿ ತನ್ನ ಸ್ತನವನ್ನು ಸ್ವಯಂ ಪರೀಕ್ಷೆ ಮಾಡ್ಕೊಳ್ಬೋದು. ಈ ಕೈ ಬೆರಳಿನ ಚಪ್ಪಟೆ ಜೊತೆ ಈ ಸ್ತನಗಳನ್ನು ಮೇಲಿಂದ ಕೆಳಗೆ ಎಸ್ ಶೇಪಲ್ಲಿ ಅಥವಾ ಎಲ್ ಶೇಪಲ್ಲಿ ಒಂದು ಜಾಗ ಮಿಸ್ ಮಾಡದೆ ಹಾಗೆ ಅವಳು ಪ್ರೆಸ್ ಮಾಡಿ, ಅಂದರೆ ಒಂದು ಮೆದುವಾದ ಒಂದು ಪ್ರೆಷರ್ ಜೊತೆ ಅವಳು ಪ್ರೆಸ್ ಮಾಡಿ ನೋಡ್ಕೊಳ್ಬೇಕು. ಇದರೊಂದಿಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಕೈ ಎರಡೂ ದೇಹದ ಪಕ್ಕ ಇಟ್ಕೊಂಡು ಮತ್ತು ದೇಹದ ಮೇಲೆ ಇಟ್ಕೊಂಡು ಏನಾದ್ರು ಡಿಫ್ರೆನ್ಸ್ ಇದೆಯಾ ಒಂದು ಬ್ರೆಸ್ಟಿಂದ ಇನ್ನೊಂದು ಬ್ರೆಸ್ಟಿಗೆ, ಅದರ ಚರ್ಮದಲ್ಲಾಗಲಿ ಅಥವಾ ಸೈಜಲ್ಲಾಗಲಿ ಏನಾದ್ರು ಗುಳಿ ಬಿದ್ದಿದೆಯಾ, ನಿಪ್ಪಲಲ್ಲಿ ಅಥವಾ ಎದೆ ತೊಟ್ಟಿನಲ್ಲಿ ಏನಾದ್ರು ಬದಲಾವಣೆ ಇದೆಯಾ, ಈ ಥರ ಒಂದು ಸ್ವಯಂ ಪರೀಕ್ಷೆಯನ್ನು ಮಾಡ್ಕೊಳ್ಬೋದು. ನೆಕ್ಸ್ಟು ನಮಗೆ ಕೈಗೆ ಸಿಗುವಂತಹ ಮುಂಚೆ ನಾವು ಅದನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ,
ಈ ಸ್ತನದ ಕ್ಯಾನ್ಸರು 40 ವರ್ಷದ ನಂತರದ ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಾಣಿಸುತ್ತೆ. ಸೊ 40 ವರ್ಷದ ನಂತರ ಈ ಮ್ಯಾಮೋಗ್ರಫಿ ಅನ್ನೋ ಒಂದು ತಪಾಸಣೆ ಇದೆ. ಈ ಮ್ಯಾಮೋಗ್ರಫಿಯಲ್ಲಿ ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮುಖಾಂತರ ಮಹಿಳೆಯ ಸ್ತನಗಳನ್ನು ಪರೀಕ್ಷೆ ಮಾಡಿಬಿಟ್ಟು ಇದರಲ್ಲಿ ಯಾವುದಾದ್ರು ರೋಗ ಲಕ್ಷಣಗಳು, ಸಣ್ಣ ಪುಟ್ಟ ಗೆಡ್ಡೆಗಳು, ದುರ್ಮಾಂಸ ಈ ಥರ ಏನಾದ್ರು ಬ್ರೆಸ್ಟಲ್ಲಿ ಇದೆಯಾ ಅಂತ ನಾವು ಕಂಡುಹಿಡಿಬೋದು. ಸೊ ಯಾವಾಗ ಮಾಡಿಸ್ಬೇಕು ಅಂತ ಹೇಳಿದ್ರೆ 40 ವರ್ಷದ ನಂತರದ ಮಹಿಳೆಯರು ಪ್ರತಿ 2 ವರ್ಷಕ್ಕೊಮ್ಮೆ 60 ವರ್ಷದವರೆಗೂ ಈ ಪರೀಕ್ಷೆಯನ್ನು ಮಾಡಿಸ್ತಾ ಇರಬೇಕು. ಸೊ ತುಂಬ ಶುರುವಿನ ಹಂತದಲ್ಲಿ ಈ ಸ್ತನದ ಕ್ಯಾನ್ಸರ್ ಡಿಟೆಕ್ಟ್ ಆದಾಗ ಅದರ ಟ್ರೀಟ್ಮೆಂಟ್ ಕೂಡ ಇದೆ. ಶಸ್ತ್ರಚಿಕಿತ್ಸೆಯಲ್ಲೇ ಮುಗಿದು ಹೋಗ್ಬೋದು ಅಥವಾ ಅದರ ನಂತರ ಕೀಮೋಥೆರಪಿ, ರೇಡಿಯೋಥೆರಪಿ ಅದೆಲ್ಲ ಕೊಟ್ಟು ಕೂಡ ಸಂಪೂರ್ಣವಾಗಿ ಗುಣಮುಖರಾಗ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ತನದ ಕ್ಯಾನ್ಸರ್ನ ಒತ್ತಡವನ್ನು ನಾವು ನಮ್ಮ ದೇಶದ ಮಹಿಳೆಯರಲ್ಲಿ ಕಡಿಮೆ ಮಾಡಬೇಕು. ಈ ಒಂದು ಅರಿವನ್ನು ತನ್ನ ಒಂದು ಸ್ವಯಂ ಸ್ತನ ಪರೀಕ್ಷೆ ಬಗ್ಗೆ ಆಗಲಿ ಅಥವಾ ಮ್ಯಾಮೋಗ್ರಫಿ ಬಗ್ಗೆ ಆಗಲಿ ತಾನು ಅರಿವನ್ನು ಮೂಡಿಸ್ಕೊಳ್ಬೇಕು ಮತ್ತು ಪಾಲಿಸಬೇಕು. ಮಹಿಳೆಯರು ತಿಳ್ಕೊಂಡ್ರೆ, ಹೆಣ್ಮಕ್ಳು ತಿಳ್ಕೊಂಡ್ರೆ ಇನ್ನೊಂದು 10 ಜನರಿಗೆ ಹೇಳ್ಬೋದು, ತನ್ನ ಕುಟುಂಬದ ಮಹಿಳೆಯರಿಗೆಲ್ಲ ಇದ್ರ ಬಗ್ಗೆ ತಿಳಿಸ್ಬೋದು. ಮತ್ತು ಈ ಎಲ್ಲ ತಪಾಸಣೆಗಳು ಏನೋ ದೊಡ್ಡ ದೊಡ್ಡ ಊರುಗಳಲ್ಲಿ ಮಾತ್ರ ಅಂತಲ್ಲ, ಈಗ ಇವನ್ ಶಿವಮೊಗ್ಗದಲ್ಲೂ ಕೂಡ ಲಭ್ಯ ಇದೆ. ಸೊ ಅವರು ಅದನ್ನು ಅದರ ಉಪಯೋಗವನ್ನು ಪಡೆದುಕೊಳ್ಬೇಕು. ಓಕೆ, ನೀವು ಹೇಳಿದ್ರೆ ಸ್ತನ ಕ್ಯಾನ್ಸರ್ ಬಗ್ಗೆ ಮೊದಲು ಅವಳು ಸೆಲ್ಫ್ ಡಾಕ್ಟರ್ ಆಗಬೇಕು, ಅವಳು 3 ತಿಂಗಳಿಗೋಸ್ಕರ ಅವಳು ಚೆಕ್ ಮಾಡ್ಕೋಬೇಕು, ಅವಳನ್ನೇ ಪರಿಶೀಲಿಸಬೇಕು ಅಂತ ಹೇಳಿದ್ರೆ, ಹಾಗೆ ಶಿವಮೊಗ್ಗದಲ್ಲೂ ಕೂಡ ನೀವು ಲಭ್ಯ ಇದೆ ಅಂತ ಹೇಳಿದ್ರೆ ಎಲ್ಲಿ ಲಭ್ಯ ಇದೆ ಹಾಗಾದ್ರೆ? ಲಭ್ಯ ಅಂತ ಹೇಳಿದ್ರೆ ಇದು ನಮ್ಮ ಆಸ್ಪತ್ರೆ ಉಷಾ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ರೋಟರಿ ಸಂಸ್ಥೆಯೊಡಗೂಡಿ ಡಾಕ್ಟರ್ ಬಿ ವೆಂಕಟರಾವ್ ಮೆಮೋರಿಯಲ್ ಸ್ತನ ಕ್ಯಾನ್ಸರ್ ತಪಾಸಣೆ ಕೇಂದ್ರ ಅಂತ ನಾವು ಶುರು ಮಾಡಿದ್ವಿ. ಅದು ಬಿಟ್ಟು ನಂಜಪ್ಪ ಆಸ್ಪತ್ರೆ ಆಗಲಿ, ನಾರಾಯಣ ಹೃದಯದಾಗಲಿ ಮತ್ತು ಮಲ್ನಾಡು ಡಯಾಗ್ನೋಸ್ಟಿಕಲ್ ಆಗಲಿ ಕೂಡ ಇದು ಲಭ್ಯ ಇದೆ. ನಮ್ಮಲ್ಲಿ ಇದು ರೋಟರಿ ಜೊತೆ, ಒಂದು ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ ಜೊತೆ ಮಾಡಿರೋದ್ರಿಂದ ತುಂಬ ಕಡಿಮೆ ದರದಲ್ಲಿ ಈ ತಪಾಸಣೆಯ ಲಭ್ಯ ಇದೆ. ಓಕೆ ವೀಕ್ಷಕರೇ, ಇನ್ ಕೇಸ್ ನಮ್ಮಲ್ಲಿ ಅಂದರೆ ಈ ರೀತಿ ಒಂದಷ್ಟು ಸಿಂಪ್ಟಮ್ಸ್ಗಳಾಗಿರ್ಬೋದು, ಚಿಹ್ನೆಗಳು ಕಾಣಿಸಿಕೊಂಡ್ರೆ ಖಂಡಿತ ನಿಮ್ಮ ಉಷಾ ನರ್ಸಿಂಗ್ ಹೋಮ್ಗೆ ಭೇಟಿ ಕೊಡಿ, ಅಲ್ಲಿ ನಿಮಗೆ ಸಾಕಷ್ಟು ಪರೀಕ್ಷೆಗಳಿಗೆ ಒಳಪಡಿಸ್ತಾರೆ. ಹಾಗೆ ಖಂಡಿತ ನಿಮ್ಮ ಸ್ತನದ ಕ್ಯಾನ್ಸರ್ಗೆ ಖಂಡಿತ ಸಲಹೆ ಸೂಚನೆ ಹಾಗೆ ಉತ್ತಮವಾದ ಆರೋಗ್ಯ ಕೂಡ ನಿಮ್ಮದಾಗತ್ತೆ. ಹಾಗೆ ಹೇಳಿದ್ರೆ ಒಂದೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ದೇಶ ಬೇರೆ ಆಗುತ್ತೆ, ಇವಾಗ ಬೇರೆ ಕಂಟ್ರಿನಲ್ಲಿ ಮಹಿಳೆಯರು ಯಾವ ರೀತಿ ಕ್ಯಾನ್ಸರ್ನ ಒಳಗಾಗ್ತಾರೆ, ಹಾಗೆ ನಮ್ಮ ದೇಶದಲ್ಲಿ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅದರ್ ಕಂಟ್ರಿನ ನಮ್ಮ ಕಂಟ್ರಿ? ಹಾಗೆ ನಮ್ಮ ದೇಶವನ್ನು ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡಿದಾಗ ನಾವು ಮುಂದುವರಿದ ದೇಶ ಹಾಗೂ ಮುಂದುವರಿಯುತ್ತಿರುವ ದೇಶ ಅಂತ ನಾವು ತಗೊಳ್ತೀವಿ. ಸೊ ಒಂದು ಆ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಹಾಗೂ ಒಂದು ಸರ್ಕಾರ ಯಾವ ರೀತಿ ಈ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಮಾಡಿರುವಂತಹ ಪ್ರೋಗ್ರಾಮ್ಗಳಿರ್ಬೋದು, ಸೊ ಅದರ ಮೇಲೆ ಹೊಂದ್ಕೊಳ್ಳುತ್ತೆ. ಹಾಗೆಯೇ ಒಂದು ಮಹಿಳೆಯ ಒಂದು ಶೈಕ್ಷಣಿಕ ಪರಿಸ್ಥಿತಿ, ಅವಳು ಎಷ್ಟು ಅವೇರ್ ಇದ್ದಾಳೆ, ಎಷ್ಟು ಅರಿತುಕೊಂಡಿದ್ದಾಳೆ, ಅದ್ರ ಬಗ್ಗೆ ಕೂಡ ಒಂದು ಯೋಚನೆ ಮಾಡಬೇಕು ನಾವು. ಮುಂದುವರೆದ ರಾಷ್ಟ್ರಗಳಲ್ಲಿ ಈ ನಾನು ಗರ್ಭಗೊರಲಿನ ಕ್ಯಾನ್ಸರ್ ಪ್ರಿವೆನ್ಷನ್ದು ಏನು ಪ್ಯಾಪ್ಸ್ಮಿಯರ್ ಅಂತ ಹೇಳಿದೆ, ಅಲ್ಲಿನ ಮಹಿಳೆಯರಲ್ಲಿ ಆ ಸರ್ಕಾರದೊಳಗೂಡಿ ಹೇಗೆ ಕ್ಯಾನ್ಸರ್ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರೆ, ಲೈಂಗಿಕ ಚಟುವಟಿಕೆ ಶುರುವಾದ 3 ವರ್ಷಗಳಲ್ಲಿ ಈ ತಪಾಸಣೆ ಶುರುವಾಯಿತು ಅಂದರೆ ಪ್ಯಾಪ್ಸ್ಮಿಯರು ಪ್ರತಿ ವರ್ಷ ಅವರಿಗೆ ಫೋನ್ ಮಾಡಿ ಕರೆಸ್ಕೊಳ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳಿಂದ, ನಿಮ್ಮ ಕ್ಯಾನ್ಸರ್ ಪರೀಕ್ಷೆ ಡ್ಯೂ ಇದೆ ಬನ್ನಿ ಅಂತ ಹೇಳಿ. ಆ ರೀತಿ ಫಾಲೋ ಅಪ್ ಮಾಡಿ ವರ್ಷ ವರ್ಷ ಮಾಡಿಬಿಟ್ಟು ಈ ಗರ್ಭಗೊರಳಿನ ಕ್ಯಾನ್ಸರಿನ ಒಂದು ಪ್ರಮಾಣ ಅತೀ ಕಡಿಮೆ ಆಗೋಗಿದೆ ಅಲ್ಲಿ. ಆದರೆ ನಮ್ಮ ದೇಶದಲ್ಲಿ ನಾನು ಹೇಳಿದೆ 25-28 ವರ್ಷದ ಮಹಿಳೆಯರು ಅಷ್ಟರಲ್ಲಿ ಅವರಿಗೆ ಮದುವೆ ಆಗಿ ಆಗಲೇ ಅಂದರೆ ಕಡಿಮೆ ವಯಸ್ಸಿನಲ್ಲಿ ಮದುವೆ ಆಗೋಗಿರುತ್ತೆ, 2-3 ಮಕ್ಕಳನ್ನ ಹೆತ್ತಾಗಿರುತ್ತೆ. ಇದೆಲ್ಲದೂ ಕೂಡ ಸರ್ವೈಕಲ್ ಕ್ಯಾನ್ಸರಿಗೆ ರಿಸ್ಕ್ ಫ್ಯಾಕ್ಟರ್. ಸೊ ಅವಳು 25-28 ವರ್ಷದಲ್ಲೇ ಆ ಗರ್ಭಗೊರಳಿನ ಒಂದು ಗಂಟು ಆಗೋಗಿರುತ್ತೆ, ಅಲ್ಲಿ ಏನು ಕ್ಯಾನ್ಸರ್ ಚಿಹ್ನೆ ಫಾರ್ಮ್ ಆಗೋಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವೇರ್ನೆಸ್ ಅಗತ್ಯ. ಮತ್ತು ನಮ್ಮ ದೇಶದಲ್ಲಿ ಇದು ಅತಿ ಹೆಚ್ಚು ಕ್ಯಾನ್ಸರ್ ಅಂತ ನಾವು ಹೇಳ್ತಿದ್ದೀವಿ, ಆದರೆ ಸರ್ಕಾರದ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ, ರಾಷ್ಟ್ರದ ಲೆವೆಲಲ್ಲಿ ಒಂದು ನ್ಯಾಷನಲ್ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಪ್ರೋಗ್ರಾಮ್ ಅಂತ ಏನೂ ಇಲ್ಲ. ಸೊ ಪ್ಯಾಪ್ಸ್ಮಿಯರ್ನ ನಾವು ವೈದ್ಯರಾಗಿ ಎಷ್ಟು ಹೇಳ್ತೀವಿ ಅಂದರೆ, ಅಟ್ಲೀಸ್ಟ್ ತನ್ನ ಒಂದು ಜೀವಮಾನದಲ್ಲಿ 1 ಅಥವಾ 2 ಸಲ ಮಾಡಿಸ್ಲಿ, ವರ್ಷ ವರ್ಷ ಬಿಟ್ಟುಬಿಡಿ, 1 ಅಥವಾ 2 ಸಲ ಆದರೂ ಅವಳು ಒಂದು 30 ವರ್ಷಕ್ಕೆ, ಒಂದು 40 ವರ್ಷದ ಒಳಗೆ ಒಂದು 2 ಟೈಮ್ಸ್ ಅವರು ಮಾಡಿಸ್ಲಿ. ಒಂದು ಶುರುವಿನ ಹಂತದಲ್ಲೇ ನಾವು ಇದನ್ನು ಕಂಡುಹಿಡಿಯುವಂತಹ ಒಂದು ಇದು ಅಟೆಂಪ್ಟ್ ಮಾಡ್ತು ಅಂತ ಹೇಳಿದ್ರೆ ಅದರ ಚಿಕಿತ್ಸೆ ಕೂಡ ಈಸಿ ಆಗುತ್ತೆ. ಅದು ಅಷ್ಟೇ ಅಲ್ಲದೆ ಆ ಕುಟುಂಬದ ಮೇಲೆ ಒಂದು ಆರ್ಥಿಕ ಬರ್ಡನ್, ಯಾಕಂದರೆ ಕ್ಯಾನ್ಸರ್ ಆಗಿ ಅದು ಕನ್ವರ್ಟ್ ಆದಮೇಲೆ ನಾವು ಕಂಡುಹಿಡಿದ್ರೆ ಅದರನ್ನು ಹೇಳಿದಂಗೆ ಶಸ್ತ್ರಚಿಕಿತ್ಸೆ, ರೇಡಿಯೋಥೆರಪಿ, ಕೀಮೋಥೆರಪಿ ಇದೆಲ್ಲದೂ ಕೂಡ ಸೇರಿಬಿಟ್ಟು ದೈಹಿಕ ಮಾನಸಿಕ ಬರ್ಡನ್ನು ಮತ್ತು ಕುಟುಂಬದ ಮೇಲೆ ಒಂದು ಆರ್ಥಿಕ ಒಂದು ಒತ್ತಡ ಕೂಡ ಆಗುತ್ತೆ.
ಸೊ ಅದನ್ನ ಅವಳು ಅರಿತುಕೊಳ್ಬೇಕು. ತಾನು ಶುರುವಿನ ಹಂತದಲ್ಲಿ ತಪಾಸಣೆ ತುಂಬಾ ಕಡಿಮೆ ವೆಚ್ಚದಲ್ಲಿ ಆಗೋಗ್ಬಿಡತ್ತೆ, ಕ್ಯಾನ್ಸರ್ ಆದ್ಮೇಲೆ ಅದನ್ನ ಟ್ರೀಟ್ ಮಾಡೋಕ್ಕಿಂತ ಅಂತ ಹೇಳ್ಬಿಟ್ಟು ಉಗ್ರಲ್ಲಿ ಹೋಗುವಂತದಕ್ಕೆ ಕೊಡ್ಲಿಯನ್ನ ತಗೊಂಡಂತ ಆಗುತ್ತೆ. ಹಾಗೆ ನಮ್ ದೇಶದಲ್ಲಿ ಹೇಗೆ ಅಂತ ಹೇಳಿದ್ರೆ, ಗಾಡಿ ತಗೊಂಡಿರ್ತೀವಿ ಅದಕ್ಕೆ ಮಂತ್ಲಿ ಅಥವಾ 6 ತಿಂಗಳಿಗೆ ಒಂದ್ಸಲ 3 ತಿಂಗಳ ಕಾಲ್ ಬರುತ್ತೆ ಗಾಡಿ ಸರ್ವಿಸ್ ಇದೆ ಅಂತ. ಇಲ್ಲಿ ಬಾಡಿಗೆ ಸರ್ವಿಸ್ ಇಲ್ಲ, ಗಾಡಿಗೆ ಮಾತ್ರ ಸರ್ವಿಸ್ ಇದೆ. ಆದಷ್ಟು ನಾವು ಸೆಲ್ಫ್ ಕೇರ್ ಆಗ್ಬೇಕು, ಇವಾಗ ನಾವು ಹೋಗಿ ತಪಾಸಣೆ ಮಾಡ್ಬೇಕು. ಮುಂದೆ ಫ್ಯಾಮಿಲಿಗೆ ಬರ್ಡನ್ ಆಗಿಂತ ಮುಂಚೆ ನಾವು ಸೆಲ್ಫ್ ಕೇರ್ ಆಗಿ ನಮ್ಮ ಒಂದು ಆರೋಗ್ಯವನ್ನ ಖಂಡಿತ ನಾವೇ ನೋಡ್ಕೋಬೇಕಂತ ಹೇಳಿದೆ. ಇನ್ನಷ್ಟು ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ ಚಿಕ್ಕ ವಿರಾಮದ ನಂತರ. ವೀಕ್ಷಕರೇ, ಹಲೋ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಹಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮ್ಯಾಮ್, ಅವಾಗಲೇ ಹೇಳ್ತಾ ಇದ್ರಿ ನೀವು ಸ್ತನ ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ರಿ. ಸ್ತನ ಕ್ಯಾನ್ಸರ್ ಅಂತ ಹೇಳಿದ್ರೆ ಅವಳು ಸೆಲ್ಫ್ ಡಾಕ್ಟರ್ ಆಗ್ಬೇಕು ಅವಳು. ಹಾಗೆ ಕಂಕುಳಲ್ಲಿ ನೀವು ಒಂದಷ್ಟು ಗಂಟೆಗಳಾಗುತ್ತೆ, ಹಾಗೆ ಬ್ರೆಸ್ಟಲ್ಲಿ ವೇರಿಯೇಷನ್ ಇರುತ್ತೆ. ಸೊ ಅದನ್ನು ಅವಳು ಸೆಲ್ಫ್ ಆಗಿ ನೋಡ್ಕೋಬೇಕಂತ ಹೇಳಿದ್ರೆ, ಕೇವಲ ಕಂಕುಳಲ್ಲಿ ಗಂಟೆ ಇರುತ್ತೆ, ಹಾಗೆ ಬ್ರೆಸ್ಟಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಇರುವುದಿಲ್ಲ. ಸೊ ಆಗ ಅವಳು ಏನಂತ ಕನ್ಸಿಡರ್ ಮಾಡಬೇಕು ತಪಾಸಣೆಗೆ ಒಳಗಾಗಬೇಕಾ? ಹಾಗಾದರೆ ಕೇವಲ ಕಂಕುಳಲ್ಲಿ ಮಾತ್ರ ಗೆಡ್ಡೆ ಇದೆ ಅಂತ ಹೇಳಿದ್ರೆ ಅವರು ಒಂದು ವೈದ್ಯಕೀಯ ತಪಾಸಣೆ ಬಂದು ಕನ್ಸಲ್ಟ್ ಮಾಡಬೇಕು. ನಾವು ಜನರಲ್ ಚೆಕಪ್ ಎಲ್ಲ ಮಾಡಿಬಿಟ್ಟು ಯಾವ್ದಾದ್ರು ಗಂಟು ಸಿಗ್ತಿದೆಯಾ ನೋಡ್ತೀವಿ, ಮತ್ತು ರಿಸ್ಕ್ ನೋಡ್ತೀವಿ ಯಾವ ಏಜಲ್ಲಿದ್ದಾರೆ ಅವರು ಅಂತ ಹೇಳಿ. ಅದಕ್ಕೆ ತಕ್ಕ ಹಾಗೆ 40 ವರ್ಷದ ನಂತರ ಅಂತ ಹೇಳಿದ್ರೆ ಒಂದೊಂದ್ಸಲ ಕೈಗೆ ಸಿಗದೇ ಇರುವಂತಹ ಗೆಡ್ಡೆಗಳು ಕೂಡ ಇರ್ಬೋದು. ಸೊ ಆ ನಿಟ್ಟಿನಲ್ಲಿ ತಪಾಸಣೆ ಮ್ಯಾಮೋಗ್ರಫಿ ಮಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ. ಆವಾಗ ಏನಾದ್ರು ಹೊಸ ಗೆಡ್ಡೆಗಳು ಕಾಣಿಸ್ಬೋದು. ಏನೂ ಇಲ್ಲ, ರಿಪೋರ್ಟ್ ನಾರ್ಮಲ್ ಇದೆ ಅಂತ ಹೇಳಿದ್ರೆ ಅವರು ಕೇವಲ ಫಾಲೋ ಅಪ್ ವರ್ಷಕ್ಕೊಂದ್ಸಲ ಬಂದು ತಪಾಸಣೆ ಮಾಡಿಸ್ತಿದ್ರೆ ಆಯಿತು, ಅದನ್ನು ನಾವು ಕ್ಯಾನ್ಸರ್ ಅಲ್ಲ ಅಂತಲೇ ನಾವು ಅವಳಿಗೆ ಧೈರ್ಯ ಕೊಡ್ಬೋದು. ಸೊ ಏನೇ ನಾವು ಒಂದು ಖಚಿತವಾಗಿ ಹೇಳಬೇಕು ಅಂತ ಹೇಳಿದ್ರೆ ತಪಾಸಣೆ ಅಗತ್ಯ ಕ್ಯಾನ್ಸರ್ ರೂಲ್ ಔಟ್ ಮಾಡಲಿಕ್ಕೆ. ಅಷ್ಟೇ ಅಲ್ಲದೆ ಈ ಸ್ತನ ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ತುಂಬ ನಾವು ಪ್ರಾಮುಖ್ಯತೆ ಕೊಡಬೇಕಾಗಿರುವಂಥದ್ದು ಒಂದು ಎದೆ ಹಾಲುಣಿಸುವಿಕೆ ಬಗ್ಗೆ. ಬ್ರೆಸ್ಟ್ ಫೀಡಿಂಗ್ ಯಾವಾಗಲೂ ಪ್ರೊಟೆಕ್ಟಿವ್. ನಾವು ಈ ಮುಂದುವರೆದ ದೇಶಗಳಲ್ಲಿ ಮಾತಾಡ್ತಿರುವಾಗ ಅಲ್ಲಿ ಯಾಕೆ ಈ ಸ್ತನ ಕ್ಯಾನ್ಸರ್ ಹೆಚ್ಚು ಅಂತ ಹೇಳಿದ್ರೆ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಅಷ್ಟು ಕಾಳಜಿ ಇಲ್ಲ. ಅಲ್ಲಿನ ಮಹಿಳೆಯರು ಎದೆ ಹಾಲು ಕುಡಿಸೋದ್ರ ಬಗ್ಗೆ ತುಂಬ ಮೋಟಿವೇಟೆಡ್ ಇರೋದಿಲ್ಲ. ನಮ್ಮ ದೇಶದಲ್ಲಿ ಮಹಿಳೆಯರು ತಾನಾಗೆ ಹಾಲು ಕುಡಿಸ್ಬೇಕು ಅನ್ನೋದು ಒಂದು ಸಹಜವಾಗಿ ಬಂದಂತಹ. ಸೊ ಆ ನಿಟ್ಟಿನಲ್ಲಿ ಅದು ಪ್ರೊಟೆಕ್ಟಿವ್ ಆಗಿರುತ್ತೆ. 1.5 ವರ್ಷ 2 ವರ್ಷ ತನ್ನ ಒಂದು ಮಗುವಿಗೆ ಅವಳು ಹಾಲು ಕುಡಿಸಿದಷ್ಟು ಒಂದು ತಾಯಿ ಬ್ರೆಸ್ಟ್ ಕ್ಯಾನ್ಸರಿಂದ ತನ್ನನ್ನು ತಾನೇ ಪ್ರಿವೆಂಟ್ ಮಾಡಿಕೊಡ್ತಿದ್ದಾಳೆ ಅನ್ನೋದು ಕೂಡ ಸೂಕ್ಷ್ಮವಾಗಿ ಅವಳು ಮನಗಂಡು ಅದನ್ನು ಇನ್ನೂ ಚೆನ್ನಾಗಿ ಪಾಲಿಸಬೇಕು. ಸೊ ಬ್ರೆಸ್ಟ್ ಫೀಡಿಂಗು ಪ್ರೊಟೆಕ್ಟಿವ್ ಅನ್ನೋದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು. ಮತ್ತು ಈ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ನೀವೇನು ಸೆಲ್ಫ್ ಡಾಕ್ಟರ್ ಅಂತ ಹೇಳ್ತಿದ್ದೀರಿ ಅವಾಗಿಂದ, ಅದನ್ನು ಕೂಡ ಅವಳು ಪಾಲಿಸ್ತಾ ಬಂತು ಅಂತ ಹೇಳಿದ್ರೆ ಈ ಸ್ತನ ಕ್ಯಾನ್ಸರ್ನ ಆದಷ್ಟು ಬೇಗ ಅವಳು ಕಂಡುಹಿಡಿಬೋದು. ಮತ್ತು ಏನಾದರೂ ತೊಂದರೆ ಅಂತ ಕನ್ಫರ್ಮ್ ಆದರೂ ಕೂಡ ಅದಕ್ಕೆ ಚಿಕಿತ್ಸೆಯನ್ನು ಅವಳು ಕರೆಕ್ಟಾಗಿ ತಗೊಳ್ಬೋದು. ಓಕೆ, ಮಗುವಿಗೆ ಸ್ತನಪಾನ ಮಾಡೋದ್ರಿಂದ ಕೂಡ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ನ ಸ್ವಲ್ಪ ದೂರ ಉಳಿಬೋದು, ಹಾಗೆ ಸೆಲ್ಫ್ ಡಾಕ್ಟರ್ ಆಗೋದ್ರಿಂದ ಕೂಡ ಸ್ವಲ್ಪ ಉಳಿಬೋದು ಅಂತ ಹೇಳಿದ್ರೆ. ಇನ್ನು ಫೆಬ್ರವರಿ 4 ಅಂತ ಹೇಳಿದ್ರೆ ಇಂದು ವಿಶ್ವ ಕ್ಯಾನ್ಸರ್ ದಿನ. ಸಾಕಷ್ಟು ಜನಕ್ಕೆ ಕ್ಯಾನ್ಸರ್ ಅಂದ ತಕ್ಷಣ ತುಂಬ ಭಯ ಇರುತ್ತೆ. ಕ್ಯಾನ್ಸರ್ ಅಂದರೆ ಡೆತ್ ಡೇಟು ಇದೆ ಅನ್ನೋ ಒಂದು ಫೀಲಲ್ಲಿ ಇರ್ತಾರೆ. ಸಾಕಷ್ಟು ಜನಕ್ಕೆ ಭಯ ಇರುತ್ತೆ. ಇನ್ನು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸಾಕಷ್ಟು ಖರ್ಚಿರುತ್ತೆ. ಏಜ್ ಆಯ್ತಾ ಬೇಡ ಅಂತ ಹೇಳ್ತಾರೆ. ಇನ್ನು ಹೆಣ್ಮಕ್ಳು ಅಂದರೆ ನೆಗ್ಲಿಜೆನ್ಸಿ, ಗಂಡ್ಮಗು ಆದರೆ ವಾರಸ್ತಾರ ಅನ್ನೋ ಒಂದು ಫೀಲ್ ಇರುತ್ತೆ. ಸೊ ಅಲ್ಲಿ ಏನಂದರೆ ಕೀಮೋಥೆರಪಿ ಆಗಿರ್ಬೋದು, ರೇಡಿಯೋಥೆರಪಿ, ಸಾಕಷ್ಟು ನೋವು, ಆ ಟ್ಯಾಬ್ಲೆಟ್ಸು, ಆ ಒಂದು ಹಿಂಸೆ, ಇದೆಲ್ಲದ್ರ ಬಗ್ಗೆ ತಪ್ಪು ಕಲ್ಪನೆ ಇರುತ್ತೆ. ಹಾಗೆ ಹೇರ್ ಫಾಲ್ ಆಗುತ್ತೆ, ಲೈಫ್ ಲಾಂಗ್ ಹಿಂಗೆ ನಾನು ಕೂದಲಿಲ್ಲದೆ ಬದುಕ್ತೀನಿ. ಸೊ ಒಂದಷ್ಟು ತಪ್ಪು ಕಲ್ಪನೆಗಳಿರುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈ ಕ್ಯಾನ್ಸರ್ನ ನಾವು ಮೋಸ್ಟ್ಲಿ ಮಹಾಮಾರಿ ಅಂತ ಹೇಳೋದೇ ಈ ಕಾರಣಕ್ಕೆ ಅನಿಸುತ್ತೆ. ಯಾಕಂದರೆ ಇದು ಕೇವಲ ಒಂದು ಕುಟುಂಬದ ವ್ಯಕ್ತಿಗೆ ಮಾತ್ರ ಸೀಮಿತವಾಗಿರೋಲ್ಲ, ಇಡೀ ಒಂದು ಕುಟುಂಬವನ್ನೇ ಅದು ಅಫೆಕ್ಟ್ ಮಾಡುತ್ತೆ. ಯಾಕಂದರೆ ಮಾನಸಿಕ ಸ್ಟ್ರೆಸ್ ಅದು ಈಗ ಒಂದು ದುಡಿಯುವ ಒಂದು ವ್ಯಕ್ತಿಗೆ ಕುಟುಂಬದಲ್ಲಿ ಬಂತು ಅಂತ ಹೇಳಿದ್ರೆ ಒಂದು ಅದರಲ್ಲಿ ಅರ್ನಿಂಗ್ ಅನ್ನೋದು ಇರಲ್ಲ, ಕೇವಲ ಆಸ್ಪತ್ರೆ ಓಡಾಟ ಆಗುತ್ತೆ, ದೈಹಿಕ ಪರಿಶ್ರಮ, ಮನೇಲಿರೋರಿಗೆಲ್ಲ ಮಾನಸಿಕ ಒತ್ತಡ, ಆರ್ಥಿಕ ಒತ್ತಡ, ಇದೆಲ್ಲದೂ ಕೂಡ ಇರುತ್ತೆ. ಆದರೆ ಎಲ್ಲದರೊಂದಿಗೆ ಒಂದು ಭಯ. ಭಯ ಯಾವಾಗೆ ಬರುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ಅರಿವು ಇಲ್ಲದೆ ಇರುವಾಗ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಯಾವ ಒಂದು ಹಂತದಲ್ಲಿ ಈ ಕ್ಯಾನ್ಸರ್ ಇದೆ, ಇದಕ್ಕೆ ಏನೇನು ನಮಗೆ ಚಿಕಿತ್ಸೆ ಕ್ರಮಗಳಿದೆ ಅದನ್ನು ಪಾಲಿಸಬೇಕು. ಬಟ್ ನಮ್ಮಲ್ಲಿ ಜನ ಒಂದು ಮಾಹಿತಿಯನ್ನು ಕರೆಕ್ಟು ಪರ್ಸನಿಂದ ತಿಳ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಲ್ಲ.
ಬರೀ ಅದು ಇದು ಅಂತ ಮಾಧ್ಯಮಗಳಲ್ಲಿ ಓದಿರ್ತಾರೆ, ಹೆದರ್ಕೊಳ್ತಾರೆ, ಅವ್ರಿಗೇನೋ ಆಗಿತ್ತು ಅಂದ್ರೆ ತಮಗೂ ಹಾಗೆ ಆಗತ್ತೆ ಅಂತ ಅನ್ಕೊಂಡಿರ್ತಾರೆ. ಈ ಒಂದು ಭಯ, ಆ ಭಯವೇ ಆ ಒಂದು ಮಾನಸಿಕ ಒತ್ತಡನ ಹೆಚ್ಚು ಮಾಡಿಬಿಟ್ಟು ಮನಸ್ಸನ್ನ ಕುಗ್ಸ್ಬಿಡತ್ತೆ, ಆ ಕ್ಯಾನ್ಸರ್ನ ನಾವು ಎದುರಿಸ್ತೀವಿ ಅನ್ನೋ ಒಂದು ಛಲನ ದೂರ ಇಟ್ಬಿಡತ್ತೆ. ಅದರೊಂದಿಗೆ ಆರ್ಥಿಕವಾಗಿ ಕೂಡ ಹೌದು, ಡೆಫಿನೆಟ್ಲಿ ಇದು ಒಂದು ಬರ್ಡನ್. ಸರ್ಕಾರ ಕ್ಯಾನ್ಸರ್ ಪ್ರೋಗ್ರಾಮ್ ಅಂತ ಇದೆ ನಮ್ಮ ದೇಶಗಳಲ್ಲಿ, ಹಲವಾರು ಕ್ಯಾನ್ಸರ್ ಆಸ್ಪತ್ರೆಗಳು ಆ ನಿಟ್ಟಿನಲ್ಲಿ ಓಪನ್ ಆಗಿದೆ. ಬಟ್ ಹಾಗೆ ನಮ್ಮ ಒಂದು ದೇಶದ ಒಂದು ಪಾಪ್ಯುಲೇಷನಿಂದ ಅದು ಟ್ರೀಟ್ಮೆಂಟ್ ಕೂಡ ಎಷ್ಟು ಜನರಿಗೆ ಅವ್ರು ಕೊಡ್ಬೋದು. ಸೊ ಆ ನಿಟ್ಟಿನಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಅವರು ಅನಿವಾರ್ಯತೆಯಿಂದ ಬರಲೇಬೇಕು. ಸೊ ಆರ್ಥಿಕ ಒತ್ತಡ ಇರುತ್ತೆ. ಸೊ ಎಲ್ಲ ನಿಟ್ಟಿನಲ್ಲಿ ಒಂದು ತಿಳುವಳಿಕೆ ಮತ್ತೆ ತಡೆಗಟ್ಟುವಿಕೆಗೆ ಬೇಕಾದ ಕ್ರಮ. ಕ್ಯಾನ್ಸರ್ ಅಲ್ಲಿ ನಾವು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಇದು ಇಲ್ಲಿ ಈ ಒಂದು ವಾಕ್ಯ ಅನ್ನೋದು ಕ್ಯಾನ್ಸರ್ಗೆ ತುಂಬಾ ಅದು ಪ್ರಾಶಸ್ತ್ಯ ನಾವು ಕೊಡಲೇಬೇಕು. ಮತ್ತೆ ಮೂರನೇದು, ಯಾವಾಗ ಏನೇ ಸಣ್ಣ ಪುಟ್ಟ ತೊಂದರೆ ಕಂಡು ಬಂದರೂ ಕೂಡ ಈ ಕ್ಯಾನ್ಸರ್ ಸಂಬಂಧಪಟ್ಟಂಗೆ ರೋಗ ಲಕ್ಷಣಗಳು ಅಂತ ಜನರಲ್ ಆಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಕೇವಲ ಮಹಿಳೆಯರಲ್ಲಿ ಅಂತ ಅಲ್ಲ, ಒಂದು ವೆಯ್ಟ್ ಲಾಸು, ಮತ್ತೆ ಹಶು ಇಲ್ಲದೆ ಇರುವಂಥದ್ದು, ತುಂಬ ವೀಕ್ ಆಗಿರ್ತಾರೆ ನೋಡೋಕ್ಕೇನೆ, ಅದು ಕೆಕೆಕ್ಸಿಕ್ ಲುಕ್ ಅಂತ ಹೇಳ್ತೀವಿ, ಒಣಗೋಗಿರ್ತಾರೆ ಆ ಥರ. ಆಮೇಲೆ ಯಾವುದೇ ರೀತಿಯ ಗಂಟು ದೇಹದ ಯಾವುದೇ ಭಾಗದಲ್ಲಿ, ಚರ್ಮದಲ್ಲಿ ಬದಲಾವಣೆ, ಸಣ್ಣ ಪುಟ್ಟ ದುರ್ಮಾಂಸಗಳಾಗುವಂಥದ್ದು, ಆಮೇಲೆ ಹೊಟ್ಟೆ ಜೀರ್ಣ ಕ್ರಮದಲ್ಲಿ ಏನೇ ಬದಲಾವಣೆ ಆದರೂ ಕೂಡ ನಾವು ಈಸೋಫೇಗಸ್, ನಮ್ಮ ಒಂದು ಜಠರ, ಕರುಳು, ಇದೆಲ್ಲದ್ರ ಬಗ್ಗೆನೂ, ಮೇಲಿಂದ ಕೆಳಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಶಕ್ತಿಯ ಕ್ಯಾನ್ಸರ್ ಬಗ್ಗೆನೂ ನಾವು ಥಿಂಕ್ ಮಾಡಬೇಕು. ಸೊ ಪದೇ ಪದೇ ಗ್ಯಾಸ್ಟ್ರಿಕ್ ಆಗೋದು, ಆಮೇಲೆ ಕೆಮ್ಮು, ಶ್ವಾಸಕೋಶ ಕೂಡ ತುಂಬ ಅತಿ ಒಂದು ಕ್ಯಾನ್ಸರಿಂದ ಬಳಲುವಂಥ ಒಂದು ಅಂಗ. ಈ ಶ್ವಾಸಕೋಶದ ಕ್ಯಾನ್ಸರಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಈ ಒಂದು ಸ್ಮೋಕಿಂಗ್ ಅದರಿಂದ ಇದು ಆಗುತ್ತೆ. ಆಲ್ಮೋಸ್ಟ್ ಈ ಸ್ಮೋಕ್, ಈ ಧೂಮಪಾನ ಅನ್ನೋದು ಮನುಷ್ಯರ ಒಂದು 70% ಕ್ಯಾನ್ಸರ್ಗೆ ಕಾರಣ. ಅದು ಕೇವಲ ಶ್ವಾಸಕೋಶದ ಕ್ಯಾನ್ಸರ್ ಮಾತ್ರ ಕಾರಣ ಆಗಲ್ಲ. ಅದು ಈ ಒಂದು ಗಾಳಿ ಏನು ತಗೊಳ್ತಾರೆ, ಧೂಮಪಾನದ ಗಾಳಿ, ಅದು ಶ್ವಾಸಕೋಶದ ಕಣಗಳಿಂದ ಮತ್ತು ಎಲ್ಲ ರಕ್ತಕ್ಕೂ ರಕ್ತದಲ್ಲೂ ಹರಡಿಬಿಟ್ಟು ಇಡೀ ದೇಹದಲ್ಲಿ ವಿವಿಧ ರೀತಿಯ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಅರಿತುಕೊಂಡ್ಬಿಟ್ಟು ನಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿ ಮಾಡೋ ಕಡೆ ನಾವು ಯೋಚನೆ ಮಾಡಬೇಕು. ಓಕೆ, ನಾವು ಧೂಮಪಾನ ಮಾಡೋದ್ರಿಂದ ಕೇವಲ ಗಾಳಿ ಶ್ವಾಸಕೋಶಕ್ಕೆ ಮಾತ್ರ ಹೋಗೋದಿಲ್ಲ, ಬೇರೆ ಕಡೆ ಕೂಡ ಸಪ್ಲೈ ಆಗುತ್ತೆ. ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತೀವಿ. ಹಾಗೆ ಈ ಒಂದು ಭಯ ಬೇಡ, ಇದರಿಂದ ಅರಿವು, ಯಾಕೆಂತಂದ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗತ್ತೆ ಅಂತ ಒಂದು ಗಾದೆ ಮಾತಿದೆ. ಎಷ್ಟು ಚಿಕ್ಕದಾಗಿ ಬಗ್ಗಿಸ್ಬೇಕೆ ಹೊರತು ದೊಡ್ಡದನ್ನೇ ಬಗ್ಸೋದಕ್ಕಾಗಲ್ಲ. ಸೊ ಒಂದಷ್ಟು ಹಂತಗಳಿರುತ್ತೆ, ನೀವು ಹೇಳಿದ್ರೆ ಕ್ಯಾನ್ಸರಲ್ಲಿ ಮೊದಲನೇ ಹಂತ, ಎರಡನೇ ಹಂತ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂತ ಇರುತ್ತೆ. ಸಾಕಷ್ಟು ಜನಕ್ಕೆ ಏನಪ್ಪ ಅಂತೇಳಿ, ಅಯ್ಯೋ ಆ ಕೆಲಸ ಇರುತ್ತೆ, ಈ ಕೆಲಸ ಮುಗಿಸ್ಬಿಟ್ಟು ಹೋಗೋಣ, ಈ ನೋವನ್ನ ತಡ್ಕೊಳ್ಳೋಣ, ನೆಕ್ಸ್ಟ್ ಹೋಗೋಣ ಅಂತ ಇರ್ತಾರೆ. ಸೊ ಯಾವ ಹಂತ ಚಿಕಿತ್ಸೆಗೆ ತುಂಬಾ ಪ್ರಮುಖ ಆಗಿರುತ್ತೆ ಹಾಗಾದ್ರೆ? ಅರ್ಲಿ ಡಿಟೆಕ್ಷನ್ ಇಸ್ ಬೆಟರ್, ಅದು ಕ್ಯಾನ್ಸರ್ನ ಒಂದು ಮೇನ್ ಇದು. ಸೊ ಎಷ್ಟು ಬೇಗ ಅಂತ ಹೇಳಲಿಕ್ಕೆ, ಈ ಒಂದು ಕ್ಯಾನ್ಸರ್ಗೆ ಆ ಒಂದು ಕ್ಯಾನ್ಸರ್ಗೆ ತುಂಬ ಡಿಫ್ರೆನ್ಸ್ ಅನ್ನೋದು ಇರುತ್ತೆ. ಸೊ ಎಷ್ಟು ಬೇಗ ಆದೀತು ಅಷ್ಟು ಬೇಗ. ನಾನು ಹೇಳಿದ್ನಲ್ಲ, ಸ್ಟೇಜ್ ಒಂದು ಕೇವಲ ಆ ಒಂದು ಅಂಗಾಂಗಕ್ಕೆ ಸೀಮಿತ ಆಗಿರುತ್ತೆ. ಅದ್ರ ನಂತರ ಅಕ್ಕಪಕ್ಕದ ಅಂಗಾಂಗ ಹರಡ್ತು ಅಂದ್ರೆ ಸ್ಟೇಜ್ ಟೂ ಹೋಗುತ್ತೆ. ಮತ್ತೆ ಡಿಸ್ಟೆಂಟ್ ಮೆಟಾಸ್ಟೇಸಿಸ್, ಬೇರೆ ಬೇರೆ ದೂರದ ಅಂಗಾಂಗಗಳು, ಮೆದುಳು, ಶ್ವಾಸಕೋಶ ಎಲ್ಲ ಇದಾದಾಗ ಸ್ಟೇಜ್ 4 ಅಂತ ಹೇಳ್ತೀವಿ, ಎಂಡ್ ಸ್ಟೇಜ್ ಅಂತ ಹೇಳ್ಬಿಟ್ಟು. ಸೊ ಕೆಲವು ಕ್ಯಾನ್ಸರ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಕೆಲವ್ದು ಇರಲ್ಲ. ಯಾಕಂದ್ರೆ ನಾವು ನೆನ್ಪಿಟ್ಕೊಬೇಕು, ಇದು ತುಂಬಾ ವೇಗದಲ್ಲಿ ಬೆಳೆಯುವಂತಹ ಕಣಗಳು. ಸೊ ತನ್ನ ಒಂದು ಜಾಗವನ್ನು ಬಿಟ್ಟು ದೂರ ದೂರ ಹೋಗ್ಬಿಟ್ಟಿದೆ, ಅಲ್ಲಿರುವಂತಹ ಇತರ ಒಂದು ಅಕ್ಕಪಕ್ಕ ಇರುವಂತಹ ಸಹಜ ಅಂಗಾಂಗಗಳ ಮೇಲೂ ಅದು ಒಂದು ವಿನಾಶಕಾರಿ ಅದು ಪ್ರಾರಂಭಿಸಿಬಿಟ್ಟಿದೆ ಅಂತ ಹೇಳಿಬಿಟ್ಟು. ಸೊ ಫಂಕ್ಷನ್ನು, ಓವರ್ಆಲ್ ಇಡೀ ದೇಹ ಕೆಲಸ ಮಾಡುವಂತಹ ಅದು ಪ್ರಭಾವಗಳನ್ನೆಲ್ಲ ಅದು ಕಡಿಮೆ ಮಾಡ್ತಾ ಬರುತ್ತೆ. ಸೊ ಅತಿ ಬೇಗ ಯಾವಾಗಲೂ ಒಳ್ಳೆಯದು. ಕ್ಯಾನ್ಸರ್ ಕಂಡುಹಿಡಿದಾದ್ಮೇಲೆ ನಮ್ಮ ಟ್ರೀಟ್ಮೆಂಟ್ಗೋಸ್ಕರ ಇದು ಯಾವ ಸ್ಟೇಜಲ್ಲಿ ಇದೆ ಅಂತ ನಾವು ಇದು ಮಾಡ್ತೀವಿ ಹೊರತು, ಜನರಿಗೆ ಇಷ್ಟು ಈ ಸ್ಟೇಜ್ ಇದ್ರೆ ಬನ್ನಿ ಅಂತ ನಾವು ಯಾವತ್ತೂ ಹೇಳಲ್ಲ. ಚಿಹ್ನೆಗಳು ಕಾಣಿಸಿದಾಗ ಬರೋದು ಮುಖ್ಯ ಆಗಿರುತ್ತೆ. ಯಾಕೆ ನೀವು ಹೇಳಿದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿದ್ರೆ, ಈಗ ಒಬ್ಬ ಮಹಿಳೆ ಅಂತ ಹೇಳಿದ್ರೆ ಅವಳು ಸಂಸಾರದವನ್ನ ಎಲ್ಲ ಹೊರೆಯನ್ನ ಹೊತ್ಕೊಂಡಿರ್ತಾಳೆ. ಅವಳಿಗೆ ಈ ಒಂದು ಕಾಯಿಲೆ ಬಂತು ಅಂತ ಹೇಳಿದ್ರೆ, ಅಯ್ಯೋ ನನ್ನಿಂದ ಫ್ಯಾಮಿಲಿಗೆ ಬರ್ಡನ್ ಆಗುತ್ತೆ, ಆರ್ಥಿಕವಾಗಿ ಕುಗ್ಗೋಗ್ತಾರೆ, ಮಕ್ಕಳ ಎಜುಕೇಷನ್, ಈ ರೀತಿ ಒಂದಷ್ಟು ಯೋಚನೆಗಳನ್ನ ಆಕೆ ಮಾಡ್ತಾಳೆ. ಒಬ್ಬ ಮಹಿಳೆಗೆ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅವಳಿಗೆ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅಥವಾ ಅವಳಿಗೆ ಕೌನ್ಸಿಲಿಂಗ್ ಯಾವ ರೀತಿ ಬೇಕಾಗತ್ತೆ, ಒಂದು ಮಾನಸಿಕವಾಗಿ ಹೇಗೆ ಅವಳಿಗೆ ಧೈರ್ಯವನ್ನು ತುಂಬಬೇಕಾಗತ್ತೆ ಹಾಗಾದ್ರೆ? ಸೊ ಈ ಕ್ಯಾನ್ಸರ್ ಅನ್ನು ನಾವು ಡಯಾಗ್ನೋಸಿಸ್ ಆಗಿ ನಾವು ಫಸ್ಟ್ ಕಂಡುಹಿಡಿದಾಗ ಫಸ್ಟೇ ನಾವು ಆ ಮಹಿಳೆಗೆ ಹೇಳಲಿಕ್ಕೆ ಹೋಗಲ್ಲ, ಫಸ್ಟ್ ಅವರ ಫ್ಯಾಮಿಲಿ ಇಡೀಗೆ ನಾವು ಕೌನ್ಸಿಲ್ ಮಾಡಬೇಕಾಗತ್ತೆ. ಅವಳ ಒಂದು ಮಾನಸಿಕ ಪರಿಸ್ಥಿತಿನ ನಾವು ಫಸ್ಟು ಅರಿತುಕೊಳ್ಬೇಕು. ಅದ್ರ ನಂತರ ಈ ಥರ ಒಂದು ಪರಿಸ್ಥಿತಿ ಇದೆ ಅಂತ ಅವಳಿಗೆ ನಾವು ತಿಳುವಳಿಕೆ ಹೇಳಬೇಕು. ಆವಾಗ ನಾವು ಅದನ್ನು ಹೇಳ್ದಂಗೆ ಸ್ಟೇಜ್ ಮಾಡ್ತೀವಿ. ಸ್ಟೇಜ್ ಮಾಡಿ ಯಾವ ಹಂತದಲ್ಲಿದೆ, ಇದಕ್ಕೆ ಈ ಥರ ಟ್ರೀಟ್ಮೆಂಟ್ ಇರುತ್ತೆ, ಸಾಧ್ಯ ಅಂತ ನಾವು ಒಂದು ಧೈರ್ಯ ಹೇಳ್ತೀವಿ. ಸೊ
ಮತ್ತೆ ಫ್ಯಾಮಿಲಿಗೆ ಯಾಕೆ ನಾವು ಕೂರಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಒಂದು ಟ್ರೀಟ್ಮೆಂಟ್ ಸಿಂಪಲ್ ಇರಲ್ಲ. ನಾನು ಹೇಳಿದೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ರೇಡಿಯೋಥೆರಪಿ ಆಗಿರ್ಬೋದು, ಕೀಮೋಥೆರಪಿ ಆಗಿರ್ಬೋದು, ಕೇವಲ ಒಂದು ವಾರ ಒಂದು ತಿಂಗಳಲ್ಲಿ ಮುಗಿಯುವಂಥ ಟ್ರೀಟ್ಮೆಂಟ್ ಅಲ್ಲ. ಕೀಮೋಥೆರಪಿ ರೇಡಿಯೋಥೆರಪಿ ಎಲ್ಲ ಒಂದು 5-6 ಸೈಕಲ್ಸ್ ಇರುತ್ತೆ, ಪದೇ ಪದೇ ತಪಾಸಣೆಗೆ ಒಳಗಾಗಬೇಕು. ಮತ್ತು ಅದೆಲ್ಲ ಕ್ಷಕಿರಣಗಳು, ಅತಿ ಹೆಚ್ಚು ಪವರ್ ಇರುವಂಥ ಮೆಡಿಸಿನ್ಸು, ನಾ ಹೇಳ್ದಂಗೆ ದೇಹದ ಇತರ ಕಣಗಳಿಗೂ ಕೂಡ ಅದು ವ್ಯತ್ಯಾಸ ಮಾಡ್ತಾ ಇರುತ್ತೆ. ಸೊ ಪದೇ ಪದೇ ರಕ್ತ ಪರೀಕ್ಷೆಗಳು ಎಲ್ಲ ಆಗ್ತಿರಬೇಕು. ಸೊ ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಾವು ಅರ್ತ್ಕೊಳ್ಬೇಕು, ಅದಕ್ಕೆ ತಕ್ಕಂಗೆ ಅವರಿಗೆ ಟ್ರೀಟ್ಮೆಂಟು ಗೌರ್ಮೆಂಟಲ್ಲಿ ಸೌಲಭ್ಯ ಇದ್ರೆ ಅಲ್ಲಿ ಕಳಿಸ್ಬೇಕು, ಇಲ್ಲಾಂದರೆ ನೆಕ್ಸ್ಟ್ ಏನು ಮಾಡ್ಬೋದು ಅದ್ರ ಬಗ್ಗೆ ಕೂಡ ನಾವು ಅವರಿಗೆ ಮಾಹಿತಿಯನ್ನು ಒದಗಿಸ್ಬೇಕು. ಅದೆಲ್ಲದಕ್ಕಿಂತ ಈ ಕ್ಯಾನ್ಸರ್ ಥೆರಪಿ ಕೌನ್ಸಿಲರ್ಸ್ ಅಂತಲೇ ಇರ್ತಾರೆ, ಅವರಿಗೆ ಒಂದು ಮಾನಸಿಕ ಒಂದು ಏನು ಶಕ್ತಿಯನ್ನು ನಾವು ಕೊಡಬೇಕು. ಅದರೊಟ್ಟಿಗೆ ಆ ಟ್ರೀಟ್ಮೆಂಟ್ ಒಟ್ಟಿಗೆ ಅವರು ಮೆಡಿಟೇಷನ್ನು, ಯೋಗ ಅಂಥದ್ದೆಲ್ಲ ಮಾಡಿಬಿಟ್ಟು ಒಂದು ದೈಹಿಕ ಮತ್ತು ಮಾನಸಿಕ ಸಹಜ ಸ್ಥಿತಿಯನ್ನು ಪಡ್ಕೊಳ್ಳಿಕ್ಕೆ ತಾನು ಏನು ಶ್ರಮ ವಹಿಸ್ಬೇಕು. ಮತ್ತು ಅವರೊಟ್ಟಿಗೆ ಇರೋರು ಅವರೇ ಆಕಾಶ ತಲೆ ಮೇಲೆ ಬಿದ್ದೋದಾರಂಗಾಗ್ಬಿಟ್ರೆ ಆ ಮಹಿಳೆಗೆ ಯಾರು ಧೈರ್ಯ ಹೇಳ್ತಾರೆ? ಸೊ ಅವ್ರನ್ನ ಫಸ್ಟ್ ನಾವು ಕಾನ್ಫಿಡೆನ್ಸಿಗೆ ತೊಗೊಂಡ್ಬಿಟ್ಟು ಈ ಥರ ಟ್ರೀಟ್ಮೆಂಟ್ ಸಾಧ್ಯ ಅಥವಾ ತೀರಾ ಅಡ್ವಾನ್ಸ್ ಸ್ಟೇಜ್ ಇದೆ ಅಂತ ಹೇಳಿದ್ರೆ ಕೇವಲ ಒಂದು ನೋವಿಗೆ ಏನು ಟ್ರೀಟ್ಮೆಂಟ್ ಕೊಡ್ಬೋದು, ಒಂದು ಕ್ವಾಲಿಟಿ ಆಫ್ ಲೈಫ್ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ, ನರಳ್ತಾ ಇರೋ ಬದಲು ಎಷ್ಟು ಸಹ ಬೇಕೋ ಅಷ್ಟು ಕೊಟ್ಬಿಟ್ಟು ಬೇರೆ ಪ್ರೀತಿ ವಿಶ್ವಾಸ ಅಂಥದ್ದನ್ನೆಲ್ಲ, ಮತ್ತು ಊಟ ತಿಂಡಿ, ಅವಳ ಒಂದು ಇಮ್ಯುನಿಟಿ ಚೆನ್ನಾಗಿ ಬಿಲ್ಡಪ್ ಮಾಡಲಿಕ್ಕೆ, ಅದನ್ನು ಒಂದು ಎದುರಿಸ್ಲಿಕ್ಕೆ ಬೇಕಾಗುವಂಥ ಶಕ್ತಿಯನ್ನು ಕೊಟ್ಕೊಂಡು ನಿರ್ವಹಿಸಲಿಕ್ಕೆ ಆ ಒಂದು ಇಡೀ ಕುಟುಂಬಕ್ಕೆ ನಾವು ಕೌನ್ಸಿಲ್ ಮಾಡಬೇಕಾಗತ್ತೆ. ಓಕೆ, ಒಂದು ಮಹಿಳೆಗೆ ಬಂತಂತ ಹೇಳಿದ್ರೆ ಫ್ಯಾಮಿಲಿನ ಫಸ್ಟ್ ಕೌನ್ಸಿಲಿಂಗ್, ಅವಳು ಮಾನಸಿಕ ಸ್ಥಿತಿ ಹೇಗಿದೆ, ಫ್ಯಾಮಿಲಿ ಅವರ ಮಾನಸಿಕ ಸ್ಥಿತಿ ಹೇಗಿದೆ, ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಆರೋಗ್ಯ ಅಂತ ಹೇಳಿದ್ರೆ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲೂ ಮಹಿಳೆಯ ಆರೋಗ್ಯ ತುಂಬ ಇಂಪಾರ್ಟೆಂಟು. ಅವಳ ದೈನಂದಿನ ಆರೋಗ್ಯ ಹೇಗಿಡ್ಕೋಬೇಕು, ಅವಳು ಆಹಾರದ ಒಂದು ಸ್ಥಿತಿಗತಿ ಹೇಗೆ ನೋಡ್ಕೋಬೇಕು ಅವಳು ಇವಾಗ? ಈಗ ಕ್ಯಾನ್ಸರ್ಗೆ ನಾವು ಕಾರಣಗಳು ಅಂತ ನಾವು ತಗೊಂಡಾಗ ಅದರಲ್ಲಿ ಕೆಲವೊಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಇರುತ್ತೆ, ಅಂದರೆ ನಮ್ಮ ಕೈಯಲ್ಲಿ ಇರುವಂಥ ಕೆಲವು ಸೂತ್ರಗಳು, ನಾವು ಸರಿಯಾಗಿ ಆ ಕ್ರಮಗಳನ್ನು ಮಾಡ್ತಾ ಬಂತು ಅಂದರೆ ನಮಗೆ ಕ್ಯಾನ್ಸರ್ ಬರಲ್ಲ ಅಂತ. ಕೆಲವೊಂದು ನಮ್ಮ ಕೈ ಮೀರಿ ಇರುತ್ತೆ, ಅಂದರೆ ಅನುವಂಶಿಕವಾಗಿ ಅದು ಬಂದಿರ್ಬೋದು, ಅದು ನಮ್ಮ ಕೈಯಲ್ಲಿರಲ್ಲ, ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರ್ಬೋದು, ನಮ್ಮ ಜೀನ್ಸಲ್ಲಿ ಅದಿರ್ಬೋದು. ಸೊ ಅದೆಲ್ಲ ನಮ್ಮ ಕೈಯಲ್ಲಿ ಇರೋಲ್ಲ. ಸೊ ಯಾವುದೋ ನಮಗೆ ನಾವು ಕಾಪಾಡ್ಕೊಂಡು ಬರ್ಬೋದು, ನಾವು ಕೇರ್ ತೊಗೊಳ್ಬೋದು ಅಂತ ಹೇಳಿದ್ರೆ ಒಂದು ಒಂದು ಜೀವನ ಶೈಲಿ, ನಮ್ಮ ಏನು ಜೀವನ ಶೈಲಿ, ಯಾವ ರೀತಿ ಆಹಾರವನ್ನು ನಾವು ತೊಗೊಳ್ತೀವಿ, ಯಾವ ರೀತಿ ವ್ಯಾಯಾಮವನ್ನು ಮಾಡ್ತೀವಿ, ಎಷ್ಟು ದೈಹಿಕ ಚಟುವಟಿಕೆ ನಮ್ಮ ಜೀವನದಲ್ಲಿದೆ, ಮತ್ತು ನಮ್ಮ ಇಮ್ಯುನಿಟಿನ ನಾವು ಹೇಗೆ ಬಿಲ್ಡಪ್ ಮಾಡ್ಕೊಂಡಿದ್ದೀವಿ, ಇದೆಲ್ಲ ಅದನ್ನು ಅದರಲ್ಲಿ ಒಳಗೊಂಡಿರುತ್ತೆ. ಮಹಿಳೆ ತನ್ನ ಒಂದು ಕೌಟುಂಬಿಕ ಸಾಮಾಜಿಕ ಜವಾಬ್ದಾರಿ ಇದನ್ನೆಲ್ಲದನ್ನು ನಿರ್ವಹಿಸೋದ್ರ ಜೊತೆಗೆ ತನ್ನ ಒಂದು ಒಂದು ಜೀವನ ಶೈಲಿಯ ಬಗ್ಗೆ ಕಾಳಜಿ, ಅಂದರೆ ಸರಿ ಸಮಯದಲ್ಲಿ ಆಹಾರವನ್ನು ತಗೊಳ್ಳುವಂಥದ್ದು. ಇದರಲ್ಲಿ ಮಾಂಸಾಹಾರ ಕ್ಯಾನ್ಸರ್ಗೆ, ಅದು ಕೆಂಪು ಮಾಂಸ ಇದು ಕ್ಯಾನ್ಸರ್ಗೆ ಕಾರಣ, ಅದಕ್ಕೋಸ್ಕರ ಅದನ್ನು ಕಡಿಮೆ ಮಾಡುವಂಥದ್ದು, ಮತ್ತು ಪ್ರೋಸೆಸ್ಡ್ ಫುಡ್ಡನ್ನ ಪ್ಯಾಕೇಜ್ ಫುಡ್ಡನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಚೆನ್ನಾಗಿ ಊಟ ತಿಂಡಿ ಅಂದರೆ ತರಕಾರಿ ಕಾಳುಗಳು ಮೊಳಕೆ ಬರೆಸಿದ ಕಾಳು ಹಣ್ಣುಗಳ ಸೇವನೆ, ಇದೆಲ್ಲ ಕ್ಯಾನ್ಸರ್ ಪ್ರಿವೆಂಟಿವ್. ಸೊ ಕ್ಯಾನ್ಸರ್ನ ದೂರ ಇಡುತ್ತೆ, ಇರಲಿರುವಂಥ ವಿಟಮಿನ್ಸು ಆ್ಯಂಟಿ ಆಕ್ಸಿಡೆಂಟ್ಸು ಅದೆಲ್ಲ. ಸೊ ಒಳ್ಳೆಯ ಒಂದು ಸಮತೋಲನ ಭರಿತವಾದ ಆಹಾರವನ್ನು ಅವಳು ಫಾಲೋ ಮಾಡಬೇಕು. ಎರಡನೇದು ತುಂಬ ಅತೀ ಬಿಸಿಯಾದ ಫುಡ್ಡು ಮತ್ತು ತೀರಾ ತಣ್ಣಗೆ, ಏನು ಈ ಒಂದು ಆಧುನಿಕ ಜೀವನದ ಒತ್ತಡದಲ್ಲಿ ಫ್ರಿಡ್ಜಿಂದ ಡೈರೆಕ್ಟಾಗಿ ತೆಗೆದು ತಿನ್ನೋದು, ಬಿಸಿ ಮಾಡದೆ ತಿನ್ನುವಂಥದ್ದು, ಸೊ ಈ ರೀತಿಯಾದ ಒಂದು ಅನ್ಹೈಜಿನಿಕ್ ಕ್ರಮಗಳಿಂದ ದೂರ ಇಡಬೇಕು. ಮತ್ತು ಈ ಒಂದು ಆಧುನಿಕ ಯುಗದ ಅತಿ ಮುಖ್ಯ ಪ್ರಾಬ್ಲಮ್ ಅಂತ ಹೇಳಿದ್ರೆ ದೈಹಿಕ ಚಟುವಟಿಕೆಯ ಕೊರತೆ, ವ್ಯಾಯಾಮದ ಕೊರತೆ. ಸೊ ಮನೆ ಕೆಲಸ ಮನೆಯಲ್ಲಿ ಕೆಲಸ ನಿರ್ವಹಿಸ್ತಿರೋ ಗೃಹಿಣಿಯಿಂದ ಇರ್ಬೋದು ಅಥವಾ ಹೊರಗಡೆ ಕಾರ್ಯನಿರ್ವಹಿಸಲಿಕ್ಕೆ ಹೋಗ್ತಿರುವಂತಹ ದುಡಿಯುವ ಮಹಿಳೆ ಇರ್ಬೋದು, ಎಲ್ಲರಿಗೂ ಕೂಡ ಎಷ್ಟು 24 ಗಂಟೆ ಕಡಿಮೆ ಆಗ್ತಿದೆ ಈಗ. ಸೊ ನಾವು ಮಹಿಳೆಯರಿಗೆ ಹೇಳ್ತೀವಿ ಸ್ತ್ರೀರೋಗ ತಜ್ಞರಾಗಿ, ನೀವು ಒಂದು ವ್ಯಾಯಾಮವನ್ನು ಮಾಡಬೇಕು ಅಂದರೆ ಇಲ್ಲ ಮನೆ ಕೆಲಸನೇ ಆಗೋಗ್ಬಿಡುತ್ತೆ, ಇಲ್ಲ ನಾನು ಹೋಗಬೇಕು ಆಫೀಸಿಗೆ ನಂಗೆ ಟೈಮ್ ಆಗಲ್ಲ ಅಂತ ಹೇಳಿಬಿಟ್ಟು, ತನ್ನ ಒಂದು ಆರೋಗ್ಯಕ್ಕೋಸ್ಕರ ಒಂದು 1/2 ಗಂಟೆ ಅವಳು ಮೀಸಲಿಡೋದನ್ನು ಕಲಿಬೇಕು. ತಾನು ಅವಳು ಗಟ್ಟಿಯಾಗಿದ್ದರೆ ಇಡೀ ಕುಟುಂಬವನ್ನು ನಿರ್ವಹಿಸ್ಬೋದು. ಸೊ ಪ್ರತಿನಿತ್ಯ ಒಂದು 1/2-3/4 ಗಂಟೆ ವ್ಯಾಯಾಮ, ವಾರದ ಒಂದು 6 ದಿನ. ಸೊ ಒಂದು ಅದು ವಾಯುವಿಹಾರ ಆಗಿರ್ಬೋದು, ಯೋಗಾಸನ ಆಗಿರ್ಬೋದು, ಇಲ್ಲ ಏರೋಬಿಕ್ಸ್ ಇರ್ಬೋದು, ಜಿಮ್ ಆ್ಯಕ್ಟಿವಿಟಿ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ತಾನು ಒಂದು ಖುಷಿ ಪಡುವಂಥ ಒಂದು ವ್ಯಾಯಾಮವನ್ನು ಅವಳು ಫಾಲೋ ಮಾಡಿದ್ರೆ ಅದನ್ನು ಕಂಟಿನ್ಯೂಸ್ಲಿ ಕನ್ಸಿಸ್ಟೆನ್ಸ್ಲಿ ಮಾಡ್ಬೋದು ಅವಳು ಕನ್ಸಿಸ್ಟೆಂಟಾಗಿ. ನೆಕ್ಸ್ಟು ಒಂದು ಜೀವನ ಶೈಲಿಯಲ್ಲಿ ಅಂತ ಹೇಳಿದ್ರೆ ಈ ಕೆಟ್ಟ ದುಶ್ಚಟಗಳು ಅದರಿಂದ ದೂರ ಇರುವಂಥದ್ದು. ಆಲ್ಕೋಹಾಲ್ ಸೇವನೆ, ಏನು ಮದ್ಯವ್ಯಸನ ಅನ್ನೋದಿದೆ, ಸುಮಾರಷ್ಟು ಕ್ಯಾನ್ಸರು ದೇಹದ ಮೇಲಿಂದ ಕೆಳಭಾಗ, ಅದು ಜಠರದ ಕ್ಯಾನ್ಸರ್ ಇರ್ಬೋದು, ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಸ್ತನದ ಕ್ಯಾನ್ಸರ್, ಎಲ್ಲದಕ್ಕೂ ಕೂಡ ಪ್ರಮುಖವಾದ ಕಾರಣ ಅದು. ಮತ್ತು ಧೂಮಪಾನ, ಧೂಮಪಾನದಲ್ಲಿ ಕೇವಲ ತಾನು ದೂರ ಇದ್ದರೆ ಆಗಲ್ಲ, ಪ್ಯಾಸಿವ್ ಸ್ಮೋಕಿಂಗ್ ಅಂದರೆ ಕುಟುಂಬದಲ್ಲಿ ಇನ್ಯಾರೋ ಸ್ಮೋಕ್ ಮಾಡ್ತಿದ್ದಾರೆ ಅಂದರೂ ಕೂಡ ಅದು ತನ್ನ ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಅರಿತುಕೊಂಡು ಅದನ್ನು ಆದಷ್ಟು ಎಲ್ಲರಿಂದನೂ ದೂರ ಇಡುವಂಥ ಒಂದು ಪ್ರಯತ್ನ.
ಆಮೇಲೆ ಟಾಕ್ಸಿನ್ಸ್ ಅಂದರೆ ಕೆಲವೊಂದು ಕೆಮಿಕಲ್ಸ್ ಇರುತ್ತೆ, ಅದು ಎಲ್ಲಿ ಅಂತ ಹೇಳಿದ್ರೆ ಈ ಫ್ಯಾಕ್ಟ್ರಿಗಳಲ್ಲಿ, ಡೈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಅಂಥವರಲ್ಲಿ ಈ ಬ್ಲ್ಯಾಡರ್ ಕ್ಯಾನ್ಸರ್, ಮೂತ್ರಕೋಶದ ಕ್ಯಾನ್ಸರ್ ಅತಿ ಹೆಚ್ಚಾಗಿ ಕಾಣ್ತೀವಿ. ಸೊ ಈ ಕೆಮಿಕಲ್ ಫ್ಯಾಕ್ಟ್ರೀಸ್ ಎಲ್ಲ ಕೆಲಸ ಮಾಡೋರು ಅದರ ಅವರ ಒಂದು ಚರ್ಮವನ್ನು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಅದು ಚರ್ಮದ ಮುಖಾಂತರ ಬಂದ್ಬಿಟ್ಟು ಆ ಕೆಮಿಕಲ್ಸ್ ಎಲ್ಲ ಟಾಕ್ಸಿನ್ಸ್ ರಿಲೀಸ್ ಮಾಡಿ ಮುಂದೊಂದು ದಿನ ಕ್ಯಾನ್ಸರ್ ಪ್ರಭಾವನ ದೇಹದ ಮೇಲೆ ಬೀರುತ್ತೆ. ಇನ್ನೊಂದು ಬಿಸಿಲು, ತುಂಬಾ ಬಿಸಿ. ನಾವು ಏನಂತೀವಿ ಈಗ ವಿಟಮಿನ್ ಡಿ ಕೊರತೆ ಇದೆ, ಬಿಸಿಲಲ್ಲಿ ಚೆನ್ನಾಗಿ ಹೋಗಿ ಅಂತ ಹೇಳ್ತೀವಿ. ಬಟ್ ಈ ಒಂದು ಕ್ಷ ಕಿರಣಗಳು, ಬಿಸಿಲಲ್ಲಿರುವಂತಹ ಒಂದು ಏನು ರೇಡಿಯೇಷನ್ ಇದೆ, ಅದು ಚರ್ಮದ ಕ್ಯಾನ್ಸರ್ ಕೂಡ ಕಾರಣ. ಸೊ ತುಂಬಾ ಅತಿಯಾದ ಬಿಸಿಲಲ್ಲಿ ಕೆಲಸ ಮಾಡೋದನ್ನ ತಡೆಗಟ್ಟಬೇಕು. ಛತ್ರಿನ ಯೂಸ್ ಮಾಡಬೇಕು, ಇಲ್ಲ ಚರ್ಮದ ಮೇಲೆ ಕ್ರೀಮ್ಗಳನ್ನ ಯೂಸ್ ಮಾಡಬೇಕು. ಮತ್ತೆ ಚರ್ಮದ ಮೇಲೂ ತುಂಬಾ ಮೊಡವೆ ಇರೋರು, ಮೊಡವೆಗಿಂತ ಈ ಮೋಲ್ಸ್ ಅಂತ ಹೇಳ್ತೀವಿ ಏನಿದು ಮಚ್ಚೆಗಳು, ಅವರು ಕೂಡ ಅಂತಹ ಮಹಿಳೆಯರು ಕೂಡ ಆಗಾಗ ತಪಾಸಣೆ ಮಾಡಿಸ್ತಿರ್ಬೇಕು. ಸೊ ಇದೆಲ್ಲದನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಜೀವನ ಶೈಲಿ. ಈ ಆಧುನಿಕ ಯುಗದಲ್ಲಿ ನಾವೇನು ಹೇಳ್ತೀವಿ, ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಅಂತ ಎಲ್ಲ ಕಡೆ ಆಫರ್ ಇರುತ್ತೆ. ಅದೇ ಥರ ನಮ್ಮ ಈ ಜೀವನ ಶೈಲಿಯ ಕಾಯಿಲೆಗಳು, ಬಿ ಪಿ, ಶುಗರು, ಬೊಜ್ಜು ಬಂತ, ಮುಂದೊಂದು ದಿನ ಈ ಹಾರ್ಟಿನ ತೊಂದರೆ, ಸ್ಟ್ರೋಕ್ ಅಂಥದ್ದು, ಅದ್ರ ಜೊತೆ ಕ್ಯಾನ್ಸರ್ ಎಲ್ಲ ಫ್ರೀ ಅಂತ ಒಂದೊಂದೇ ಬಂದ್ಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಜೀವನ ಶೈಲಿ ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಓಕೆ, ಹೆಲ್ದಿ ಹ್ಯಾಬಿಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಜೀವನ ಶೈಲಿ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಅಂತ ಹೇಳಿದ್ರೆ. ಈಗ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ತಗೊಂಡಿರ್ತೀವಿ, ಕ್ಯೂರ್ ಆಗಿದೆ, ನೀವಿನ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳ್ತಾರೆ. ಇನ್ ಕೇಸ್ ಇನ್ ಫ್ಯೂಚರಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತಾ, ಸೇಮ್ ಏನಿದೆಯಲ್ಲ ಅದು ಬರೋ ಚಾನ್ಸಸ್ ಇರುತ್ತಾ, ಹಾಗೆ ಯಶಸ್ವಿ ಉದಾಹರಣೆಗಳಿದ್ದಾವೆ ಚಿಕಿತ್ಸೆಯನ್ನು ಪಡೆದುಕೊಂಡು ಉತ್ತಮ ಆರೋಗ್ಯವನ್ನು ಸಾಗಿಸ್ತಾ ಇರೋ ಉದಾಹರಣೆಗಳು ಕೂಡ ಇದೆಯಾ? ಹಾಗಾದರೆ ಈ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಏನು ವಿಭಿನ್ನ ಅಂತ ಹೇಳಿದ್ರೆ, ಒಂದೇ ಸಲ ಮರ್ತು ಬಿಡೋ ಹಾಗೆ ಇಲ್ಲ, ಕಂಟಿನ್ಯೂಸ್ ಫಾಲೋಅಪ್ಗಳಿರುತ್ತೆ. ಶುರುವಿನಲ್ಲಿ ಟ್ರೀಟ್ಮೆಂಟ್ ಮುಗ್ದ ನಂತರ, ನಾನು ಹೇಳಿದೆ ಶಸ್ತ್ರಚಿಕಿತ್ಸೆ ನಂತರ ಆ ಬಯೋಪ್ಸಿ ರಿಪೋರ್ಟ್, ಏನು ಗೆಡ್ಡೆ ಎಲ್ಲ ತೆಗೆದಿರ್ತಾರೆ ಆ ಬಯೋಪ್ಸಿ ರಿಪೋರ್ಟ್ ಬೇಸಿಸ್ ಮೇಲೆ ಅವರಿಗೆ ಮುಂದೆ ರೇಡಿಯೋಥೆರಪಿ ಬೇಕಾ. ಆ ರಿಮೂವ್ ಮಾಡಿದ್ದು ಗೆಡ್ಡೆನ ಸ್ಟಡಿ ಮಾಡ್ತಾರೆ, ಇಡೀ ಪೋರ್ಷನ್ನು ತೆಗೆದಿರೋಲ್ಲೂ ಕ್ಯಾನ್ಸರ್ ಇದೆಯಾ ಅಥವಾ ಅದು ಉಳ್ಕೊಂಡಿದೆಯಾ ಒಳಗೆ ಏನು ಅಂತ ಹೇಳಿ. ಅಂಥವ್ರಿಗೆ ಅದು ರೇಡಿಯೋಥೆರಪಿ ಪ್ಲಾನ್ ಮಾಡ್ತಾರೆ, ಕೀಮೋಥೆರಪಿ ಪ್ಲಾನ್ ಮಾಡ್ತಾರೆ. ಟ್ರೀಟ್ಮೆಂಟ್ ಎಲ್ಲ 5-6 ತಿಂಗಳು ಮುಗಿದ ನಂತರ 2 ತಿಂಗಳಿಗೆ ಬಂದು ಟೆಸ್ಟ್ ಮಾಡಿಸ್ತೀರಿ, ಆಮೇಲೆ ಒಂದು 6 ತಿಂಗಳು ಏನೂ ತೊಂದರೆ ಇಲ್ಲ ಅಂತಂದರೆ ಇನ್ನು 6 ಮಂತ್ಸಿಗೆ ಒಂದು ಸಲ ಬನ್ನಿ ಅಂತಾರೆ, ವರ್ಷಕ್ಕೆ ಒಂದು ಸಲ ಬನ್ನಿ ಅಂತಾರೆ. ಸೊ ಯಾವುದೋ ಬೇರೆ ಗರ್ಭಕೋಶದ ಪ್ರಾಬ್ಲಮ್ಗೆ ಗೆಡ್ಡೆ ತೆಗೆಸಿದ ಹಾಗೆ ಇದನ್ನು ಮರ್ತು ಬಿಡೋ ಹಾಗೆ ಇಲ್ಲ, ಅಥವಾ ಏನೋ ಒಂದು ಸರ್ಜರಿ ಮಾಡಿಸ್ದಂಗೆ ಆಮೇಲೆ ಏನೂ ಇಲ್ಲ ಬಿಡು ಅಂತ ಆಸ್ಪತ್ರೆ ಕಡೆ ತಿರುಗದೇ ಇರೋ ಹಾಗೆ ಇಲ್ಲ. ಸೊ ಕ್ಯಾನ್ಸರ್ ತಪಾಸಣೆ ಸುಮಾರು ವರ್ಷ, ಒಂದು 2-5 ವರ್ಷ ಕಂಟಿನ್ಯೂಸ್ ಫಾಲೋಅಪ್ ಇರಬೇಕು ಅವರು. ವೈದ್ಯಕೀಯ ಒಂದು ಏನು ಆರ್ಡರ್ಸ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಒಳ್ಳೆಯ ಒಂದು ಜೀವನ ಶೈಲಿಯನ್ನು ಅವರು ನಡೆಸ್ಕೊಂಡು ಬರ್ತಾ ಇದ್ದರೆ ಪೂರ್ಣ ಗುಣಮುಖರಾದವರು ಸುಮಾರಷ್ಟು ಜನ ಇದ್ದಾರೆ. ನಾವು ನಮ್ಮ ದೇಶದಲ್ಲಿ ಹಲವಾರು ಸೆಲೆಬ್ರಿಟೀಸನ್ನು ನೋಡಿದ್ವಿ ಅಲ್ವಾ, ಯಾಕಂದರೆ ಅವ್ರದೇ ಸುದ್ದಿ ದೊಡ್ಡದಾಗತ್ತೆ. ಬಟ್ ಅವ್ರ ಹಾಗೆ ಬೇರೆ ವಿದೇಶಗಳಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಏನಿಲ್ಲ, ಸಣ್ಣ ಸಣ್ಣ ಊರುಗಳಲ್ಲೂ ಕೂಡ ಕ್ಯಾನ್ಸರ್ ಕೇಂದ್ರಗಳು ಈಗ ಬಂದಿದೆ, ಅದು ಸರ್ಕಾರದ ವತಿಯಿಂದ ಇರ್ಬೋದು ಇಲ್ಲ ಪ್ರೈವೇಟ್ ಇರ್ಬೋದು. ಯಾಕಂದರೆ ಕ್ಯಾನ್ಸರ್ ಅಷ್ಟೇ ವೇಗವಾಗಿ ಅದು ನಮ್ಮ ಜೀವನ ಶೈಲಿಯಿಂದ ತುಂಬ ಹೆಚ್ಚು ಕಾಣಿಸ್ತಾನೂ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥ ಸೂಪರ್ ಸೂಪರ್ ಸ್ಪೆಷಲಿಸ್ಟ್ ಕೂಡ ಎಲ್ಲ ಸಣ್ಣ ಸಣ್ಣ ಊರು ಜಿಲ್ಲೆಗಳಲ್ಲೂ ಕೂಡ ಲಭ್ಯ ಇದ್ದಾರೆ. ಸೊ ಸಾಕಷ್ಟು ಉದಾಹರಣೆಗಳಿರುತ್ತೆ. ಯಾವಾಗ ಅಂದರೆ ಬೇಗ ಕಂಡುಹಿಡಿಬೇಕು ಅದನ್ನು, ಬೇಗ ಕಂಡುಹಿಡಿದಾಗ ಅವರಿಗೆ ನೆಕ್ಸ್ಟ್ ಕ್ಯಾನ್ಸರೇ ಇಲ್ಲವೇ ಅನ್ನೋ ಹಾಗೆ ಇದ್ದಾರೆ. ಹಾಗಂತ ರಿಲ್ಯಾಪ್ಸ್ ಕೂಡ ಇರುತ್ತೆ, ಒಂದ್ಸಲ ಬಂತು ಅಂದರೆ ಮತ್ತೆ ಬರಬಾರ್ದು ಅಂತಿಲ್ಲ. ಒಂದು ಕಡೆ ಸ್ತನ ಕ್ಯಾನ್ಸರಿಂದ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಮುಕ್ತವಾದಾಗ ಇನ್ನೊಂದು ಕಡೆ ಮ್ಯಾಮೋಗ್ರಫಿ ಆಗ್ತಾ ಇರಬೇಕು, ಅಂಥವ್ರು ಹೈ ರಿಸ್ಕು. ಸೊ ತಪಾಸಣೆಗೆ ಒಳಗೆ ಬರ್ತಾ ಇರಬೇಕು. ಇನ್ನೊಂದು, ಒಂದ್ಸಲ ಕಂಪ್ಲೀಟ್ ಆಗಿ ಗುಣಮುಖ ಆಗಿದೆ ಅಂದರೆ ಅಲ್ಲೇ ಮತ್ತೆ ರಿಲ್ಯಾಪ್ಸ್ ಆಗ್ಬೋದು, ಅಂದರೆ ಒಂದೇ ಕಡೆಯಿಂದ ಇನ್ನೊಂದು ಕಡೆ ಬಂದಿರ್ಬೋದು, ಇಲ್ಲ ಹೋಗಿರೋದು ಮತ್ತೆ ಅಲ್ಲಿ ಹುಟ್ಕೊಂಡು ಮತ್ತೆ ಕ್ಯಾನ್ಸರ್ ಬಂದಿರ್ಬೋದು, ಅಥವಾ ದೂರದಲ್ಲಿ ಎಲ್ಲೋ ಹರಡಿರೋದು ಆಮೇಲೆ ಕಾಣಿಸ್ಬೋದು. ಸೊ ಈ ರೀತಿ ಕಂಪಲ್ಸರಿ ಅವರು ಫಾಲೋಅಪ್ ಅಲ್ಲಿ ಇರಬೇಕು. ಓಕೆ, ಯಾವುದೇ ನೆಗ್ಲಿಜೆನ್ಸಿ ಬೇಡ. ಇನ್ ಕೇಸ್ ನೀವು ಕ್ಯೂರ್ ಆಗಿದ್ರೂ ಕೂಡ ಅದಕ್ಕೆ ನೀವು ಮಂತ್ಲಿ ಟೆಸ್ಟ್ ಆಗಿರ್ಬೋದು, ಅದಕ್ಕೆ ಏನು ಡಾಕ್ಟರ್ ಸಲಹೆ ನೀಡಿರುತ್ತೆ ಅದನ್ನು ಫಾಲೋಅಪ್ ಮಾಡಬೇಕು. ಹಾಗೆ ಸಾಕಷ್ಟು ಉದಾಹರಣೆಗಳು ಕೂಡ ಇದು ಯಶಸ್ವಿ ಆಗಿರ್ತಕ್ಕಂಥದ್ದು ಅಂತ ಕೂಡ ಹೇಳಿದ್ರೆ. ಕೊನೆಯದಾಗಿ ಇವತ್ತು ವಿಶ್ವ ಕ್ಯಾನ್ಸರ್ ದಿನಾಚರಣೆ, ವೀಕ್ಷಕರಿಗೆ ಒಂದು ಕಿವಿ ಮಾತು ಅಂತ ಹೇಳಿದ್ರೆ, ಕ್ಯಾನ್ಸರ್ನ ಎಲ್ಲ ವಿಶ್ವದಾದ್ಯಂತ ಒಂದು ಮಹಾಮಾರಿ ಅಂತ ಪರಿಗಣಿಸ್ತಾರೆ, ಅದ್ರ ಬಗ್ಗೆ ಸಾಕಷ್ಟು ಕಾಳಜಿ ಮಾಹಿತಿ ಜನರು ತಿಳ್ಕೊಳ್ಬೇಕಾಗಿದೆ. ಒಳ್ಳೆಯ ಅಂದರೆ ಸರಿಯಾದ ಮಾಧ್ಯಮದಿಂದ ಅದನ್ನು ತಿಳ್ಕೊಳ್ಬೇಕು, ವೈದ್ಯರಾಗಲಿ ಅಥವಾ ವೈದ್ಯಕೀಯ ಬರಹಗಳ ಮುಖಾಂತರ ಅದ್ರ ಬಗ್ಗೆ ಅರಿವನ್ನು ಜನರು ಹುಟ್ಟಿಸ್ಕೊಳ್ಬೇಕು. ಹಾಗೆಯೇ ಅದು ಕೇವಲ ಈ ಸಲದ ಒಂದು ಘೋಷವಾಕ್ಯವನ್ನು ನಾವು ಹೇಳಬೇಕು ಅಂತ ಹೇಳಿದ್ರೆ, ಐ ಆಮ್ ಆ್ಯಂಡ್ ಐ ವಿಲ್, ಅಂದರೆ ನಾನು ಮತ್ತು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನನಗೋಸ್ಕರ ನಾನು ಹೇಳಿದಾಗೆ ಏನೇನು ಒಂದು ಒಬ್ಬ ಮಹಿಳೆ ತನ್ನ ಒಂದು ಜೀವನ ಶೈಲಿಯನ್ನು ಸರಿಯಾಗಿ ಮಾಡಿಕೊಂಡು ಕ್ಯಾನ್ಸರ್ನ ದೂರ ಇಟ್ಕೊಳ್ಬೋದು ಅಥವಾ ಶುರು ಹಂತದಲ್ಲೇ ಕಂಡುಹಿಡ್ಕೊಳ್ಬೋದು, ಹಾಗೆ ಕುಟುಂಬದ ಇತರ ಹೆಣ್ಣು ಮಕ್ಕಳಲ್ಲಿ, ಮಹಿಳೆಯರಲ್ಲಿ ಅದನ್ನು ಅರಿವು ಮೂಡಿಸ್ಬಿಟ್ಟು
ಒಂದು ವ್ಯಕ್ತಿ, ಒಂದು ಕುಟುಂಬ, ಒಂದು ಸಮಾಜ, ಒಂದು ದೇಶ, ಈ ಇಡೀ ಲೆವೆಲ್ಗಳಲ್ಲಿ ಅದನ್ನು ತಗೊಂಡು ಹೋಗಬೇಕು. ಆ ರೀತಿ ಮಾಡಿದರೆ ನಾವು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಈ ಒಂದು ಸಮರವನ್ನು ನಡೆಸಲಿಕ್ಕೆ ಸಾಧ್ಯ, ಮತ್ತು ಈ ಮಹಾಮಾರಿ ಎದುರು ಗೆಲುವು ಸಾಧಿಸಲಿಕ್ಕೂ ಕೂಡ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಮ್ಯಾಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಮಹಿಳೆಯರಲ್ಲಿ ಬಾಧಿಸುವಂಥ ಕ್ಯಾನ್ಸರ್ಗಳು ಯಾವುವು, ಹಾಗೆ ಚಿಕಿತ್ಸಾ ವಿಧಾನಗಳಾಗಿರ್ಬೋದು, ಹಾಗೆ ಪೂರ್ವ ಸಿದ್ಧತೆ ಯಾವ ರೀತಿ ಇರುತ್ತೆ ಅಂತ ಧನ್ಯವಾದಗಳು. ಧನ್ಯವಾದಗಳು ನಿಮಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಾಡುವಂತಹ ಕ್ಯಾನ್ಸರ್ಗಳು ಯಾವುವು, ಹಾಗೆ ಯಾವ ವಿಧಾನಗಳಲ್ಲಿರುತ್ತೆ, ಹಾಗೆ ಚಿಕಿತ್ಸೆಯಾಗಿರುತ್ತೆ, ಇದೆಲ್ಲದರ ಬಗ್ಗೆ ಸುವಿಸ್ತಾರವಾಗಿ ಮಾಹಿತಿಯನ್ನು ತಿಳ್ಕೊಂಡ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಟಿವಿ ಶಿವಮೊಗ್ಗ.